ಹೆಸರು ಬಸವಲಿಂಗಾಯ ನಮಃ. ಬಸವ ಟಿವಿ ಸಮಸ್ತ ವೀಕ್ಷಕರಿಗೂ ಇಂದಿನ ವಿದ್ಯಾರ್ಥಿ ಮಿತ್ರ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ನಮ್ಮ ವಿದ್ಯಾರ್ಥಿ ಮಿತ್ರ ಕಾರ್ಯಕ್ರಮದಲ್ಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟ ಮಾಹಿತಿ ನೀಡುವಂಥ ಸಾಕಷ್ಟು ಸಂವಾದಗಳನ್ನು ನಡೆಸಿಕೊಟ್ಟಿದ್ದೇವೆ. ಅದೇ ರೀತಿ ಇವತ್ತು ಇನ್ನೊಂದು ಪ್ರಯತ್ನ ಮಾಡ್ತಾ ಇದ್ದೇವೆ. ನಿಮಗೆಲ್ಲ ಗೊತ್ತಿರೋ ಹಾಗೆ March 4 ಇಂದ ದ್ವಿತೀಯ PUC ಒಂದು ಪರೀಕ್ಷೆಗಳು ಶುರುವಾಗುತ್ತೆ. ಅದರ ಬಗ್ಗೆ ಇವತ್ತು ಮಾಹಿತಿ ನೀಡೋದಕ್ಕೆ ರಿಸೋರ್ಸ್ ಪರ್ಸನ್ ಒಬ್ಬರು ಬಂದಿದ್ದಾರೆ. ಬನ್ನಿ, ಅವರನ್ನ ಸ್ವಾಗತಿಸೋಣ. ನಮಸ್ಕಾರ. ನಮಸ್ಕಾರ. ಇವತ್ತಿನ ನಮ್ಮ ರಿಸೋರ್ಸ್ ಪರ್ಸನ್ ಡಾಕ್ಟರ್ ಎಸ್ ನಾಗರಾಜ್. ಇವರು ಪ್ರಯುಕ್ತಿ PUC ಹಾಗೂ ಡಿಗ್ರಿ ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಜೊತೆಗೆ ಇವರು ಪ್ರತಿ ವರ್ಷ ಸುಮಾರು 10-15 ಕಾಲೇಜ್ಗಳಿಗೆ ಹೋಗಿ ಒಂದು ದ್ವಿತೀಯ PUC ಓದ್ತಿರುವಂತಹ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ಅದೇ ರೀತಿ ಇವತ್ತು ನಾವು ದ್ವಿತೀಯ PUC ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಸಂಬಂಧಪಟ್ಟ ಒಂದು ಮಾರ್ಗದರ್ಶನವನ್ನು ಪಡ್ಕೊಳ್ಳೋಣ. ಸರ್, ಇವಾಗ ನಾವು ನೋಡೋ ಹಾಗೆ ದ್ವಿತೀಯ PUC ಪರೀಕ್ಷೆಗಳು ಒಂದು March 4 ಇಂದ ಶುರುವಾಗ್ತಾ ಇದೆ. ಜನರಲ್ ಆಗಿ ತಗೊಳ್ಳೋದಾದ್ರೆ ಆರ್ಟ್ಸ್ ಸ್ಟ್ರೀಮೇ ಬೇರೆ, ಸೈನ್ಸೇ ಬೇರೆ, ಕಾಮರ್ಸೇ ಬೇರೆ ಅಂತ ತಗೊಂಡ್ರೆ ಈ ಪರೀಕ್ಷೆಗಳಿಗೆ ಒಂದು ಪ್ರಾಥಮಿಕವಾಗಿ ಯಾವ ರೀತಿ ತಯಾರಿ ಮಾಡ್ಕೊಂಡಿರ್ಬೇಕು ವಿದ್ಯಾರ್ಥಿಗಳು? ದ್ವಿತೀಯ PUC ಪರೀಕ್ಷೆ ನೀನು 4ನೇ ತಾರೀಕು March 4ನೇ ತಾರೀಕು ಶುರುವಾಗ್ತಾ ಇದೆ. ಇದು 11th hour ಮಿನಿಟ್ ಪ್ರಿಪರೇಷನ್. ಓಕೆ. ಹಾಗಾಗಿ ಇವಾಗ ಹೆಚ್ಚಿನ ನಮ್ಮ ಫೋಕಸ್ಸು ಪೂರ್ತಿ ಹೇಗೆ ತಯಾರಿ ಮಾಡೋದಕ್ಕಿಂತ ಈ ಲಾಸ್ಟ್ ಮಿನಿಟಲ್ಲಿ 11th ಮಿನಿಟಲ್ಲಿ ಹೇಗೆ ಅವ್ರು ಪ್ರಿಪ್ರೇಷನ್ ಮಾಡ್ಬೋದು ಅವ್ರ ಬಗ್ಗೆ ಹೇಳ್ಬೋದು. ಲಕ್ಷಾಂತರ ವಿದ್ಯಾರ್ಥಿಗಳು ಕರ್ನಾಟಕದಾದ್ಯಂತ ದ್ವಿತೀಯ PUC ಪರೀಕ್ಷೆಯನ್ನು ಎದುರಿಸ್ತಾ ಇದ್ದಾರೆ. ಸಾಕಷ್ಟು ಗೊಂದಲಮಯವಾದಂಥ ಒಂದು ಪರಿಸ್ಥಿತಿಯಲ್ಲಿ ಇರ್ತಾರೆ. ಸೆಕೆಂಡ್ PUC ಅಂದ್ರೆ ಹೆಚ್ಚಿನ ಪ್ರೆಷರ್. ಹೌದು. ಓಕೆ. ಅದರಲ್ಲಿ ವ್ಯಾಸ್ಟ್ ಸಿಲೆಬಸ್, ಅದು ಒಂದು ಕಡೆ ಪ್ರೆಷರ್ ಆದರೆ ಟೀಚರ್ಸ್ ಪ್ರೆಷರ್ ಇರುತ್ತೆ. ಒಳ್ಳೆ ರಿಸಲ್ಟ್ ತರಲೇಬೇಕು ಸ್ಕೂಲ್ಗೆ ಕಾಲೇಜ್ಗೆ ಅಂತ ಹೇಳ್ಬಿಟ್ಟು ಅವ್ರು ಪ್ರೆಷರ್ ಆಗ್ತಾರೆ. ಈ ಕಡೆ ಪೇರೆಂಟಲ್ ಪ್ರೆಷರ್ ಇರುತ್ತೆ, ನೀವು ಇಷ್ಟು ಪರ್ಸೆಂಟೇಜ್ ತಗೊಳ್ಳೇಬೇಕು, ಈ ಕೋರ್ಸ್ಗೆ ಹೋಗಬೇಕು ಅನ್ನೋಂಥದ್ದು. ಓಕೆ. ಆ ಕಡೆ ಸೊಸೈಟಲ್ ಪ್ರೆಷರ್, ಅವರೆಲ್ಲ ಹೊರಗಿನವರೆಲ್ಲ ನಮ್ಮ ಮೇಲೆ ಪ್ರೆಷರ್ ಆಗ್ತಾ ಇರ್ತಾರೆ. ಸೊ ಹಾಗಾಗಿ ದ್ವಿತೀಯ PUC ವಿದ್ಯಾರ್ಥಿಗಳು ಪೂರ್ತಿ ಪ್ರೆಷರಲ್ಲಿ ಇರ್ತಾರೆ ಯಾವಾಗೂ. ಅದರ ಜೊತೆಗೆ ಬೇರೆ ಬೇರೆ ಡಿಸ್ಟ್ರಾಕ್ಷನ್ಸ್, ಇವಾಗಿನ ಕಾಲದಲ್ಲಿ ಸೋಷಿಯಲ್ ಮೀಡಿಯಾ ಡಿಸ್ಟ್ರಾಕ್ಷನ್ನು, ಆಮೇಲೆ ಟೈಮ್ ಮ್ಯಾನೇಜ್ಮೆಂಟ್ ಕಷ್ಟ ಇರುತ್ತೆ. ಸೊ ಇದೆಲ್ಲ ಸೇರಿ ಅವರು ಜರ್ಜರಿತರಾಗ್ಬಿಡ್ತಾರೆ. ಓಕೆ. ಆ ಒಂದು ಸಂದರ್ಭದಲ್ಲಿ ಅವ್ರಿಗೆ ಸರಿಯಾದಂಥ ಒಂದು ಮಾರ್ಗದರ್ಶನ, ಗೈಡೆನ್ಸ್ ಕೊಡುವಂಥದ್ದು ತುಂಬ ಅಗತ್ಯವಾಗುತ್ತೆ. ಅದರಲ್ಲೂ ಪರೀಕ್ಷೆ ಹತ್ರ ಬರ್ತಾ ಇದೆ ಅನ್ನೋಷ್ಟೊತ್ತಿಗೆ ಪ್ರೆಷರ್ ಏರ್ತಾ ಹೋಗುತ್ತೆ. ತುಂಬ ಜನ ವಿದ್ಯಾರ್ಥಿಗಳು ಈ ಪ್ರೆಷರ್ನ ಕೆಲವರು ತಟ್ಕೊಳಕ್ಕಾಗ್ತಿರಾ ಒಂಥರ ಅದಕ್ಕೆ ಬೆಂದು ಮಾಡಿ ನಿಂತ್ಕೊಂಡ್ಬಿಡ್ತಾರೆ, ಅಥವಾ ರೆಸಿಸ್ಟ್ ಮಾಡೋಕ್ಕೆ ಶುರು ಮಾಡ್ತಾರೆ, ನಾನು ಓದೋದಿಲ್ಲ, ನಾನು ಬರೆಯೋದಿಲ್ಲ ಅನ್ನೋ ಥರ ಶುರು ಮಾಡಿಬಿಡ್ತಾರೆ. ಓಕೆ. ಇಲ್ಲ ಅಂತಂದರೆ ಒಳಗೊಂದು ಹೊರಗೊಂದು ಒಂದು ಇದು ಹೊರಗನೆ, ಏಕೆಂದರೆ ಹೊರಗಿನವ್ರಿಗೆ ನಾವು ಹೇಳೋದಕ್ಕಾಗೋದಿಲ್ಲ, ನಾನು ಸರಿಯಾಗಿ ಅರ್ಥ ಆಗ್ತಾ ಇಲ್ಲ, ಓದ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಓಕೆ. ಹಾಗಂತ ಒಳಗೆ ಅವ್ರಿಗೆ ಏನೋ ಒಂದು ಇವತ್ತಲ್ಲ ನಾಳೆ ರಿಸಲ್ಟ್ ಗೊತ್ತಾಗತ್ತಲ್ವಾ ಅನ್ನೋ ಒಂದು ಪ್ರೆಷರಲ್ಲಿ ಅವರು ಹೆಚ್ಚಿಗೆ ಗೊಂದಲಮಯವಾದಂಥ ಒಂದು ಗಲಿಬಿಲಿಗೆ ಒಳಗಾಗ್ತಾರೆ. ಈ ಸಂದರ್ಭದಲ್ಲಿ ನಾವು ಹೇಳೋದು ವಿದ್ಯಾರ್ಥಿಗಳಿಗೊಂದೇ, ಫಸ್ಟ್ ಆ್ಯಂಡ್ ಫೋರ್ಮೋಸ್ಟ್ ನೀವು ರಿಲ್ಯಾಕ್ಸ್ ಆಗಿ, ಏನಾಗುತ್ತೋ ಆಗಲಿ, ನಾವು ಎಷ್ಟು ನಮ್ಮ ಕೈಯಲ್ಲಿ ಪ್ರಯತ್ನ ಮಾಡೋಕ್ಕಾಗತ್ತೆ, ಎಷ್ಟು ನಾವು ಓದೋಕ್ಕಾಗತ್ತೆ ಅಷ್ಟು ಓದಿ. ಓಕೆ. ಓದಿ, ಎಕ್ಸಾಮ್ ಫೇಸ್ ಮಾಡಿ, ಏನು ನನ್ನ ಕೈಯಲ್ಲಾಗತ್ತೆ ಅದನ್ನ ಬರೆದು ಬರ್ತೀನಿ ಅಂತ ಪೇರೆಂಟ್ಸ್ಗೂ ಹೇಳಿ, ಟೀಚರ್ಸ್ಗೂ ಹೇಳಿ, ಫ್ರೆಂಡ್ಸ್ಗೂ ಹೇಳಿ. ಇದು ಮಾಡಿದಾಗ ಅವರಲ್ಲಿ ಪ್ರೆಷರ್ ಕ್ರಿಯೇಟ್ ಆಗಲ್ಲ. ಟೆನ್ಷನ್ ಮಾಡಿಕೊಂಡಾಗ ಏನಾಗುತ್ತೆ, ಮೆಮೊರಿ ಲಾಸ್ ಆಗುತ್ತೆ. ಮೆಮೊರಿ ಲಾಸ್ ಆಗುತ್ತೆ, ಅವರಿಗೆ ಸರಿಯಾದ ಒಂದು ಧೈರ್ಯ, ಆತ್ಮಸ್ಥೈರ್ಯ ಬರೋದಿಲ್ಲ, ಕಾನ್ಫಿಡೆನ್ಸ್ ಇರೋದಿಲ್ಲ. ಓಕೆ. ಇದೆಲ್ಲ ಸೇರಿಕೊಂಡು ಅವ್ರ ಪರ್ಫಾರ್ಮೆನ್ಸ್ ಡೌನ್ ಆಗುತ್ತೆ. ಪ್ರತಿಯೊಂದು ಒಂದೊಂದೇ ಹೊರಗೆ ತಂದುಕೊಂಡು, ನೆಗೆಟಿವ್ ಆ್ಯಟಿಟ್ಯೂಡ್ ಎಲ್ಲ ಹೊರಗೆ ತಂದುಕೊಂಡ್ರೆ ಅವರ ಮ್ಯಾಕ್ಸಿಮಮ್ ಎಫರ್ಟ್ ಹೊರಗೆ ರಿಸಲ್ಟಲ್ಲಿ ಕಾಣ್ಬೋದು. ಖಂಡಿತ. ಒಂದು ಮನೆಯಲ್ಲಿ ಒಂದು ದ್ವಿತೀಯ PUC ಓದ್ತಿರೋ ವಿದ್ಯಾರ್ಥಿ ಇದ್ದಾರೆ ಅಂದರೆ, ಇದ್ದಾನೆ ಅಥವಾ ಇದ್ದಾಳೆ ಅಂದರೆ, ಆ ಸುತ್ತಮುತ್ತಲಿನ ಜಗತ್ತಿನ ಒಂದು ಕಣ್ಣು ಅಥವಾ ಅದು ಆ ವಿದ್ಯಾರ್ಥಿ ಮೇಲೆ ಕೇಂದ್ರೀಕೃತ ಆಗಿರುತ್ತೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ನೀವು ಹೇಳಿದಾಗೆ ರಿಲ್ಯಾಕ್ಸ್ ಆಗಿರಬೇಕು, ಮತ್ತು ಪ್ರತಿಯೊಂದು ಗೊಂದಲಕ್ಕೂ ಪರಿಹಾರ ಇದೆ ಅನ್ನೋದು ವಿದ್ಯಾರ್ಥಿಗಳು ಅರ್ಥ ಮಾಡ್ಕೋಬೇಕು. ಸಿಲೆಬಸ್ ಬಿಟ್ಟು ಬೇರೆ ಯಾವ ರೀತಿ ತೊಂದರೆ ಅವ್ರಿಗಿದ್ರು ಪರಿಹಾರ ಇದೆ ಅನ್ನೋದು ಮೊಟ್ಟ ಮೊದಲನೇದಾಗಿ ಅವ್ರು ತಿಳ್ಕೋಬೇಕು. ಸರ್, ನೆಕ್ಸ್ಟ್ ಕ್ವಶನ್ ಪೇಪರ್ ವಿಷಯಕ್ಕೆ ಬಂದರೆ, ಎಕ್ಸಾಮ್ ರಿಲೇಟೆಡ್ ಆಗಿ ಪರೀಕ್ಷೆಗೆ ಒಂದು ಪೂರ್ವಭಾವಿಯಾಗಿ ಹೇಳಕ್ಕೆ ಬಂದರೆ, ಈ ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಗಿರುತ್ತೆ, ಮತ್ತು ಬೋರ್ಡಿಂದ ಯಾವ ರೀತಿ ಅದು ಹೊರಗಡೆ ಬಂದಿದೆ, ಜನರಲ್ ಆಗಿ ಹೇಳಿ ಸರ್. ಕ್ವಶನ್ ಪೇಪರ್ ಪ್ಯಾಟರ್ನ್ ಬಂದಾಗ PUC ಅಲ್ಲಿ 3 ವಿಭಾಗಗಳಿದ್ದಾವೆ. ಹೌದು.
ಒಂದು ಕಲೆ ಆರ್ಟ್ಸ್, ಇನ್ನೊಂದು ವಾಣಿಜ್ಯ ಕಾಮರ್ಸ್, ವಿಜ್ಞಾನ ಸೈನ್ಸ್, ಮೂರು ವಿಭಾಗಗಳಿದ್ದಾವೆ. ಮೂರು ವಿಭಾಗಗಳಲ್ಲಿ ಆರ್ಟ್ಸ್ ಮತ್ತು ಕಾಮರ್ಸ್ ಮಕ್ಕಳಿಗೆ ಬೇರೆ ರೀತಿಯಾದಂತಹ ಕ್ವಶನ್ ಪೇಪರ್, ಅಂದರೆ ಅವರು 100 marks ಕ್ವಶನ್ಸ್ನ ಫೇಸ್ ಮಾಡ್ತಾರೆ. ಎಲ್ಲೆಲ್ಲಿ ಸೈನ್ಸ್ ಪ್ರಾಕ್ಟಿಕಲ್ಸ್ ಇದೆ, ಓಕೆ, ಈವನ್ ಕಂಪ್ಯೂಟರ್ ಸೈನ್ಸ್ ಕಾಮರ್ಸಲ್ಲೂ ಇದೆ, ಆ ಕಂಪ್ಯೂಟರ್ ಸೈನ್ಸ್ ಮತ್ತು ಸೈನ್ಸ್ ಪಿ ಸಿ ಎಂ ಬಿ ಎಲೆಕ್ಟ್ರಾನಿಕ್ಸ್ ಕಂಪ್ಯೂಟರ್ ಸೈನ್ಸ್ ಎಲ್ಲ ಸೇರಿ ಯಾವೆಲ್ಲೆಲ್ಲಿ ವಿಜ್ಞಾನ ಸಬ್ಜೆಕ್ಟ್ಗಳಿದ್ದಾವೆ ಅವರಿಗೆಲ್ಲ 30 marks ಪ್ರಾಕ್ಟಿಕಲ್ಸ್, 70 marks ಥಿಯರಿ. ಅವ್ರು 70 marks ಥಿಯರಿ ಫೇಸ್ ಮಾಡ್ತಾರೆ. ಓಕೆ, 100 marks ಥಿಯರಿ ಪೇಪರ್ ಆಗಲಿ, 70 marks ಥಿಯರಿ ಪೇಪರ್ ಆಗಲಿ, ಅವ್ರಿಗೆ 3 hours ಕಾಲಾವಕಾಶ ಇರುತ್ತೆ. ಓಕೆ, ಈ ಕ್ವಶನ್ ಪೇಪರ್ ಪ್ಯಾಟ್ರನ್ನಲ್ಲಿ ಅವ್ರಿಗೆ ಫಸ್ಟು 1 mark ಕ್ವಶನ್ಸ್ ಇರ್ತವೆ, ಆಮೇಲೆ ಮ್ಯಾಚ್ ದ ಫಾಲೋಯಿಂಗ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಈ ಥರದ್ದೆಲ್ಲ ಸಿಂಪ್ಲಿಫೈಡ್ ಆಗಿರುವಂಥ ಒಂದು ಇದಿರ್ತವೆ, ಸೆಕ್ಷನ್ ಇರುತ್ತೆ. ಅದಾದಮೇಲೆ 2 marks ಇರುತ್ತೆ, ಆಮೇಲೆ 3 marks 5 marks ಸೆಕ್ಷನ್ಸ್ ಇರ್ತವೆ. ಓಕೆ, 1 mark ಮತ್ತು 2 marks ಆದಷ್ಟು ವಿದ್ಯಾರ್ಥಿಗಳು ಮಾರ್ಕ್ಸ್ ಸ್ಕೋರ್ ಮಾಡಲಿ ಅಂತಲೇ ಸಿಂಪ್ಲಿಫೈಡ್ ಆಗಿರುವಂಥ ಕ್ವಶನ್ಸೇ ಕೊಡ್ತಾರೆ, ಏಕೆಂದರೆ ರೂರಲ್ ವಿದ್ಯಾರ್ಥಿಗಳನ್ನ ಗಮನದಲ್ಲಿ ಇಟ್ಕೊಂಡು, ಓಕೆ, ಮತ್ತು ಆವ್ರೇಜ್ ಸ್ಟೂಡೆಂಟ್ನ ಗಮನದಲ್ಲಿ ಇಟ್ಕೊಂಡು ಪಾಸ್ ಪರ್ಸೆಂಟೇಜ್ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಕ್ವಶನ್ ಬ್ಯಾಂಕಲ್ಲಿ, ಎಸ್ಪೆಷಲಿ ಪಿ ಯು ಬೋರ್ಡ್ ಪಬ್ಲಿಷ್ ಮಾಡಿರೋ ಕ್ವಶನ್ ಬ್ಯಾಂಕಲ್ಲಿ ಇರುವಂಥವೇ ಮೆಜಾರಿಟಿ ಕ್ವಶನ್ ಸಿಗುತ್ತೆ. ಖಂಡಿತ. ಇವಾಗ ಈ ಕ್ವಶನ್ ಬ್ಯಾಂಕ್ ಪಿ ಯು ಬೋರ್ಡ್ನವರೇ ಒಂದು ಶೇರ್ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಎಲ್ಲಿ ಸಿಗುತ್ತೆ? ವೆಬ್ಸೈಟಲ್ಲಿ ಸಿಗುತ್ತೆ ಮೇಡಮ್, ಕರ್ನಾಟಕ ಪಿ ಯು ಬೋರ್ಡ್ ವೆಬ್ಸೈಟಲ್ಲಿ ಸಿಗುತ್ತೆ. ಅವ್ರು ಡೌನ್ಲೋಡ್ ಮಾಡ್ಕೊಂಡು ಇವಾಗಲೇ ಅವ್ರ ಟೀಚರ್ಗಳೆಲ್ಲ ಅದರಲ್ಲಿ ತುಂಬಾನೇ ಪ್ರಾಕ್ಟೀಸ್ ಮಾಡಿಸಿರ್ತಾರೆ. ಓಕೆ, ಪ್ರತಿಯೊಂದು 7-8 papers ಸಿಗುತ್ತೆ, ಆ 8 papers ನಾವು ಸಾಲ್ವ್ ಮಾಡಿಕೊಂಡು 1-2 marks ಕಲ್ತ್ಕೊಂಡಿದ್ರೆ ಪಾಸ್ ಪರ್ಸೆಂಟೇಜ್ ತೊಂದರೆ ಇಲ್ಲ. ಓಕೆ, ಕರೆಕ್ಟಾಗಿ ಅದನ್ನೇ ಅವ್ರು ಕಲ್ತ್ಕೊಂಡ್ರೆ ಫಸ್ಟ್ ಕ್ಲಾಸ್ ಆರಾಮ್ಸೆ ತಗೋಬಹುದು. ಖಂಡಿತ. ಮತ್ತೆ ಇನ್ನೊಂದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಈ ಟ್ಯೂಷನ್ ಹಾವಳಿ ವಿಪರೀತ ಆಗಿದೆ, ಅದ್ರ ಬಗ್ಗೆ ಒಂದು ಅದರಿಂದ ಏನಾದರೂ ಪರೀಕ್ಷೆಗೆ ಪೂರಕವಾಗಿರುತ್ತಾ ಅಥವಾ ಅಲ್ಲಿ ಯಾವ ಥರ ಪ್ರೆಷರ್ ಬಿಲ್ಡಪ್ ಮಾಡ್ತಾರೆ ಅದನ್ನು ಸ್ವಲ್ಪ ಹೇಳಿ ಸರ್. ಸಿ, ಟ್ಯೂಷನ್ ಅನ್ನೋದು ಬೇಕಾ ಬೇಡವ ಅನ್ನೋದಕ್ಕೆ ಉತ್ತರ ಇಲ್ಲ, ಅದೇ ಒಂದು ಸಪರೇಟ್ ಸಬ್ಜೆಕ್ಟ್. ಕೆಲವರಿಗೆ ಅದು ಪಾಸಿಟಿವ್, ಕೆಲವರಿಗೆ ನೆಗೆಟಿವ್. ಓಕೆ, ಆದರೆ ನನ್ನ ಪ್ರಕಾರ ಏನು ಅಂತಂದರೆ, ನೀವು ಟ್ಯೂಷನ್ಗೆ ಹೋಗಿ ಬಿಡಿ, ನೀವು ಕ್ಲಾಸಲ್ಲಿ ಅಥವಾ ಎಲ್ಲೇ ಕೇಳ್ಕೊಂಡಿರುವಂಥ ನಾಲೆಡ್ಜ್ನ ನೀವು ತಲೆಯಲ್ಲಿ ಇಂಪ್ರಿಂಟ್ ಮಾಡಿಕೊಂಡ್ರೆ ಅಲ್ಲಿ ನಿಮಗೆ ನಾಲೆಡ್ಜ್ ಗೇನ್ ಆದಂಗೆ ಲೆಕ್ಕ. ನೀವು ಅದು ಕ್ಲಾಸಿಂದಾನೇ ನಾಲೆಡ್ಜ್ ಗೇನ್ ಮಾಡ್ಕೊತೀರೋ ಅಥವಾ ಟ್ಯೂಷನ್ನಿಂದ ಗೇನ್ ಮಾಡ್ಕೊತೀರೋ ಅದು ಬೇರೆ ಕತೆ. ಟ್ಯೂಷನ್ಗೆ ಹೋಗೋದ್ರಿಂದ ಒಂದು ಏನನ್ಕೊಂತಾರೆ, ರಿಪಿಟೇಷನ್ ಆಗುತ್ತೆ, ಟೀಚರು ಇನ್ನೊಂದು ಸತಿ ಹೇಳ್ದಂಗೆ ಆಗುತ್ತೆ, ಓಕೆ, ಅನ್ನೋದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಅದು ಟೈಮ್ ತುಂಬ ತಗೊಳತ್ತೆ. ಓಕೆ, ಹಾಗಾಗಿ ಹುಡುಗರಿಗೆ, ಸ್ಟೂಡೆಂಟ್ ವಿದ್ಯಾರ್ಥಿಗಳಿಗೆ ಏನಾಗುತ್ತೆ, ಅವರು ಪ್ರಾಕ್ಟೀಸ್ ಮಾಡೋ ಅವರ್ಸ್ ಕಮ್ಮಿ ಆಗುತ್ತೆ. ಓಕೆ, ಸೊ ಅದರಲ್ಲಿ ಪಾಸಿಟಿವ್ ಆಸ್ ವೆಲ್ ಆಸ್ ನೆಗೆಟಿವ್ ಏಟ್ಸ್ ಎರಡೂ ಇದ್ದಾವೆ. ಓಕೆ, ಖಂಡಿತ ಸರ್. ಇವಾಗ PU PUC ಒಂದು ಪರೀಕ್ಷೆಗಳಿಗೆ, ಫೈನಲ್ ಪರೀಕ್ಷೆಗಳಿಗೆ ಸಂಬಂಧಪಟ್ಟ ಹಾಗೆ ಬೋರ್ಡಿಂದ, PU ಬೋರ್ಡಿಂದ ಯಾವ್ಯಾವ ಒಂದು ಮುಂಜಾಗರೂಕತಾ ಕ್ರಮಗಳಾಗಲಿ ಅಥವಾ ಒಂದು ಇನ್ಸ್ಟ್ರಕ್ಷನ್ಸ್ ಆಗಲಿ ವಿದ್ಯಾರ್ಥಿಗಳು ತಗೋಬೇಕಾಗಿದೆ ಸರ್? ಇವಾಗಲೇ ಕರ್ನಾಟಕ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಎಲ್ಲ ಪ್ರಿನ್ಸಿಪಾಲ್ರಿಗೂ ಒಂದು ಪೋಸ್ಟರ್ನ ಕಳಿಸಿದ್ದಾರೆ. ಓಕೆ, ಅದರಲ್ಲಿ ಡೂಸ್ ಆ್ಯಂಡ್ ಡೋಂಟ್ಸ್ ಕೊಟ್ಟಿದ್ದಾರೆ. ಓಕೆ, ಏನೇನು ಮಾಡ್ಬೋದು, ಏನೇನು ಮಾಡಬಾರ್ದು ಅಂತ ಹೇಳಿ ನಾನು ಕೂಲಂಕುಷವಾಗಿ ಒಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ವಿದ್ಯಾರ್ಥಿಗಳು ಸಿ ಆನ್ ಟೈಮ್ ಎಕ್ಸಾಮ್ ಸೆಂಟ್ರಿಗೆ ಹೋಗಬೇಕು. ಓಕೆ, ಅದಕ್ಕೆ ಮಾನ್ಯ ಸಚಿವರು, ಪ್ರೌಢಶಿಕ್ಷಣ ಇಲಾಖೆ ಸಚಿವರು ಒಂದು ಹೊಸ ಇದು ಫೆಸಿಲಿಟಿ ಮಾಡಿಕೊಟ್ಟಿದ್ದಾರೆ. KSRTC ಮತ್ತು BMTC ಬಸ್ಸುಗಳಲ್ಲಿ ಫ್ರೀ ಟ್ರಾನ್ಸ್ಪೋರ್ಟ್. ಓಕೆ, ಅವರು ಹಾಲ್ ಟಿಕೆಟ್ ತೋರಿಸಿದ್ರೆ ಅವ್ರನ್ನ ಫ್ರೀಯಾಗಿ ಕರ್ಕೊಂಡು ಹೋಗ್ತಾರೆ. ಅಷ್ಟು ಅದೊಂದು ಒಳ್ಳೆ ಗೌರ್ಮೆಂಟಿಂದ ಒಳ್ಳೆ ಗೆಸ್ಚರ್ ಆಗಿದೆ. ಓಕೆ, ಆ ಫ್ರೀ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಿಕೊಂಡು ತಾವು ಎಲ್ಲಾದರೂ ಎಕ್ಸಾಮ್ ಸೆಂಟ್ರಿಗೆ ಹೋಗಿದ್ರೆ ಮುಂಚೆನೆ ಅದು ಎಲ್ಲಿದೆ ಏನು ಅಂತೆಲ್ಲ ತಿಳ್ಕೊಂಡು 1/2 hour ಮುಂಚೆ ಹೋಗಬೇಕು. ಓಕೆ, ಹೋಗಿ ನಿಮ್ಮ ಕ್ಲಾಸ್ ರೂಮ್ ಯಾವ್ದು ಅಲರ್ಟ್ ಆಗಿದೆ ತಿಳ್ಕೊಬೇಕು. ತಿಳ್ಕೊಂಡು 10 hours ಕರೆಕ್ಟಾಗಿ ಬೆಲ್ ಹೊಡಿತಾರೆ, 10 hours ಎಂಟ್ರಿ ಆಗಬೇಕು. ಎಂಟ್ರಿ ಆಗೋಕ್ಕೂ ಮುಂಚೆ ಹಾಲ್ ಟಿಕೆಟ್ಟು, ID ಕಾರ್ಡು, ತಮಗೇನು ಬೇಕು ಪೆನ್ನು ಮತ್ತು ಇದೆಲ್ಲ ಕ್ಯಾಲ್ಕುಲೇಟ್ರು, ಶಾರ್ಪ್ನರು, ಪೆನ್ಸಿಲು ಎಲ್ಲ ತಾವು ಇಟ್ಕೊಂಡಿರ್ಬೇಕು. ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇರಲ್ಲ, ಮಾತಾಡೋಕ್ಕೆ ಅವಕಾಶ ಇರಲ್ಲ. ತಮಗೇನು ಬೇಕೋ ಸಲಕರಣೆಗಳೆಲ್ಲ, ಸಾಮಗ್ರಿಗಳು, ಸ್ಟೇಷನರೀಸ್ ಎಲ್ಲ ತೊಗೊಂಡು ಹೋಗಬೇಕು. ಓಕೆ, ಹೋದ್ಮೇಲೆ 10-15 ಕ್ವಶನ್ ಪೇಪರ್ ಕೊಡ್ತಾರೆ. 10-15 to 10:30 ಅವ್ರು ಕ್ವಶನ್ ಪೇಪರ್ ಓದ್ಕೋಬೇಕು. ಇಲ್ಲಿ ಸ್ವಲ್ಪ ಹುಡುಗರು ಏನು ಮಾಡ್ತಾರೆ, ಗಲಿಬಿಲಿ ಆಗ್ತಾರೆ. ನಮಗೆ ಗೊತ್ತಿರೋ ಕ್ವಶನ್ಸ್ನ ಪಕ್ಕದಲ್ಲಿ ಇಟ್ಬಿಟ್ಟು ನಂಗೆ ಗೊತ್ತಿಲ್ಲದೆ ಇರೋದ್ರ ಬಗ್ಗೆ ತಲೆ ಕೆಡಿಸ್ಕೊತಾರೆ. ಗೊತ್ತಿಲ್ಲದೆ ಇರೋದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನಿಮ್ಗೆ ಗೊತ್ತಿರೋದನ್ನ ಫಸ್ಟು ಮಾರ್ಕ್ ಮಾಡ್ಕೊಳ್ಳಿ, ಮಾರ್ಕ್ ಮಾಡಿದ್ರೆ ಮನ್ಸಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಕ್ವಶನ್ ಪೇಪರ್ ಏನು ಬರೀಬಾರ್ದು,
ಕ್ವಶನ್ ಪೇಪರ್ ಮೇಲೆ ಏನು ಬರೀಬಾರ್ದು, ಅದು ಕ್ವಶನ್ ಪಿ ಯು ಬೋರ್ಡ್ ರೂಲ್ಸ್ ಪ್ರಕಾರ ಅದು ತಪ್ಪು. ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು ಅದೆಲ್ಲ ಖಂಡಿತ ನಾಟ್ ಅಲೋಡ್. ಓಕೆ, ಆಮೇಲೆ ಸಿಟಿಂಗ್ ಸ್ಕ್ವಾಡ್ ಇರುತ್ತೆ, ಫ್ಲೈಯಿಂಗ್ ಸ್ಕ್ವಾಡ್ ಇರುತ್ತೆ, ಎಲ್ಲರೂ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಇನ್ವಿಜಿಲೇಷನ್ ಮತ್ತು ಸಿ ಸಿ ಕ್ಯಾಮ್ರಾಸ್ ಇರುತ್ತೆ ಪ್ರತಿಯೊಂದು ಕ್ಲಾಸಲ್ಲೂ, ತುಂಬ ಸ್ಟ್ರಿಕ್ಟ್ ಆಗಿ ನಡೆಯುತ್ತೆ. ಹಾಗಾಗಿ ವಿದ್ಯಾರ್ಥಿಗಳೇ ಯಾವತ್ತೂ ಆ ಥರದ ಒಂದು ಸಿಚುಯೇಷನ್ಗೆ ಹೋಗಬೇಡಿ. 10:30 ನಿಮ್ಗೆ ಆನ್ಸರ್ ಬುಕ್ಲೆಟ್ ಕೊಡ್ತಾರೆ. ಈ ಸತಿಯಿಂದ ಹೊಸ ರೂಲ್ ಏನಂದರೆ, ಒಂದು ಸಿಂಗಲ್ ಬುಕ್ಲೆಟ್ ಕೊಡ್ತಾರೆ, 42 ಶೀಟ್ ಪೇಜಿನ ಬುಕ್ಲೆಟ್ ಕೊಡ್ತಾರೆ. ಮುಂಚೆ 22 ಪೇಜಿಂದ ಕೊಡೋರು, ಪ್ಲಸ್ ಜಾಸ್ತಿ ಬೇಕಂದರೆ ಅಡಿಷ್ನಲ್ ಶೀಟ್ ಕೊಡ್ತಾ ಇದ್ರು. ಇವಾಗ ಅಡಿಷ್ನಲ್ ಶೀಟ್ ಇಲ್ಲ, 42 ಪೇಜಿನ ಒಂದು ಸಿಂಗಲ್ ಬುಕ್ಲೆಟ್ ಕೊಡ್ತಾರೆ, ಅದರಲ್ಲೇ ಪೂರ್ತಿ ಬರೀಬೇಕಾಗ್ತದೆ. ಜನರಲಿ 42 ಪೇಜ್ ತುಂಬ ಸಫಿಷಿಯಂಟ್, ಅದೇನು ಪ್ರಾಬ್ಲಮ್ಮೇ ಇಲ್ಲ. ಓಕೆ, ಆದರೆ ಏನಾದರೂ ಮತ್ತೆ ಪೂರ್ತಿ ಹೊಡೆದಾಕಿ ಅಥವಾ ತುಂಬ ದೊಡ್ಡ ದೊಡ್ಡ ಅಕ್ಷರಗಳು ಬರೆಯುವಂತ ಸ್ವಲ್ಪ ಅದನ್ನ ನೋಡ್ಕೋಬೇಕಾಗ್ತದೆ. ಈ ಬುಕ್ಲೆಟ್ ಕೊಟ್ಟಾಗ ಫ್ರಂಟ್ ಪೇಜ್ ಅಲ್ಲಿ ಇನ್ಸ್ಟ್ರಕ್ಷನ್ಸ್ ಏನು ಫಿಲ್ ಅಪ್ ಮಾಡೋದು ಇರುತ್ತೆ, ಅದರಲ್ಲಿ ಅವರ ರಿಜಿಸ್ಟರ್ ನಂಬರ್ ನೋಡ್ಕೋಬೇಕಾಗುತ್ತೆ, ರಿಜಿಸ್ಟರ್ ನಂಬರ್ ಕರೆಕ್ಟ್ ಆಗಿ ಬರೀಬೇಕಾಗತ್ತೆ, ಅದು ಓಎಂ ಅಲ್ಲಿ ಮಾರ್ಕಿಂಗ್ ಕರೆಕ್ಟ್ ಆಗಿ ಮಾಡಬೇಕಾಗತ್ತೆ. ಅದು ಗೊತ್ತಿಲ್ಲ ಅಂದ್ರೆ ಮೇಲ್ವಿಚಾರಕರಿರ್ತಾರೆ, ಸೂಪರ್ವೈಸರ್ ರೂಮ್ ಸೂಪರ್ವೈಸರ್ ಸಹಾಯ ತಗೊಂಡು ಅದನ್ನು ಫಿಲ್ ಮಾಡಬೇಕಾಗತ್ತೆ. ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಆಮೇಲೆ ಪ್ರತಿಯೊಂದು ಸ್ಟೂಡೆಂಟೂ ಒಂದ್ಸತಿ ಕ್ವಶನ್ ಪೇಪರ್ ಕೊಟ್ಟಾಗ ನೀಟಾಗಿ ಮೇಲಿಂದ ಕೆಳಗೆ ಒಂದ್ಸತಿ ನೋಡಿ, ಓಕೆ, ತಮಗೆ ಚಾಯ್ಸ್ ಆಗಿ ಯಾವ್ದಿದೆ ಅಂತ ಚೆನ್ನಾಗಿ ಯಾವ್ದು ಬರುತ್ತೋ ಅದನ್ನ ಫಸ್ಟ್ ಅಲ್ಲಿ ಬರೆದಾಗ ಅವ್ರಿಗೂ ಒಂದು ಲವಲವಿಕೆ ಬರುತ್ತೆ. ಕರೆಕ್ಟಾಗಿ ಬರೀದೆ ಗೊತ್ತಿಲ್ಲದೆ ಇರೋದನ್ನು ಅಟೆಂಪ್ಟ್ ಮಾಡಿದಾಗ ಇನ್ ವ್ಯಾಲ್ಯೂಯರ್ಗೂ ಇದಾಗತ್ತೆ, ಒಂದು ಕಾನ್ಫಿಡೆನ್ಸ್ ಬರೋದಿಲ್ಲ, ಸ್ಟೂಡೆಂಟ್ಗೂ ಒಂಥರ ಡಿಸ್ಕರೇಜ್ಮೆಂಟ್ ಆಗುತ್ತೆ. ನಿಮಗೆ 5 marks ಫಸ್ಟ್ ಬರುತ್ತೆ, ಬರೀರಿ, ನೋ ಪ್ರಾಬ್ಲಮ್. 3 marks ಫಸ್ಟ್ ಬರುತ್ತೆ, ಬರೀರಿ, ಬಟ್ ಯಾವುದು ಚೆನ್ನಾಗಿ ಬರುತ್ತೋ ಅದನ್ನ ಬರೆದು, ಓಕೆ, ಇಂಪ್ರೆಸಿವ್ ಆಗಿ ಸ್ಟಾರ್ಟ್ ಮಾಡಿ, ಆಮೇಲಿಂದ ಅದನ್ನು ನೀಟಾಗಿ ಬರೀತಾ ಹೋಗಿ. ಆಮೇಲೆ ಇಲ್ಲ ಅರ್ಧ ಬರೆಯೋದು, ಇನ್ನು ಇನ್ನೊಂದು ಪೇಜಲ್ಲಿ ಅರ್ಧ ಬರೆಯೋದು, ಆ ಥರದ್ದು ಮಾಡಬೇಡಿ. ಓಕೆ, ಪೂರ್ತಿ ಬರೆದಾದ್ಮೇಲೆ ಅಕಸ್ಮಾತ್ ಒಂದು ಕ್ವಶನ್ ನಾನು ಲಾಸ್ಟಿಗೆ ಬರಿತೀನಿ ಅಂತ ಇಟ್ಕೊಂಡು ಅದು ಒಂದ್ಸತಿ ಕೊನೆಗೆ ಬರೆದಿರೋನೇ ಹೋಗ್ಬೋದು. ಹಾಗಾಗಿ ರೌಂಡ್ ಮಾಡ್ಕೊಳ್ಳೋದು ವಾಸ್ ಪೆನ್ಸಿಲಲ್ಲಿ, ಕ್ವಶನ್ ಪೇಪರಲ್ಲಿ ರೌಂಡ್ ಮಾಡ್ಕೊಳ್ಳಿ, ಬಟ್ ಅದನ್ನು ಎರೇಸ್ ಮಾಡಬೇಕು. ಓಕೆ, ಯಾಕಂದ್ರೆ ಕ್ವಶನ್ ಪೇಪರ್ ಮೇಲೆ ಏನು ಬರೆಯೋಂಗಿಲ್ಲ. ಓಕೆ, ಸೊ ಟೆಂಪ್ರರಿಯಾಗಿ ರೌಂಡ್ ಮಾಡ್ಕೊಳ್ಳಿ, ಲಾಸ್ಟ್ಗೆ ಅದನ್ನು ಗಮನಿಸ್ಕೃತದಲ್ಲಿ ಇಟ್ಕೊಂಡು ಬರೀರಿ. ಓಕೆ, ಈ ಥರ ಬರೆದ ಮೇಲೆ ಈ ವರ್ಷ ಹೊಸ ರೂಲ್ ಒಂದಿದೆ, ಏನಂತಂದ್ರೆ ಎಂಡಲ್ಲಿ ಇನ್ವಿಜಿಲೇಟರ್ ಅವರು ದ ಎಂಡ್ ಅನ್ನು ಸೀಲ್ ಒತ್ತಬೇಕು. ಸೊ ಹಾಗಾಗಿ ಇದೆಲ್ಲ ಮಾಲ್ ಪ್ರಾಕ್ಟೀಸಸ್ ನ ಎಲ್ಲ ಅವಾಯ್ಡ್ ಮಾಡೋದಕ್ಕೆ ಅವರು ತುಂಬಾ ಪ್ರಿಕಾಷನ್ಸ್ ತಗೊಂಡಿದ್ದಾರೆ. ಓಕೆ, ಮತ್ತೆ ಚೀಟಿ ಅಲ್ಲಿ ಇಲ್ಲಿ ಅಥವಾ ಬೇರೆ ಯಾರೋ ಕೊಟ್ರು ಅಂತ ಹೇಳಿ ತಗೊಳ್ಳೋಂಥದ್ದಾಗ್ಲಿ, ಓಕೆ, ಕಾಪಿ ಮಾಡುವಂಥದ್ದಾಗ್ಲಿ, ಓಕೆ, ಅಥವಾ ಇನ್ಯಾವುದೋ ರೀತಿಯಲ್ಲಿ ಬರೆಯುವಂಥದ್ದಾಗ್ಲಿ ಇಲ್ಲ. ಮತ್ತೆ ವಾಚ್ ಕೂಡ ಮುಳ್ಳಿರುವಂಥ ವಾಚ್ ಅಷ್ಟೇ ತೊಗೊಂಡು ಹೋಗ್ಬೇಕಾಗತ್ತೆ, ಟೈಮ್ ಮ್ಯಾನೇಜ್ಮೆಂಟ್ಗೆ ಎಲೆಕ್ಟ್ರಾನಿಕ್ ವಾಚ್ ತೊಗೊಂಡು ಹೋಗಿಲ್ಲ, ಮೊಬೈಲ್ ಆಗಲಿ, ಹಿಡನ್ ಕ್ಯಾಮ್ರಾಸ್ ಆಗಲಿ, ಯಾವುದನ್ನು ತೊಗೊಂಡು ಹೋಗಿ. ಕ್ಯಾಲ್ಕುಲೇಟರ್ ಸರ್? ಕ್ಯಾಲ್ಕುಲೇಟರ್, ಸಿಂಪಲ್ ಕ್ಯಾಲ್ಕುಲೇಟರ್ ಅಲೋಡ್. ಇಂಜಿನಿಯರಿಂಗ್ ಕ್ಯಾಲ್ಕುಲೇಟರ್ ಅಲೋಯಿದೆ, ಅದು ದೊಡ್ಡ ಕಾಂಪ್ಲೆಕ್ಸ್ ಕ್ಯಾಲ್ಕುಲೇಟರ್ ತೊಗೊಂಡೋಗಿಲ್ಲ. ಆಮೇಲೆ ಆದಷ್ಟು ತಮ್ಮ ಉಪಕರಣಗಳನ್ನ ತಾವೇ ತೊಗೊಂಡು ಹೋಗಿರ್ಬೇಕು, ಎಸ್ಪೆಷಲಿ ಸೈನ್ಸ್ ವಿದ್ಯಾರ್ಥಿಗಳಿಗೆ ಇದು ಅನ್ವಯ ಆಗುತ್ತೆ. ಹೌದು, ಸೈನ್ಸ್ಗೆ ಬೇಕಾಗುತ್ತೆ. ಮತ್ತೆ ಇನ್ನೊಂದು ಸರ್, ಈಗ ಕ್ವಶನ್ ಪೇಪರ್ನ ಯಾವ ಕಲರ್ ಇಂಕಲ್ಲಿ ಬರಿಬೇಕು, ಕೆಲವರು ಜೆಲ್ ಪೆನ್ ಯೂಸ್ ಮಾಡ್ಬೋದಾ, ಇಂಕ್ ಪೆನ್ ಯೂಸ್ ಮಾಡ್ಬೋದಾ, ಯಾಕಂದ್ರೆ ವ್ಯಾಲ್ಯೂಯೇಷನ್ ಮಾಡುವಾಗ ಏನಾದರೂ ನೀರು ಗಿರು ಬೀಳೋ ಚಾನ್ಸಸ್ ಇರುತ್ತೆ, ಅದ್ರ ಬಗ್ಗೆ ಮಾಹಿತಿ? ಇಲ್ಲ, ಪೆನ್ನು ಯಾವಾಗೂ ಒಂದು ಸಿಂಗಲ್ ಕಲರ್ ಪೆನ್ ಯೂಸ್ ಮಾಡಿ, ಅದು ಬ್ಲ್ಯಾಕ್ ಆರ್ ಬ್ಲೂ. ಓಕೆ, ಬಾಲ್ ಪಾಯಿಂಟ್ ಪೆನ್ ಯೂಸ್ ಮಾಡಬೇಕು, ಬಾಲ್ ಪೆನ್ ಯೂಸ್ ಮಾಡಬೇಕು, ಜೆಲ್ ಪೆನ್ ಯೂಸ್ ಮಾಡಬೇಡಿ ಯಾವುದೇ ಕಾರಣಕ್ಕೂ, ಇಂಕ್ ಪೆನ್ನು ಬೇಡ, ಇಂಕ್ ಪೆನ್ನು ಬೇಡ. ಓಕೆ, ಅದು ಎರೇಸ್ ಆಗುವಂಥ ಪಾಸಿಬಿಲಿಟೀಸ್ ಇರುತ್ತೆ ಅಥವಾ ಡೆಸ್ಟ್ರಾಯ್ ಆಗುವಂಥ ಪಾಸಿಬಿಲಿಟೀಸ್ ಇರುತ್ತೆ. ಮತ್ತು ಮೂರು ಒಂದೇ ಬ್ರ್ಯಾಂಡ್ ಪೆನ್ ತೊಗೊಂಡಾಗ ಒಳ್ಳೆಯದು, ಅದನ್ನು ಇಟ್ಕೊಂಡಿರಿ. ಎಲ್ಲರೂ ಪೆನ್ ಮುಗಿದ್ರೆ ಇನ್ನೊಂದು ಪೆನ್, ಅದೇ ಕಲರ್ ಪೆನ್ ಯೂಸ್ ಮಾಡೋಕ್ಕೆ ಸರಿ ಹೋಗುತ್ತೆ. ಅಕಸ್ಮಾತ್ ಆ ಥರ ಕಲರ್ ಪೆನ್ ಇಲ್ಲ ಅಂತಂದರೆ, ನೀವು ಪೆನ್ ಚೇಂಜ್ ಮಾಡುವಾಗ ಮೇಲ್ವಿಚಾರ ಗಮನಕ್ಕೆ ತಂದು ಅವರಲ್ಲಿ ಸಿಗ್ನೇಚರ್ ಹಾಕಬೇಕಾಗತ್ತೆ, ಅವ್ರ ಸಿಗ್ನೇಚರ್ ತೊಗೊಂಡು ನೀವು ಮುಂದುವರಿಬೇಕು ಪೆನ್. ಖಂಡಿತ. ಮತ್ತೆ ಸರ್, ಇವಾಗ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಯಾವ ತರ ಇರುತ್ತೆ ಮೇಡಮ್? ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್, ವ್ಯಾಲ್ಯೂಯೇಷನ್ ಮಾಡುವಾಗ ಪ್ರತಿಯೊಂದು ಟೀಚರ್ಗೂ ಒಂದು ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಅಂತ ಕೊಡ್ತಾರೆ, ಹೇಗೆ ಮಾರ್ಕ್ಸ್ ಅಲಾಟ್ ಮಾಡಬೇಕು ಅಂತ. ಒಂದು 4 marks ಕ್ವಶನ್ ಇತ್ತು ಅಂದರೆ, ಒಂದೊಂದು ಮಾರ್ಕ್ಸ್ಗೂ ಈ ಪಾಯಿಂಟ್ ಇದ್ರೆ 1 marks, ಈ ಪಾಯಿಂಟ್ ಇದ್ರೆ 1 marks, ಅಥವಾ 1/2 marks, ಡಯಾಗ್ರಾಮ್ ಇದ್ರೆ 1 marks, ಈ ಥರದ್ದೆಲ್ಲ ಸ್ಪ್ಲಿಟ್ ಮಾಡಿ ಕೊಡ್ತಾರೆ. ಓಕೆ, ಇದು ತುಂಬ ಇಂಪಾರ್ಟೆಂಟ್, ಎಷ್ಟೋ ಮಕ್ಕಳಿಗೆ ಇದು ಅರ್ಥ ಆಗಲ್ಲ, ಎಸ್ಪೆಷಲಿ ಮ್ಯಾಥಮೆಟಿಕ್ಸ್ ಅಲ್ಲಿ ಕೆಲವು ಸ್ಟೆಪ್ಸ್ ಅವ್ರು ಎಗರಿಸ್ಬಿಟ್ಟು ಬರೀತಾರೆ. ಓಕೆ, ಅಥವಾ ಇದು ಸೈನ್ಸ್ ಅಲ್ಲಿ ಬರೆಯುವಾಗ ಫಿಸಿಕ್ಸ್ ಆಗಲಿ, ಕೆಮಿಸ್ಟ್ರಿ ಆಗಲಿ, ಓಕೆ, ಬಯಾಲಜಿ ಆಗಲಿ, ಕೆಲವು ಪಾಯಿಂಟ್ಸ್ ಅವರು ಇದು ಮಾಡಿಬಿಡ್ತಾರೆ, ಒಮಿಟ್ ಮಾಡಿಬಿಟ್ಟು ಬರೀತಾರೆ, ಅದು ತಪ್ಪು. ಓಕೆ, ನೀಟಾಗಿ ನಿಮಗೆ ಏನು ಗೊತ್ತಿದೆಯೋ ಅಷ್ಟೊಂದು ಸ್ಪಷ್ಟವಾಗಿ ಬರೀರಿ. ನಿಮ್ಗೆ ಗೊತ್ತಿಲ್ಲ ಎಲ್ಲಿ ನಿಮ್ಮ ಮಾರ್ಕ್ಸ್ ಗೇನ್ ಆಗುತ್ತೆ, ಎಲ್ಲಿ ನಿಮ್ಮ ಮಾರ್ಕ್ಸ್ ಹೋಗುತ್ತೆ ಅನ್ನೋ ಗೊತ್ತಾಗ. ಡೋಂಟ್ ಟೇಕ್ ಎನಿಥಿಂಗ್ ಫಾರ್ ಗ್ರಾಂಟೆಡ್, ಇದು ಪರವಾಗಿಲ್ಲ ಇದು ಬಿಟ್ಟು ಪರವಾಗಿಲ್ಲ ಅಂತ ಮಾಡಬಾರ್ದು. ಓಕೆ,
ಒಂದು ಮಾರ್ಕ್ಸ್ ಕ್ವಶನ್ ಬಂದಾಗ ಒಂದರಿಂದ ಎರಡು ಸೆಂಟೆನ್ಸ್ ಅಲ್ಲಿ ಅಷ್ಟೇ ಆನ್ಸರ್ ಮಾಡಿ. ಟೂ ಮಾರ್ಕ್ಸ್ ಬಂದಾಗ ಮೂರಿಂದ ನಾಲ್ಕು ಸೆಂಟೆನ್ಸ್ ಮ್ಯಾಕ್ಸಿಮಮ್, ಅದಕ್ಕೆ ಏನು ರೆಲೆವೆಂಟ್ ಇದೆಯೋ ಅಷ್ಟು ಮಾತ್ರ ಬರೀಬೇಕಾಗುತ್ತೆ. ಓಕೆ, ನಾಲ್ಕು ಮಾರ್ಕ್ಸು, ಐದು ಮಾರ್ಕ್ಸು ಅಥವಾ ಮೂರು ಮಾರ್ಕ್ಸ್ ಇದಕ್ಕೆ ಬಂದಾಗ ಅವ್ರು ಎಷ್ಟು ಟೈಮ್ ಇದು ಲಿಮಿಟ್ ಹೇಳ್ತಾರೆ, ವರ್ಡ್ ಲಿಮಿಟ್, ಅದನ್ನು ಫಾಲೋ ಮಾಡೋದು ವಾಸಿ. ಅದರ ಜೊತೆಗೆ ಓಕೆ, ವಿಜ್ಞಾನದಲ್ಲಿ ಎಸ್ಪೆಷಲಿ ಸೈನ್ಸ್ ಸ್ಟೂಡೆಂಟ್ಸ್ ನಾವು ಇಟ್ಕೋಬೇಕಾದ್ದು, ಓಕೆ, ಅದಕ್ಕೆ ಡಯಾಗ್ರಾಮ್ ಬರೀಬೇಕಾಗುತ್ತೆ. ಓಕೆ, ಎಲ್ಲೆಲ್ಲಿ ರೆಲೆವೆಂಟ್ ಇರುತ್ತೋ, ಓಕೆ, ಆಮೇಲೆ ವಿತ್ ಪ್ರಾಪರ್ ಡಿಸ್ಕ್ರಿಪ್ಷನ್ ಬರೀಬೇಕಾಗುತ್ತೆ. ಬರೀ ಡಯಾಗ್ರಾಮ್ ಬಿಟ್ಬಿಟ್ರೆ ಆಗೋದಿಲ್ಲ. ಲೇಬಲಿಂಗ್ ಈಸ್ ವೆರಿ ಇಂಪಾರ್ಟೆಂಟ್, ಲೇಬಲಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಅದರ ಜೊತೆಗೆ ಈ ಸ್ಟ್ಯಾಟಿಸ್ಟಿಕ್ಸ್ ಅಂತ, ಮ್ಯಾಥಮೆಟಿಕಲ್ ಅಥವಾ ಎಕನಾಮಿಕ್ಸ್ ಅಂತ ಸಬ್ಜೆಕ್ಟ್ಸಲ್ಲಿ ಓಕೆ ಗ್ರಾಫ್ಸ್ ಹಾಕಬೇಕಾಗುತ್ತೆ. ಗ್ರಾಫ್ಸ್ ಆರ್ ವೆರಿ ಇಂಪಾರ್ಟೆಂಟ್, ಯಾಕೆಂದರೆ ಅಲ್ಲಿ ಅದರಲ್ಲಿ ಪ್ರೂಫ್ ಅರ್ಥ ಆಗೋದು, ಅದೇ ಫೈನಲ್ ಅವನು ಸ್ಟೂಡೆಂಟ್ಗೆ ಅರ್ಥ ಆಗಿದೆಯಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ಎಲ್ಲೆಲ್ಲಿ ನೀವು ಬರ್ದಿರೋದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂಡರ್ಲೈನ್ ಮಾಡಿದರೆ ತುಂಬ ಒಳ್ಳೆಯದು. ಯಾವ್ದ್ರಲ್ಲಿ ಮಾಡ್ಬೇಕು ಸರ್? ಪೆನ್ಸಿಲ್ ನಲ್ಲ? ಪೆನ್ಸಿಲ್ ಅಥವಾ ಪೆನ್ ಇರೋ ಪೆನ್ ಅಲ್ಲೇ ಮಾಡಿ, ಬೇರೆ ಕಲರ್ ಕಲರ್ ಪೆನ್ ಎಲ್ಲ ಉಪಯೋಗಿಸೋಂಗಿಲ್ಲ. ಸ್ಕೆಚ್ ಪೆನ್ ಆಗಲಿ ಅಥವಾ ಇನ್ಯಾವುದು ಉಪಯೋಗಿಸೋಂಗಿಲ್ಲ. ಮ್ಯಾಕ್ಸಿಮಮ್ ಪೆನ್ನಲ್ಲೇ ಇರೋ ಅದೇ ಪೆನ್ನಲ್ಲೇ ಇಂಪಾರ್ಟೆಂಟ್ ವರ್ಡ್ಸ್ನ, ಕೀವರ್ಡ್ಸ್ನ ಹೈಲೈಟ್ ಮಾಡಿದ್ರೆ ಆವಾಗ ವ್ಯಾಲ್ಯೂ ಆಗಿ ಈಸಿ ಆಗುತ್ತೆ. ಅದು ಕಂಪಲ್ಸರಿ ಏನೂ ಇಲ್ಲ, ದಟ್ ಈಸ್ ಓನ್ಲಿ ಎಕ್ಸ್ಟ್ರಾ. ಬಟ್ ಅದನ್ನು ಮಾಡಿಕೊಂಡು ಸಮಯ ಹಾಳು ಮಾಡ್ಕೊಳ್ಳೋದಕ್ಕಿಂತ ಫಸ್ಟ್ ಎಲ್ಲ ಬರೆದ್ಬಿಟ್ಟು ಕೊನೆಗೆ ಟೈಮ್ ಇದ್ದಾಗ ಅದನ್ನು ಹೈಲೈಟ್ ಮಾಡೋದು ವಾಸಿ. ಖಂಡಿತ. ಇವಾಗ ಒಂದು ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಅಂದ್ರೆ ಈ ಮೂರು ಸ್ಟ್ರೀಮ್ಗೆ ಸೇರಿದ ಹಾಗೆ ಯಾವ ರೀತಿ ಮಾಡ್ಬೇಕು ಸರ್? ಇವಾಗ ಹೇಳ್ದಂಗೆ ಕಾಮರ್ಸ್ ಮತ್ತೆ ಆರ್ಟ್ಸ್ ವಿದ್ಯಾರ್ಥಿಗಳಿಗೆ 100 ಮಾರ್ಕ್ಸ್ ಕ್ವಶನ್, ಸೈನ್ಸ್ ವಿದ್ಯಾರ್ಥಿಗಳಿಗೆ 70 ಮಾರ್ಕ್ಸ್ ಕ್ವಶನ್, ಅವ್ರಿಗೆ ಅಡ್ವಾಂಟೇಜ್ ಆಯ್ತಿಲ್ಲ. ಇಂಟರ್ನಲ್ಸ್ 30 ಮಾರ್ಕ್ಸ್ ಇರೋದ್ರಿಂದ ಸೊ ಆರ್ಟ್ಸ್ ಮತ್ತು ಕಾಮರ್ಸ್ ವಿದ್ಯಾರ್ಥಿಗಳು 100 ಮಾರ್ಕ್ಸ್ ಹೆಚ್ಚಿಗೆ ಥಿಯರಿ ಬರೀಬೇಕಾಗುತ್ತೆ. ಅಂಡ್ ಮೋರ್ ದನ್ ದಟ್, ಆರ್ಟ್ಸ್ ಅಲ್ಲಂತೂ ಹೆಚ್ಚಿಗೆ ಎಲಾಬ್ರೇಟ್ ಆಗಿ ಬರೀಲೇಬೇಕು. ಹೌದು. ಓಕೆ, ಆರ್ಟ್ಸ್ ಹೆಚ್ಚಿಗೆ ಬರೆದಷ್ಟು ಅವರಿಗೆ ಅಡ್ವಾಂಟೇಜ್ ಇರುತ್ತೆ. ಓಕೆ, ಸೊ ಎಷ್ಟೇ ಆದರೂ ಪಾಯಿಂಟ್ ಅನ್ನೋದು ಇಂಪಾರ್ಟೆಂಟು. ಬೀಟಿಂಗ್ ಅರೌಂಡ್ ದ ಬುಷ್, ನೋ ಪಾಯಿಂಟ್. ಓಕೆ, ಸೊ ಕರೆಕ್ಟ್ ಆಗಿರೋ ಪಾಯಿಂಟೇ ಬರೀಬೇಕಾಗುತ್ತೆ, ಜೊತೆ ಪೂರ್ತಿ ಡೀಟೇಲ್ಸ್ ಎಲ್ಲ ಕೊಡಬೇಕಾಗುತ್ತೆ, ಪುರಾವೆಗಳೆಲ್ಲ ಕೊಡಬೇಕಾಗುತ್ತೆ. ಅದು ಕೊಡ್ತಾ ಇರುವಾಗ ಸ್ವಲ್ಪ ಸಮಯ ಇದಾಗ್ಬೋದು. ಓಕೆ, ಹಾಗಾಗಿ ಒಂದು ವಾಚ್ ಇಟ್ಕೊಂಡು ವಾಚಿನ ಟೈಮ್ ಜೊತೆಗೆ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಸಮಯ ಪ್ರಜ್ಞೆ ಜೊತೆಗೆ ಹೋಗಬೇಕಾಗತ್ತೆ. ಫಸ್ಟ್ ಕ್ವಶನಿಂದಾನು ಸಮಯ ಪ್ರಜ್ಞೆ ಪಾಲಿಸಬೇಕಾಗತ್ತೆ. ಫಸ್ಟೆಲ್ಲ ತುಂಬ ಎಲಾಬ್ರೇಟಾಗಿ ಬರ್ಕೊಂಬಂದ್ಬಿಟ್ಟು ಇನ್ನೇನು ಮಧ್ಯ ಅಥವಾ ಲಾಸ್ಟ್ಗೆ ಬರೋಷ್ಟೊತ್ತಿಗೆ ಅವಾಗ ನಾನು ಟೈಮ್ ನೋಡ್ಕೊಂಡ್ರೆ ಪ್ರಯೋಜನ ಇಲ್ಲ. ಫಸ್ಟ್ ಕ್ವಶನಿಂದ ಈ ಪ್ರಶ್ನೆಗೆ ಇಷ್ಟು ಬರೆದ್ರೆ ಸಾಕ, ಇದಕ್ಕಿಂತ ಜಾಸ್ತಿ ಬರೀಬೇಕಾ ಅಂತ ಯೋಚನೆ ಮಾಡಿ ಅದನ್ನು ಜಡ್ಜ್ಮೆಂಟಲ್ಲಾಗಿ ಮಾಡಬೇಕು. ಓಕೆ, ಆಮೇಲೆ ಸೈನ್ಸ್ ವಿದ್ಯಾರ್ಥಿಗಳಿಗೆ ಪ್ರಾಬ್ಲಮ್ ಅಂದರೆ ಪಾಯಿಂಟ್ ಟು ಪಾಯಿಂಟೇ ಬರೀಬೇಕಾಗುತ್ತೆ. ಅವ್ರಿಗೆ ಇಲ್ಲಿ ಟೈಮ್ ಅಂತ ಹೆಚ್ಚಿನ ಪ್ರಾಬ್ಲಮ್ ಇಲ್ಲ, ಆದರೆ ಅವ್ರು ಬರೆಯೋ ಪಾಯಿಂಟ್ ಕರೆಕ್ಟಾಗಿ ಪ್ರಿಸೈಸ್ ಆಗಿ ಟು ದ ಪಾಯಿಂಟ್ ಇತ್ತು ಅಂದರೆ ಅವ್ರಿಗೆ ಮಾರ್ಕ್ಸ್ ಬರುತ್ತೆ. ಮ್ಯಾಥಮೆಟಿಕ್ಸ್ ಬರೆಯುವಾಗ ಡಿರವೇಷನ್ಸ್ ಆಗಲಿ, ಥಿಯರಿ ಅಂತಾಗಲಿ ಅಥವಾ ಪ್ರಾಬ್ಲಮ್ಸ್ ಆಗಲಿ, ಸ್ಟೆಪ್ಸ್ ಕರೆಕ್ಟಾಗಿ ನೋಡ್ಕೊಂಡು ಬರೀರಿ. ಓಕೆ, ಅದು ತುಂಬ ಇಂಪಾರ್ಟೆಂಟ್. ಖಂಡಿತ. ಇವಾಗ ನೀವು ಹೇಳಿದಾಗ ಸೈನ್ಸ್ ವಿದ್ಯಾರ್ಥಿಗಳಿಗೆ ಒಂದು ಪ್ರಾಕ್ಟಿಕಲ್ಸ್ದು ಮಾರ್ಕ್ಸ್ ಆ್ಯಡ್ ಆಗುತ್ತೆ ಅಂತ ಹೇಳಿದ್ರೆ ಅದು ಪ್ರಾಕ್ಟಿಕಲ್ನಲ್ಲಿ ಬರುವಂಥ ಪ್ರಾಕ್ಟಿಕಲ್ ರಿಲೇಟೆಡೇ ಒಂದು ಪಾರ್ಟ್ ಇರುತ್ತೆ, ಫಿಸಿಕ್ಸ್ ಆಗಲಿ, ಕೆಮಿಸ್ಟ್ರಿ ಆಗಲಿ, ಬಯಾಲಜಿ ಆಗಲಿ, ಆ ಒಂದು ಸೆಕ್ಷನ್ನ ಓದೋದು ಬಿಡಬೇಕಾ ಅಥವಾ ಅದರಿಂದ ಏನಾದರೂ ಸ್ಕಿಪ್ ಮಾಡ್ಬೋದು ಅಥವಾ ಏನು ಉಪಯೋಗ ಇದೆ? ಸೆಕ್ಷನ್ ಇಂದಾನು ಕೆಲವು ಕ್ವಶನ್ಸ್ ಬರ್ತದೆ, ಅದು ಸಿಲೆಬಸ್ ಅಲ್ಲಿ ಇದ್ದಾಗ ಮಾತ್ರ. ಖಂಡಿತ. ಓಕೆ, ಸಿಲೆಬಸ್ ಅಲ್ಲಿ ಕೆಲವು ಪ್ರಾಕ್ಟಿಕಲ್ ಕ್ವಶನ್ಸ್ ಇನ್ಕ್ಲೂಡ್ ಮಾಡಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ಸ್ ಮಾತ್ರ ಬರ್ತದೆ. ಓಕೆ, ಯಾಕಂದ್ರೆ ಪ್ರಾಕ್ಟಿಕಲ್ಸ್ ಅಲ್ಲೇ ವಿವಾದ ಎಲ್ಲ ಇರೋದ್ರಿಂದ ಮುಂಚೆ ತರ ಹೆಚ್ಚಿನ ಅದಕ್ಕೆ ಒಂದು ಪ್ರಾಕ್ಟಿಕಲ್ ಸೆಕ್ಷನ್ಗೆ ಒಂದು ಕ್ವಶನ್ ಸೆಕ್ಷನ್ ಇರೋದು ಅದು ಇವಾಗಿಲ್ಲ. ಓಕೆ, ಕೆಲವು ಚಾಪ್ಟರ್ಸ್ ಮಾತ್ರ, ಕೆಲವು ಟಾಪಿಕ್ಸ್ ಮಾತ್ರ ಪ್ರಾಕ್ಟಿಕಲ್ಸ್ ಇರೋದನ್ನ ಥಿಯರಿಲೂ ಕೊಟ್ಟಿದ್ದಾರೆ, ಅದು ಮಾತ್ರ ಹೆಚ್ಚಿನ ಇಂಪಾರ್ಟೆನ್ಸ್ ಇರ್ತದೆ. ಖಂಡಿತ. ಸರ್, ಇವಾಗ ಎಕ್ಸಾಮ್ ಟೈಮ್ನಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಆಯಿತು, ಈಗ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಬಗ್ಗೆ ಬಂದರೆ ಎಕ್ಸಾಮ್ ಪೂರ್ವ, ಎಕ್ಸಾಮ್ ಬರೆಯೋದಕ್ಕೆ ಮುಂಚೆ ಪರೀಕ್ಷಾ ಪೂರ್ವ ಒತ್ತಡನೇ ಬೇರೆ ಥರ ಇರುತ್ತೆ, ಬರೆಯುವಾಗ ಬೇರೆ ಥರ ಇರುತ್ತೆ, ಬರೆದಾದ್ಮೇಲೆ ಒಂಥರ ಇರುತ್ತೆ. ಸೊ ಅದನ್ನು ನೀವು ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಾ? ಮೇಡಮ್, ಎಕ್ಸಾಮ್ ಬರೆಯೋಕ್ಕೆ ಮುಂಚೆ ಸ್ಟ್ರೆಸ್ ಆಗೋದಕ್ಕೆ ಕಾರಣಗಳೇನು ಅಂತ ಹುಡುಕ್ತಾ ಹೋದರೆ, ಅವರು ಕೆಲವು ವಿದ್ಯಾರ್ಥಿಗಳು ತುಂಬ ಟೈಮು ವೇಸ್ಟ್ ಮಾಡಿರ್ತಾರೆ. ವೇಸ್ಟ್ ಮಾಡಿ ಪ್ರೊಕ್ಯಾಸ್ಟಿನೇಷನ್ ಅನ್ನೋದು, ಪೋಸ್ಟ್ಪೋನ್ಮೆಂಟ್ ಮೆಂಟಾಲಿಟಿ ಈಸ್ ದ ಬಿಗ್ಗೆಸ್ಟ್ ಥ್ರೆಟ್. ಅದು ವೇಟ್ ಮಾಡಿ ಮಾಡಿ ಕಡೆಗೆ ನಾಳೆ ಓದೋಣ, ನಾಡಿದ್ದು ಓದೋಣ, ನಾಡಿದ್ದು ಓದೋಣ ಅಂತ ಅಂದರೆ ಪೈಲಪ್ ಆಗಿಬಿಡುತ್ತೆ ಸಿಲೆಬಸ್ಸು, ಲಾಸ್ಟ್ ಮಿನಿಟಲ್ಲಿ ಓದೋಕ್ಕಾಗಲ್ಲ. ಅಂತ ಹುಡುಗರಿಗೆ ಹೇಳೋದಿಷ್ಟೇ, ನೀವು ಎಷ್ಟು ಓದಿದ್ದೀರೋ ಅದನ್ನು ಮತ್ತೆ ರಿವಿಷನ್ ಮಾಡಿ, ಮತ್ತೆ ಹೊಸದಾಗಿ ಕಲಿಯಕ್ಕೆ ಹೋಗಬೇಡಿ. ಓಕೆ, ನಿಮಗೆ ಎಷ್ಟು ಕಲ್ತಿದ್ದೀರೋ ಅದನ್ನು ಮತ್ತೆ ಮತ್ತೆ ಮನನ ಮಾಡಿ ಮತ್ತೆ ರಿವೈಸ್ ಮಾಡಿದಾಗ ಏನಾಗುತ್ತೆ, ಕಲ್ತಿರೋದು ಪರ್ಫೆಕ್ಟ್ ಆಗುತ್ತೆ. ಆ ರೀತಿಯಲ್ಲಿ ಅಷ್ಟೇ ಅದನ್ನು ಹೊರಗೆ ಬರ್ಬೋದು. ಅದು ಮಾಡಿ ಇನ್ನೂ ಸಮಯ ಉಳಿದ್ರೆ, ಹೊಸದಾಗಿ ಯಾವ್ದಾದ್ರು ಇಂಪಾರ್ಟೆಂಟ್ ಟಾಪಿಕ್ಸ್ ಇತ್ತು ಅಂದರೆ ಅದನ್ನ ಕಲೀರಿ. ಅಥವಾ ಇಲ್ಲ ನನಗೆ ಆಗ್ತಾ ಇಲ್ಲ ಏನಂತಂದರೆ, ಆವಾಗ
ಬರೀ ಕ್ವಶನ್ ಪೇಪರ್ಸ್ ಓದಲಿ ಓಕೆ ಆವಾಗ ಮೆಜಾರಿಟಿ ಇಂಪಾರ್ಟೆಂಟ್ ಯಾವುದು ಇಂಪಾರ್ಟೆಂಟ್ ಅಲ್ಲ ಅನ್ನೋ ಯಾವುದು ಒಂದಷ್ಟು ಕವರ್ ಆಗುತ್ತೆ ಪಾಸ್ ಆಗೋದಕ್ಕೆ ತೊಂದರೆ ಇಲ್ಲ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ರೆ ಎಷ್ಟು ವರ್ಷಗಳ ಹಿಂದಿನಿಂದ ಕ್ವಶನ್ ಬ್ಯಾಂಕ್ ಇದೆ ಮೇಡಮ್ ಒಂದು 7-8 ವರ್ಷದ ಕ್ವಶನ್ ಬ್ಯಾಂಕ್ಸ್ ಇದಾವೆ ಅದನ್ನ ಸಾಲ್ವ್ ಮಾಡ್ಕೊಳ್ಳಿ ಖಂಡಿತ ಸರ್ ಇನ್ನೊಂದು ಈ ಇದಕ್ಕೆ ಬಂದ್ರೆ ಒಂದು ಎಕ್ಸಾಮ್ ಪರೀಕ್ಷಾ ಪೂರ್ವ ಒಂದು ತಯಾರಿಗೆ ಬಂದ್ರೆ ಸುಮಾರು ಕಡೆ ಈ ತರ ಒಂದು ಟ್ರೆಂಡ್ ಇದೆ ಅಂದ್ರೆ ವಿದ್ಯಾರ್ಥಿಗಳು ಹೇಳ್ತಾರೆ ಅವ್ರಿಗೆ ಯಾರು ಹೇಳ್ಕೊಡ್ತಾರೋ ನನಗಂತೂ ಗೊತ್ತಿಲ್ಲ ಒಂದೆರಡು ಲೆಸನ್ ಸ್ಕಿಪ್ ಮಾಡಿಬಿಡ್ತಾರೆ ರೀಸನ್ನು ಮೊದಲನೇದು ಕಷ್ಟ ಅಂತಿರ್ಬೋದು ಎರಡನೇದು ಕಡಿಮೆ ಅಂಕಗಳು ಅದರಿಂದ ಕವರ್ ಆಗುತ್ತೆ ಅದಕ್ಕೆ ಯಾಕೆ ಕಷ್ಟ ಪಡಬೇಕು ಇದ್ರ ಬಗ್ಗೆ ತಮ್ಮ ಒಂದು ಸಲಹೆ ಏನು ಕೆಲವು ವಿದ್ಯಾರ್ಥಿಗಳು ಈ ಬ್ಲೂ ಪ್ರಿಂಟ್ ನೋಡ್ಬಿಟ್ಟು ಹೌದು ಅದು ಮಾಡುವಂತ ಪಾಸಿಬಿಲಿಟಿ ಇರುತ್ತೆ ನೀವು ಎಷ್ಟು ಚಾನ್ಸಸ್ ತಗೊಂತಿರೋ ಅಷ್ಟು ನಿಮಗೆ ಚಾಯ್ಸ್ ಕಮ್ಮಿ ಆಗುತ್ತೆ ಅಷ್ಟು ನಿಮಗೆ ಪ್ರೆಷರ್ ಜಾಸ್ತಿ ಆಗುತ್ತೆ ಓಕೆ ಇಂಪಾರ್ಟೆಂಟ್ ಟಾಪ್ ಪ್ರತಿಯೊಂದು ಚಾಪ್ಟರ್ಲ್ಲೂ ಇಂಪಾರ್ಟೆಂಟ್ ಟಾಪಿಕ್ಸ್ ಕೆಲವೊಂದು ಕಲೀಲೇಬೇಕು ಇಲ್ಲ ಅಂತಂದ್ರೆ ನಮಗೆ ಚಾಯ್ಸ್ ಅಲ್ಲಿ ಪ್ರಾಬ್ಲಮ್ ಆಗ್ಬೋದು ಓಕೆ ಎರಡೆರಡು ಎ ಬಿ ಸೆಕ್ಷನ್ ಅಲ್ಲಿ ಒಂದು ಕ್ವಶನ್ ಇರುತ್ತೆ ಇನ್ನೊಂದು ಕ್ವಶನ್ ಎ ಬಿ ಸೆಕ್ಷನ್ ಇರುತ್ತೆ ಅವಾಗ ಎರಡರಲ್ಲಿ ಒಂದ್ರಲ್ಲಿ ಎ ಬರುತ್ತೆ ಇನ್ನೊಂದ್ರಲ್ಲಿ ಬಿ ಬರುತ್ತೆ ಅಂದಾಗ ನಿಮ್ಗೆ ಅದು ಡಿಸ್ಅಡ್ವಾಂಟೇಜ್ ಆಯ್ತು ಅದು ಅವರು ಅರ್ಥ ಮಾಡ್ಕೋಬೇಕಾಗತ್ತೆ ಓಕೆ ಸೊ ಕಲಿಯುವಾಗ ಆದಷ್ಟು ಈಕ್ವಲ್ ಇಂಪಾರ್ಟೆನ್ಸ್ ಕೊಡಿ ಓಕೆ ಸೊ ಯಾವುದು ಚಾಪ್ಟರ್ ಇಂಪಾರ್ಟೆಂಟ್ ಯಾವ ಚಾಪ್ಟರ್ ಇಂಪಾರ್ಟೆಂಟ್ ಅಲ್ಲ ಅನ್ನೋದನ್ನ ನೀವು ಜಡ್ಜ್ಮೆಂಟ್ ಅಲ್ಲಿ ಆಗ್ಬೇಡಿ ಓಕೆ ಆದಷ್ಟು ಸೊ ಕ್ವಶನ್ ಪೇಪರ್ದು ರೆಫರೆನ್ಸ್ ನೋಡಿ ಅವಾಗ ನಿಮ್ಗೆ ಅರ್ಥ ಆಗುತ್ತೆ ಯಾವ್ಯಾವ ಚಾಪ್ಟರಿಂದ ಏನೇನು ಕ್ವಶನ್ಸ್ ಬಂದಿದೆ ಅಂತೇಳಿ ಅದನ್ನು ನೀವು ಸ್ವಲ್ಪ ಸ್ಪೆಸಿಫಿಕ್ ಆಗಿ ಓದಿದಾಗ ಸ್ವಲ್ಪ ನಿಮಗೆ ಸ್ಟ್ರೆಸ್ ಇದು ಏನು ಕಮ್ಮಿ ಆಗುತ್ತೆ ಇದು ಪ್ರಿಪ್ರೇಷನ್ ಲೆವೆಲಲ್ಲಿ ಬರೆಯುವಾಗ ಓಕೆ ನಾವು ಅದೇ ಹೇಳಿದ್ರೆ ಟೈಮ್ ಮ್ಯಾನೇಜ್ಮೆಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಬರಿತಾ ಇರ್ತೀವಿ ನಾವು ಇದು ಬರಿತಾ ಇದೀವೋ ಕರೆಕ್ಟಾ ಇಲ್ವೋ ಕರೆಕ್ಟಾ ಇಲ್ವೋ ಅಂತ ಒಂದು ಲ್ಯಾಕ್ ಆಫ್ ಪ್ರಿಪರೇಷನಿಂದ ಬರುತ್ತೆ ಬಟ್ ನಿಮಗೆ ಏನು ಅನಿಸುತ್ತೋ ಆ ಟೈಮಲ್ಲಿ ಬರೀರಿ ಓಕೆ ಹೆಚ್ಚಿಗೆ ಅದರ ಗೊಂದಲ ಮಾಡ್ಕೊಳಕ್ಕೆ ಹೋಗ್ಬೇಡಿ ಜಾಸ್ತಿ ಸ್ಟ್ರೆಸ್ ಮಾಡಿಕೊಂಡಷ್ಟು ಏನಾಗುತ್ತೆ ಹೆಲ್ತ್ ಮೇಲೆ ಎಫೆಕ್ಟ್ ಆಗುತ್ತೆ ಹೌದು ಓಕೆ ಇನ್ನೊಂದು ಮಾಡ್ತಾರೆ ನಮ್ಮ ಹುಡುಗರು ಏನಂದರೆ ಪ್ರಿಪ್ರೇಷನ್ ಟೈಮಲ್ಲೂ ಅಷ್ಟೇ ಕಾಲೇಜ್ ಇದು ಎಕ್ಸಾಮ್ ಮುಗಿದ ಮೇಲೂ ಅಷ್ಟೇ ಓಕೆ ಫ್ರೆಂಡ್ ಜೊತೆಗೆ ಡಿಸ್ಕಸ್ ಮಾಡೋದು ಎಷ್ಟು ಓದಿದ್ಯಾ ನೀನು ಅವನು ಹೇಳ್ತಾನೆ ಒಂದು ಅವ್ನ ಫ್ರೆಂಡ್ ಹೇಳ್ತಾನೆ ನಾನು 5 ಚಾಪ್ಟರ್ ಓದಿನಿ ಅಂತ ಇವ್ನು 4 ಚಾಪ್ಟರ್ ಓದಿರ್ತಾನೆ ಒಂದು ಚಾಪ್ಟರ್ ನಾನು ಕಮ್ಮಿ ಓದಿನಿ ಅನ್ನೋ ಸ್ಟ್ರೆಸ್ ಆಮೇಲೆ ಇನ್ನೊಂದು ಎಕ್ಸಾಮ್ ಬರೆದು ಬಂದ ಮೇಲೆ ಇದೇ ಅಲ್ಲ ಪೋಷಕರೇ ಕೇಳ್ತಾರೆ ಎಷ್ಟು ಕ್ವಶನ್ ಅಟೆಂಡ್ ಮಾಡಿದ್ದೆ ಅಲ್ಲೇ ಮಾರ್ಕ್ಸ್ ಕ್ಯಾಲ್ಕುಲೇಟ್ ಮಾಡಿಬಿಡ್ತಾರೆ ಹೌದು ಹೌದು ತಪ್ಪು ತಪ್ಪು ಖಂಡಿತ ತಪ್ಪು ಎಕ್ಸಾಮ್ ಮುಗಿದ ಮೇಲೆ ಫ್ರೆಂಡ್ಸ್ ಜೊತೆಗೆ ಬಂದು ಡಿಸ್ಕಷನ್ ಮಾಡೋದು ನೀನೇನು ಬರದೆ ನಾನೇನು ಬರದೆ ನಿಂಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅನ್ನಿಸ್ಟು ಇದು ತುಂಬ ತಪ್ಪು ಇದರಿಂದ ಏನಾಗ್ಬಿಡುತ್ತೆ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋದಕ್ಕೆ ಹಿಂಡ್ರೆನ್ಸ್ ಆಗುತ್ತೆ ಅದು ನಮ್ಮ ಉತ್ಸಾಹನ ಕುಗ್ಸತ್ತೆ ಓಕೆ ನಾನು ತಪ್ಪು ಮಾಡಿದೆ ಅಂತ ಇಟ್ಕೊಳ್ಳಿ ಇವಾಗ ಆಗಿದ್ದು ಆಗೋಯ್ತು ಆಗಿದ್ದನ್ನು ನಾವೇನು ಚೇಂಜ್ ಮಾಡೋಕ್ಕಾಗೋದಿಲ್ಲ ಅದು ಬಿಟ್ಟು ಓಕೆ ಅದನ್ನು ಅಲ್ಲಿಗೆ ಮರೆತು ಓಕೆ ಫ್ರೆಂಡ್ ಜೊತೆ ಹೆಚ್ಚಿಗೆ ಎಕ್ಸಾಮ್ ಬಗ್ಗೆ ಡಿಸ್ಕಷನ್ ಮಾಡ್ದಿರಾ ಎಷ್ಟು ಬರುತ್ತೆ ಏನು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡ್ದಿರಾ ನೆಮ್ಮದಿಯಾಗಿ ನೆಕ್ಸ್ಟ್ ಎಕ್ಸಾಮ್ ಬಗ್ಗೆ ಯೋಚನೆ ಮಾಡೋದು ಒಳ್ಳೆಯದು ಅದೇ ಬುದ್ಧಿವಂತಿಕೆ ಹೌದು ಮತ್ತು ಇವಾಗ ಎಕ್ಸಾಮ್ ಆಗಿ ಈಗ ರಿಸಲ್ಟ್ ಬಂದಮೇಲೆ ಅವ್ರಿಗೇನಾದರೂ ಮಾರ್ಕ್ಸ್ ಟೋಟಲ್ ಬಗ್ಗೆ ಆಗಲಿ ಅಥವಾ ವ್ಯಾಲ್ಯೂಯೇಷನ್ ಬಗ್ಗೆ ಆಗಲಿ ಸಂಶಯಗಳು ಬಂದರೆ ಯಾವ ರೀತಿ ಮುಂದುವರಿಬೇಕು ಸರ್ ಇವಾಗ ರಿಸಲ್ಟ್ ಜನರಲಿ ಏಪ್ರಿಲ್ ಎಂಡಿಗೆ ಅಥವಾ ಮೇಗೆ ಬರುತ್ತೆ ಓಕೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಒಂದು ಅಂದಾಜಿರುತ್ತೆ ಯಾವ ರೇಂಜ್ಗೆ ಅವರ ಮಾರ್ಕ್ಸ್ ಬರಬಹುದು ಅನ್ನೋದು ಅವ್ರಿಗೆ ಅವ್ರ ಕ್ಯಾಲ್ಕುಲೇಷನ್ ಅಲ್ಲಿ ಇರುತ್ತೆ ಓಕೆ ಅದು ಅದಕ್ಕಿಂತ ತೀರಾ ವಿಭಿನ್ನವಾಗಿ ಮಾರ್ಕ್ಸ್ ಬಂದರೆ ರಿಸಲ್ಟಲ್ಲಿ ಓಕೆ ಅವರು ಫಸ್ಟ್ ಟೋಟ್ಲಿಂಗ್ ಜೆರಾಕ್ಸ್ಗೆ ಅಪ್ಲೈ ಮಾಡ್ಬೋದು ಜೆರಾಕ್ಸ್ಗೆ ಅಪ್ಲೈ ಮಾಡಿ ಓಕೆ ರೀಟೋಟ್ಲಿಂಗ್ ಅಪ್ಲೈ ಮಾಡ್ಬೋದು ಓಕೆ ರೀಟೋಟ್ಲಿಂಗ್ ಅಥವಾ ರೀವ್ಯಾಲ್ಯೂಯೇಷನ್ಗೂ ಅಪ್ಲೈ ಮಾಡ್ಕೋಬೋದು ಓಕೆ ಜೆರಾಕ್ಸ್ಗೆ ಅಪ್ಲೈ ಮಾಡಿ ಒಂದು ಸಬ್ಜೆಕ್ಟ್ ಎಕ್ಸ್ಪರ್ಟಿಗೆ ತೋರಿಸೋದು ಕರೆಕ್ಟ್ ಓಕೆ ಅವ್ರು ಹೇಳ್ತಾರೆ ಕರೆಕ್ಟಾಗಿ ನೀವು ಬರೆದಿರೋದು ಇದೇನಾ ಇಲ್ವಾ ತಪ್ಪು ಬರೆದಿದೆಯಾ ಬೈ ಮಿಸ್ಟೇಕ್ ನೀನು ಕನ್ಫ್ಯೂಷನ್ ಆಗಿ ಈ ಥರ ಬರೆದಿದೆಯಾ ಅನ್ನೋದೆಲ್ಲ ಗೊತ್ತಾಗುತ್ತೆ ಆವಾಗ ಮತ್ತೆ ಇನ್ನೊಂದ್ಸರ್ತಿ ರೀಕನ್ಸಿಡರ್ ಮಾಡಿಕೊಂಡು ಎಸ್ ನಾನು ಮಾಡೋದು ಕರೆಕ್ಟು ತಪ್ಪ ಇಲ್ಲ ಅಂತ ಹೇಳಿದಾಗ ಅಥವಾ ಇದು ವ್ಯಾಲ್ಯೂರ್ದೇ ಮಿಸ್ಟೇಕಾ ಅಂತ ಗೊತ್ತು ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋದು ವಾಸಿ ಬಟ್ ಏನೇ ಆದರೂ ರಿಸಲ್ಟ್ ಬಂದಾಗ ನಾನು ಫಸ್ಟ್ ಹೇಳೋಕ್ಕೆ ಇಷ್ಟಪಡೋದು ಯಾವುದು ಯಾವ ಪ್ರಾಬ್ಲಮ್ಮು ಫೈನಲ್ ಅಲ್ಲ ಅಥವಾ ಅದಕ್ಕೆ ಅಂತಲೇ ತೀರಾ ನಾವು ಅಪ್ಸೆಟ್ ಆಗಬೇಕಾದ ನೆಸಿಟಿ ಏನೂ ಇಲ್ಲ ಇವಾಗ ಅವ್ರು ಫೇಲ್ ಆದರು ಬೈ ಎಕ್ಸಾಮ್ ಫಾರ್ ಎಕ್ಸಾಂಪಲ್ ಫೇಲ್ ಆದರು ಅಂತಲೇ ಇಟ್ಕೊಳ್ಳೋಣ ಇನ್ನು 2 ತಿಂಗಳು ಮತ್ತೆ ಸಪ್ಲಿಮೆಂಟ್ರಿ ಎಕ್ಸಾಮ್ ಇರುತ್ತೆ ಒಂದೂವರೆ ತಿಂಗಳು ಇರುತ್ತೆ ಜನರಲಿ ಓಕೆ 1.5 ತಿಂಗಳು 2 ತಿಂಗಳು ಇರುತ್ತೆ ಆಮೇಲೆ ಅದನ್ನು ಬರೆದ ಮೇಲೆ ನೆಕ್ಸ್ಟ್ ಇಯರ್ ಜಾಯಿನ್ ಆಗ್ಬೋದು ಒಂದು ವರ್ಷ ಏನು ಲಾಸ್ ಆಗೋದಿಲ್ಲ ಹಾಗಾಗಿ ಇವಾಗ ಗೌರ್ಮೆಂಟ್ ಇಷ್ಟೆಲ್ಲ ನಮಗೆ ಫೇವರ್ ಮಾಡ್ತಾರೆ ಮುಂಚೆ ಥರ ಮಾರ್ಚ್ ಆದಮೇಲೆ ಸೆಪ್ಟೆಂಬರ್ಗೆ ಸಪ್ಲಿಮೆಂಟ್ರಿ ಬರೆದು ಇನ್ನು 1 ವರ್ಷ ಕಳ್ಕೊಂಡು ನೆಕ್ಸ್ಟ್ ಇಯರ್ ಜಾಯಿನ್ ಆಗಬೇಕಿತ್ತು ಇವಾಗ ಆ ಥರ ಇಲ್ಲ ಓಕೆ ಹಾಗಾಗಿ ನಥಿಂಗ್ ಟು ವರಿ ಇವಾಗ ಅಕಸ್ಮಾತ್ ನಿಮ್ಗೆ ಎಕ್ಸಾಮ್ ಬರೋದ್ ದಿವಸನೇ ನಾನು ಇದು ಚೆನ್ನಾಗಿ ಬರೆದಿಲ್ಲ ನಾನು ಇದನ್ನು ಫೇಲ್ ಆಗ್ಬೋದು ಅಂತ ಅನ್ಸುತ್ತೆ ಅವತ್ತು ಎಕ್ಸಾಮ್ ಕಡೆಯೇ ಎಕ್ಸಾಮ್ ಮುಗಿದ ಮೇಲೆ ಪ್ರಿಪ್ರೇಷನ್ ಶುರು ಮಾಡ್ಕೊಳ್ಳಿ
ಓಕೆ ಹೇಳ್ಬಿಡಿ ಮನೆಯಲ್ಲಿ, ಆವಾಗ ನಿಮ್ಗೆ ಸ್ಟ್ರೆಸ್ ಆಗಲ್ಲ. ಅದೇ ಹೇಳ್ದಿರ ಮುಚ್ಚಿಟ್ಕೊಂಡು ಚೆನ್ನಾಗಿ ಬರ್ದಿನಿ ಚೆನ್ನಾಗಿ ಬರ್ದಿನಿ ಅಂತ ಹೇಳ್ಕೊಂಡು ಕಡೆಯೇ ಎಕ್ಸಾಮ್ ದಿವಸ ಬರೋಷ್ಟೊತ್ತಿಗೆ ಎಕ್ಸಾಮ್ ರಿಸಲ್ಟ್ ಬಂದ ಮೇಲೆ ತಪ್ಪಾದಾಗ ಆವಾಗ ಸ್ಟ್ರೆಸ್ ಆಗುತ್ತೆ. ಆವಾಗ ಎಷ್ಟೋ ಮಕ್ಕಳು ಅದನ್ನ ಫೇಸ್ ಮಾಡೋಕ್ಕೆ ಧೈರ್ಯ ಇಲ್ದಿರ ಸುಯಿಸೈಡ್ ಮಾಡ್ಕೊಳ್ಳೋವಂಥದ್ದು, ಓಡೋಗುವಂಥದ್ದು, ಅಥವಾ ಪೇರೆಂಟ್ಸ್ ಜೊತೆ ಜಗಳ ಮಾಡುವಂಥದ್ದು, ಓಕೆ ತುಂಬ ಅಳೋದು, ಡಿಪ್ರೆಷನ್ಗೆ ಹೋಗೋದು, ಇದೆಲ್ಲ ಆಗುತ್ತೆ. ಯಾವುದು ಮಾಡ್ಕೋಬೇಡಿ ವಿದ್ಯಾರ್ಥಿಗಳೇ. ಓಕೆ, ನಿಮಗೆ ಇನ್ನೊಂದು ಅವಕಾಶ ಇರುತ್ತೆ, ಆರಾಮಾಗಿ ನಿಜ ಇರೋದನ್ನ ಹೇಳಿಬಿಡಿ. ಯಾಕಂದರೆ ಪೇರೆಂಟ್ಸ್ ಜೊತೆಗೆ ಫ್ರೆಂಡ್ಸ್ ಜೊತೆಗೆ ಸುಮ್ಮನೆ ಅನ್ವಾಂಟೆಡ್ ಆಗಿ ನಾವು ಬೂಸ್ಟ್ ಅಪ್ ಮಾಡಿಕೊಂಡಾಗ ಅದು ಸ್ಟ್ರೆಸ್ಗೆ ಕಾರಣ. ಓಕೆ, ಆಫ್ಟರ್ ದ ಎಕ್ಸಾಮ್ ಇದು ಸ್ಟ್ರೆಸ್ ರೀಸನ್ ಮೇಜರ್ಲಿ. ಸ್ನೇಹಿತರ ಮುಂದೆ ತುಂಬ ಕೊಚ್ಕೊಂಡ್ಬಿಟ್ಟಿರ್ತಾರೆ ನಾನು ಚೆನ್ನಾಗಿ ಬರ್ತೀನಿ ಅಂತ. ಬೇಡ, ಬರ್ದಿ 60% ಬರುತ್ತೆ ಅಂದರೆ 50% ಬರುತ್ತೆ ಅಂತಲೇ ಹೇಳ್ಕೊಂಡ್ರೆ ಒಳ್ಳೆಯದು, ಆವಾಗ ಪ್ರಾಬ್ಲಮ್ ಆಗಲ್ಲ. ಓಕೆ, ಖಂಡಿತ ಸರ್. ಇವಾಗ ನೀವು ಪರೀಕ್ಷಾ ಪೂರ್ವ, ಪರೀಕ್ಷಾ ದಿನಗಳಲ್ಲಿ ಹಾಗೂ ಪರೀಕ್ಷಾ ನಂತರದ ಒಂದು ಒತ್ತಡದ ಬಗ್ಗೆ ಹೇಳಿದ್ರಿ. ಈಗ ರಿಸಲ್ಟ್ ಬಂದ್ಬಿಡ್ತು, ಬಂದ ಮೇಲೆ ಒಬ್ಬ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಫೇಲ್ ಆಗಿದ್ದಾರೆ ಅಂತ ಗೊತ್ತಾಯಿತು. ಅಂಥ ಒಂದು ಸಂದರ್ಭದಲ್ಲಿ ಮುಂದೇನು, ಈ ಪ್ರಶ್ನೆ ಎಲ್ಲರಿಗೂ ಕಾಡುತ್ತೆ, ತಮ್ಮ ಒಂದು ಸಲಹೆ ಏನು ಸರ್? ಈಗ ವಿದ್ಯಾರ್ಥಿ ಫೇಲ್ ಆಗಿದ್ದಾರೆ ಅಂತಂದರೆ ಅವ್ರು ಏನು ಪ್ರಪಂಚದ ಎಲ್ಲ ದಾರಿಗಳು ಮುಚ್ಚೋಯಿತು ಅಂತ ಒದ್ದಾಡಬೇಕಾದೇನು ಇಲ್ಲ. ಓಕೆ, ಇವಾಗಿನ ಕಾಲದಲ್ಲಿ ಎಲ್ಲ ರೀತಿಯ ಅವಕಾಶಗಳನ್ನ ಕಲ್ಪಿಸ್ಕೊಟ್ಟಿದೆ ಸರ್ಕಾರ. ಫಸ್ಟ್ ಪಾಯಿಂಟ್ ಏನಂದರೆ, ನಿಮಗೆ 1.5 months ಆದ ತಕ್ಷಣವೇ ಒಂದು ಎಕ್ಸಾಮ್ ಕಂಡಕ್ಟ್ ಮಾಡಿ, ಸಪ್ಲಿಮೆಂಟ್ರಿ ಎಕ್ಸಾಮ್ ಕಂಡಕ್ಟ್ ಮಾಡಿ ಮತ್ತೊಮ್ಮೆ ನೀವು ಅದನ್ನು ಬರ್ಕೊಳ್ಳೋಂಥ ಅವಕಾಶ ಕೊಡ್ತಾರೆ. ಓಕೆ, ಮತ್ತು ಆ ರಿಸಲ್ಟ್ ಬಂದ ಮೇಲೆ ನೀವು ಹೋಗಿ ಡಿಗ್ರಿ ಕಾಲೇಜಲ್ಲಿ ಅಥವಾ ಇಂಜಿನಿಯರಿಂಗ್ ಕಾಲೇಜಲ್ಲಿ ಜಾಯಿನ್ ಆಗ್ಬೋದು. ಇದು ಫಸ್ಟ್ ಪಾಯಿಂಟ್. ನೆಕ್ಸ್ಟ್, ಅಕಸ್ಮಾತ್ ಸಪ್ಲಿಮೆಂಟ್ರಿ ಮತ್ತೆ ಫೇಲ್ ಆದರೂ ಅಂತ ಇಟ್ಕೊಳ್ಳಿ. ಓಕೆ, ಅಂಥ ವಿದ್ಯಾರ್ಥಿಗಳು ಕೂಡ ಏನು ತುಂಬ ಹತಾಶ ಆಗಬೇಕಾದಿಲ್ಲ. ಸಾಕಷ್ಟು ಏನು ಕೋರ್ಸ್ಗಳಿದ್ದಾವೆ ಅವ್ರಿಗೆ. ಓಕೆ, ಅನಿಮೇಷನ್ ಕೋರ್ಸ್ ಆಗಿರ್ಬೋದು, ಓಕೆ ಇದು ರಿಲೇಟೆಡ್ ಟು ಫ್ಯಾಷನ್ ಡಿಸೈನಿಂಗ್ ಇರ್ಬೋದು, ಅಥವಾ ಏವಿಯೇಷನ್ ಕೋರ್ಸಸ್ ಇರ್ಬೋದು, ತುಂಬ ಕೋರ್ಸ್ಗಳಿದ್ದಾವೆ ಅವ್ರಿಗೆ. ಕಂಪ್ಯೂಟರ್ ರಿಲೇಟೆಡ್ ಕೋರ್ಸ್ಗಳು ಕೂಡ ಇದ್ದಾವೆ. ಓಕೆ, ಅದರಲ್ಲಿ ಅವ್ರು ತೊಡಗಿಸ್ಕೊಂಡು ಅವ್ರ ಜೀವನ ಮುಂದಕ್ಕೆ ಬರ್ಸ್ಬೋದು. ಅಥವಾ ಮತ್ತೆ ಒಂದು ಶಾರ್ಟ್ ಟರ್ಮ್ ಕೋರ್ಸ್ ಮಾಡಿ ಮತ್ತೆ ಇನ್ನೊಂದು ಸರ್ತಿ ಬರೆದು ಓಕೆ ಪಾಸ್ ಮಾಡ್ಕೊಂಡು ಮತ್ತೆ ಮುಂದಕ್ಕೆ ಹೋಗ್ಬೋದಾಗುತ್ತೆ, ಡಿಗ್ರಿ ಮಾಡಬೇಕಾಗುತ್ತೆ. ಆದರೆ ಏನು ಕಾಲದಲ್ಲಿ ಕಾರ್ಪೊರೇಟ್ ಎಕ್ಸ್ಪೆಕ್ಟೇಷನ್ ಏನಿದೆ ಅಂದರೆ ಡಿಗ್ರಿ ಈಸ್ ಎ ಮಸ್ಟ್. ಡಿಗ್ರಿ ಇಲ್ಲ ಅಂತಂದರೆ ಕೆಲಸ ಸಿಗೋದು ತುಂಬ ಕಷ್ಟ. ಇವಾಗಿನ ಕಾಲಕ್ಕೆ ಇಷ್ಟಿದೆ ಅಂತಂದರೆ ಇನ್ನು 10 years 20 years ಆದಮೇಲೆ ಮೇ ಬಿ PG ಆರ್ PhD ವಿಲ್ ಬಿಕಮ್ ಬೇಸಿಕ್ ಕ್ವಾಲಿಫಿಕೇಶನ್. ಓಕೆ, ಹಾಗಾಗಿ ವಿದ್ಯಾರ್ಥಿಗಳು ಹೇಳೋದೇನಂತಂದರೆ ಖಂಡಿತ ಒಂದು ಪದವಿ ಒಂದನ್ನು ತಗೊಳ್ಳಿ, ಒಂದು ಡಿಗ್ರಿ ಕೋರ್ಸ್ನ ಕಂಪ್ಲೀಟ್ ಮಾಡಿಕೊಳ್ಳಿ. ಡಿಗ್ರಿ ಇಲ್ಲ ಅಂತಂದರೆ ತುಂಬ ಕಷ್ಟ ಆಗ್ತದೆ, ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಸರ್ವೈವಲ್ ಪ್ರಾಬ್ಲಮ್ ಬರುತ್ತೆ. ಓಕೆ, ಸೊ ಇವಾಗ ಆಗೋ ಒಂದು ಪ್ರಾಬ್ಲಮ್ನ ತಲೆಯಲ್ಲಿ ಇಟ್ಕೊಂಡು ಇದೇ ಅಯ್ಯೋ ನನಗೆ ಎಜುಕೇಷನ್ ತಲೆಗೆ ಹತ್ತಲ್ಲ, ಓಕೆ ನನಗೆ ಇದು ಯಾವುದು ನನಗೆ ಹೊಂದಲ್ಲ ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡಿಕೊಂಡು ನೀವು ಮುಂದೆ ಓದಿಲ್ಲ ಅಂತಂದರೆ ನಿಮಗೆ ನೀವೇ ಕಡಿವಾಣ ಹಾಕ್ಕೊಂಡಂಗೆ. 10 years ಆದಮೇಲೆ ಮತ್ತೆ ಡಿಗ್ರಿಗೆ ಜಾಯಿನ್ ಆಗೋಕ್ಕಾಗಲ್ಲ. ಹೌದು, ಓಕೆ. ಸೊ ಇವತ್ತೇ ಕಷ್ಟ ಬಿದ್ದು ತಮ್ಮನ್ನು ತಾವು ಸ್ವಲ್ಪ ಮಾಡಿಫಿಕೇಶನ್ ಮಾಡ್ಕೊಂಡು ಮೌಲ್ಡ್ ಮಾಡಿಕೊಂಡು ಓದೋದು ಬೆಸ್ಟ್, ಅದೇ ಬೆಸ್ಟ್ ಚಾಯ್ಸ್. ಖಂಡಿತ, ಫೇಲ್ ಆದರೂ ಸಹಿತ ಒಂದು ಶಾರ್ಟ್ ಟರ್ಮ್ ಕೋರ್ಸ್ ಮಾಡಿ ಮತ್ತೆ ಅದೇ ಎಕ್ಸಾಮ್ ಫೇಸ್ ಮಾಡಿ ಮುಂದೆ ಜಾಯಿನ್ ಆಗೋದು ಒಂದು ಅವಕಾಶ ಇದೆ ಅಂತ ಸರ್ ಅವ್ರು ಹೇಳ್ತಾ ಇದ್ದಾರೆ. ಸರ್, ಇವಾಗ ಚೆನ್ನಾಗಿ ಮಾರ್ಕ್ಸ್ ಬಂತು ಅಥವಾ ಏನೋ ಒಂದು ಒಳ್ಳೆಯ ಪರ್ಸೆಂಟೇಜ್ ಬಂದಿದೆ, ಮುಂದಕ್ಕೆ ಹೇಗೆ CET ಮತ್ತು NEET ಬಗ್ಗೆ ಮಾಹಿತಿ ಕೊಡಿ. ಸೈನ್ಸ್ ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ಗೆ ಹೋಗಬೇಕು ಅಂತಂದರೆ CET ಅಥವಾ NEET ಎಕ್ಸಾಮ್ ತಗೋಬೇಕಾಗತ್ತೆ. ಏಪ್ರಿಲ್ 23-24 CET ಎಕ್ಸಾಮ್ ಫಿಕ್ಸ್ ಮಾಡಿದ್ದಾರೆ. ಓಕೆ, ಕರ್ನಾಟಕ. ಅದ್ರ ಜೊತೆ ಕಾಮೆಡ್ ಕಿ ಎಕ್ಸಾಮ್ಸ್ ಇರುತ್ತೆ. ಓಕೆ, ಇದು ಇಂಜಿನಿಯರಿಂಗ್ ಸಂಬಂಧಪಟ್ಟಿರೋದು. NEET ಎಕ್ಸಾಮು ಮೆಡಿಕಲ್ ಸೈನ್ಸ್ ಸಂಬಂಧಪಟ್ಟಿರೋದು. ಇವಾಗ ಥ್ರೂಔಟ್ ಇಂಡಿಯಾ ಒಂದೇ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಇದೆ, NEET ಅಂತ. ಓಕೆ, ಬಯಾಲಜಿ ಸ್ಟೂಡೆಂಟ್ಸ್ ಎಸ್ಪೆಷಲಿ PCMB ಕಾಂಬಿನೇಷನ್ ತೊಗೊಂಡಿರೋಂಥವ್ರು NEET ಎಕ್ಸಾಮ್ ಬರೀಬೋದು. ಓಕೆ, ಅದನ್ನು ಬರೆದ ಮೇಲೆ ಆ ರಿಸಲ್ಟ್ ಬಂದಾಗ ರ್ಯಾಂಕಿಂಗ್ ಆದಾದಮೇಲೆ ಕೌನ್ಸಿಲಿಂಗ್ ಕರೀತಾರೆ. ಕೌನ್ಸಿಲಿಂಗಲ್ಲಿ ನಿಮಗೆ ಅಲಾಟ್ಮೆಂಟ್ ಆಗುತ್ತೆ. ಓಕೆ, ಅದೇ ರೀತಿಯಲ್ಲಿ ಇಂಜಿನಿಯರಿಂಗ್ ಕೂಡ ಕೌನ್ಸಿಲಿಂಗ್ ಇರುತ್ತೆ, ಆನ್ಲೈನಲ್ಲಿ ಅಲಾಟ್ಮೆಂಟ್ ಆಗುತ್ತೆ. ಅಲಾಟ್ಮೆಂಟ್ ಆದಮೇಲೆ ನಿಮಗೆ ಆನ್ಲೈನಲ್ಲಿ ಯಾವ್ಯಾವ ಕಾಲೇಜಿಗೆ ಸಿಕ್ಕಿದೆ ಅನ್ನೋದನ್ನ ಕಳಿಸ್ತಾರೆ ಅವರು. ಓಕೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿ ನೀವು ಅಲ್ಲಿ ಡೈರೆಕ್ಟಾಗಿ ಹೋಗಿ ಜಾಯಿನ್ ಆಗ್ಬೋದು. ಖಂಡಿತ. ಮತ್ತೆ ಕಾಮರ್ಸ್ ಸ್ಟ್ರೀಮ್ಗೆ ಯಾವ ಥರ ಒಂದು ಈ ಥರ ಕಾಮರ್ಸ್ ಹುಡುಗರಿಗೆ CA ಅಥವಾ CPT ಎಕ್ಸಾಮ್, ಲೋಯರ್ ಲೆವೆಲ್ ಇಸ್ ಕಾಲ್ಡ್ CPT. ಓಕೆ, ಆ CPT ಎಕ್ಸಾಮ್ ತೊಗೋಬೋದು. ಸಾಕಷ್ಟು ಕಾಲೇಜುಗಳಲ್ಲಿ ಮತ್ತು ಹೊರಗಡೆ ಸೆಂಟರ್ಗಳಲ್ಲಿ ಅದು ಕೋಚಿಂಗ್ ಸಿಗುತ್ತೆ. ಓಕೆ, CA ಅಥವಾ ಕೋಚಿಂಗು
ತಗೊಂಡಂಥ ವಿದ್ಯಾರ್ಥಿಗಳು ಸಿ ಪಿ ಟಿ ಎಕ್ಸಾಮ್ ಫಸ್ಟ್ ಪ್ರಿಲಿಮಿನರಿ ಎಕ್ಸಾಮ್ಸ್ ಬರೆದರೆ ನೆಕ್ಸ್ಟ್ ಸಿ ಎ ಲೆವೆಲ್ಗೆ ಹೋಗ್ಬೋದು, ಅಥವಾ ಸಿ ಎಸ್ ಇದೆ, ಓಕೆ ಸಿ ಎಸ್ ಕಂಪನಿ ಸೆಕ್ರೆಟೇರಿಯೇಟ್ ಎಕ್ಸಾಮ್ ಕೂಡ ತಗೋಬಹುದು. ಈ ಲಾಕ್ಗೆ ಸಂಬಂಧಪಟ್ಟ ಹಾಗೆ ಬಂದರೆ ಸರ್, ಕಾನೂನು ಇದಕ್ಕೆ ಸಂಬಂಧ, ಪಿ ಯು ಸಿ ಆದ್ಮೇಲೆ ಲಾ ಮಾಡಬೇಕು ಅಂತಂದರೆ ಓಕೆ, ಅದಕ್ಕೆ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಇದೆ, ಎಂಟ್ರೆನ್ಸ್ ಎಕ್ಸಾಮ್ ಬರೀಬೇಕು. ಅದು ಎಂಟ್ರೆನ್ಸ್ ಎಕ್ಸಾಮ್ ಬರೆದ ಮೇಲೆ ಅವರಿಗೆ ಲಾ ಕಾಲೇಜ್ಗೆ ಜಾಯ್ನ್ ಆಗ್ಬೋದು. ಖಂಡಿತ ಸರ್, ಇವಾಗ ಸಿ ಇ ಟಿ ಆಗಲಿ ನೀಟ್ ಆಗಲಿ ಒಂದು ಪಿ ಯು ಸಿ ನಂತರದ್ದು ಒಂದು ಒಂದು ಚಿಕ್ಕ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ. ನೆಕ್ಸ್ಟ್ ನಾವು ಓದುವ ವಿಷಯಕ್ಕೆ ಎಕ್ಸಾಮ್ ಪ್ರಿಪೇರೇಷನ್ಗೆ ಮತ್ತೆ ಬಂದರೆ, ಮೆಮೊರಿ ಟೆಕ್ನಿಕ್ಸ್ ಯಾವ ಥರ ನೀವೇನಾದರೂ ಸಲಹೆ ಕೊಡೋದಿದೆಯಾ, ಮೆಮೊರೈಸೇಷನ್ ಅಂದರೆ ಜ್ಞಾಪಕ ಶಕ್ತಿ ವೃದ್ಧಿ ಮಾಡೋಕ್ಕೆ ಅಥವಾ ಅದನ್ನು ಹಾಗೆ ರಿಟೈನ್ ಮಾಡ್ಕೊಳ್ಳೋಕ್ಕೆ? ಸಾಕಷ್ಟು ವಿದ್ಯಾರ್ಥಿಗಳಿಗೆ ಇದೇ ಫಸ್ಟ್ ಚಾಲೆಂಜಿಂಗ್ ಪಾಯಿಂಟ್. ಎಲ್ಲರೂ ಹೇಳ್ತಾರೆ ಚೆನ್ನಾಗಿ ಓದಬೇಕು, ಮಾರ್ಕ್ಸ್ ತೊಗೋಬೇಕು ಅಂತ ಹೇಳಿ. ಟೀಚರ್ಗಳು ಪಾಠದ ಮೇಲೆ ಪಾಠ ಮಾಡ್ತಾನೆ ಇರ್ತಾರೆ ಓಕೆ, ಆದರೆ ವಿದ್ಯಾರ್ಥಿ ಅವನ ಪ್ರಯತ್ನ ಮಾಡುವಾಗ ಜ್ಞಾಪಕ ಇಟ್ಕೊಳ್ಳೋದ್ರಲ್ಲಿ ಸೋಲ್ತಾ ಇರ್ತಾನೆ. ಎಷ್ಟೇ ಓದಿದ್ರೂ ಎಕ್ಸಾಮಲ್ಲಿ ಕೂತ್ಕೊಂಡಾಗ ಅದು ಅರ್ಧಂಬರ್ಧ ಜ್ಞಾಪಕ ಬರೋದು, ಅಥವಾ ಜ್ಞಾಪಕ ಬರ್ದಿರೋನೆ ಇರೋದು, ಬ್ಲ್ಯಾಂಕ್ಔಟ್ ಆಗಿಬಿಡೋದು, ಈ ಥರದ್ದೆಲ್ಲ ತುಂಬ ನಡೆಯುತ್ತೆ. ನಮ್ಮ ಟೀಚರ್ಗಳು ಅದನ್ನ ಹೇಳ್ಕೊಡ್ಬೇಕಾಗುತ್ತೆ, ಇದೆಲ್ಲ ಏನಕ್ಕೆ ನಡೆಯುತ್ತೆ, ಹೇಗೆ ನಮ್ಮ ಮೆಮೊರಿ ಟೆಕ್ನಿಕ್ ವರ್ಕ್ ಆಗುತ್ತೆ, ನಮ್ಮ ಬ್ರೈನ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ನಾವು ಹೇಳ್ಕೊಡ್ಬೇಕಾಗುತ್ತೆ. ಓಕೆ, ಸಿ ಮೆಮೊರಿ ಅನ್ನೋದು ಸುಮ್ಮನೆ ಫಾರ್ಮ್ ಆಗಲ್ಲ, ಅದಕ್ಕೆ ಬ್ಯಾಕ್ ಟು ಬ್ಯಾಕ್ ರಿವಿಷನ್ ಬೇಕಾಗುತ್ತೆ. ಹೊಸದಾಗ ನಾವು ಮೊಬೈಲ್ ತಗೊಂಡು ನಂಬರ್ ತೊಗೊಂಡ್ರೆ ಯಾರಿಗೂ ಇಮಿಡಿಯೇಟಾಗಿ ಜ್ಞಾಪಕ ಇರೋಲ್ಲ, ಒಂದು 4-5 ಸತಿ ಬರ್ಕೊಂಡು ಹೇಳಿದ ಮೇಲೆ ಅದು ಜ್ಞಾಪಕ ಇರೋವಂಥದ್ದು. ಹಾಗೇ ಮೆಮೊರಿ ಅನ್ನೋದು ಓಕೆ, ಯಾವುದೇ ಟಾಪಿಕ್ ಓದಿದ ತಕ್ಷಣ ನ್ಯೂಸ್ ಪೇಪರ್ ಥರ ಓದ್ಬಿಟ್ರೆ ಒಂದೇ ಸತಿಗೆ ತಲೆಯಲ್ಲಿ ನಿಲ್ಲಲ್ಲ, ಅದು ತುಂಬ ವಿದ್ಯಾರ್ಥಿಗಳಿಗೆ ಅರ್ಥ ಆಗಲ್ಲ. ಒಂದು ಸತಿ ಓದ್ಬಿಟ್ಟು ನಾನು ಓದಿದ್ದೀನಿ ಅಂತ ಕ್ಲೋಸ್ ಮಾಡಿ ಬಿಟ್ಬಿಟ್ಟು ಹೊರಟೋಗ್ತದೆ. ಎಕ್ಸಾಮ್ ಹಾಲಲ್ಲಿ ಕೂತ್ಕೊಂಡಾಗ ಅದು ತಲೆಗೆ ವಾಪಸ್ ರಿಟ್ರೀವ್ ಮಾಡ್ಕೊಳಕ್ಕೆ ಸಿಗೋದಿಲ್ಲ, ಮೆಮೊರಿಯಲ್ಲಿ ಬ್ರೈನ್ ಚಿಪ್ಪಲ್ಲಿ ಸಿಗೋದಿಲ್ಲ. ಆವಾಗ ಏನಾಗುತ್ತೆ, ಮಾರ್ಕ್ಸ್ ಕಮ್ಮಿ ಆಗುತ್ತೆ. ಆವಾಗ ನಾವೇನು ಡಿಸೈಡ್ ಮಾಡ್ಕೊತೀವಿ, ನನಗೆ ಮೆಮೊರಿ ಇರಲ್ಲ, ಓದು ನನಗೆ ಇದಾಗಲ್ಲ ಓಕೆ. ಇದೆಲ್ಲ ಏನಾಗುತ್ತೆ, ಮಕ್ಕಳ ಎಫರ್ಟಲ್ಲೇ ತಪ್ಪಿದೆ, ಅದನ್ನು ತಪ್ಪು ಅಂತ ಅರ್ಥ ಮಾಡಿಸ್ಕೊಳ್ದೇ ಇರೋದು, ಆ ಗ್ರಹಿಕೆ ಇಲ್ಲದೆ ಇರೋದ್ರಿಂದ ಅವ್ರು ತಪ್ಪು ರೂಟಿಗೆ ಹೋಗ್ತಾರೆ. ನಾನು ಹೇಳೋದಿಷ್ಟೇ, ನಿಮಗೆ ಮೆಮೊರಿ ಚೆನ್ನಾಗಿರಬೇಕು ಅಂತಂದರೆ ನೀವು ರಿವೈಸ್ ಮಾಡಬೇಕು. ರಿವಿಷನ್ ಈಸ್ ವೆರಿ ಇಂಪಾರ್ಟೆಂಟ್. ಅನ್ಲೆಸ್ ಅಂಟಿಲ್ ಯು ರಿವೈಸ್, ಯುವರ್ ಬ್ರೈನ್ ವಿಲ್ ನಾಟ್ ಬಾದರ್ ಟು ರಿಮೆಂಬರ್ ಇಟ್. ಅದಕ್ಕೆ ಬೇಡ, ಅದು ಒಂದು ಸತಿ ಓದ್ಬಿಟ್ಟು ಬಿಟ್ಟುಬಿಟ್ರೆ ಅದು ಬ್ರೈನ್ ತೆಗೆದು ಬಿಸಾಕ್ಬಿಡುತ್ತೆ, ಇದು ನಂಗೆ ಬೇಡ ಅಂದ್ಕೊಂಡು. ಅದೇ ನಾವು ಮತ್ತೆ ಮತ್ತೆ ಮನನ ಮಾಡ್ಕೊತಾ ಇದ್ರೆ ಅವಾಗ ಅದಕ್ಕೆ ಅರ್ಥ ಆಗುತ್ತೆ, ಎಸ್ ಇದು ಬೇಕಾಗಿರೋ ಇನ್ಫಾರ್ಮೇಷನ್, ಅವಾಗ ರಿಜಿಸ್ಟರ್ ಆಗುತ್ತೆ ಬ್ರೈನಲ್ಲಿ ಓಕೆ. ಈ ರಿವಿಷನ್ ಮಾಡದೇ ಇರೋದೇ ತುಂಬ ಜನ ವಿದ್ಯಾರ್ಥಿಗಳು ಸೋಲಕ್ಕೆ ಕಾರಣ. ಆ ರಿವಿಷನ್ ಮಾಡೋದು ಕೂಡ ಸಿಸ್ಟಮ್ಯಾಟಿಕ್ಕಾಗಿ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಎಲ್ಲ ಟಾಪಿಕ್ಸ್ ಓದಿದ ಮೇಲೆ ಟಾಪಿಕ್ಸ್ ಎಲ್ಲ ಕನ್ಫ್ಯೂಸಿಂಗ್ ಆಗಿರುತ್ತೆ ಓಕೆ, ಎಲ್ಲ ಕೆಲವು ಫಾರ್ಮುಲಾಸ್ ಎಲ್ಲ ಒಂದೇ ಥರ ಇದ್ದಂಗಿರುತ್ತೆ, ಕೆಲವು ಲಾಸ್ ಎಲ್ಲ ಒಂದೇ ಥರ ಇದ್ದಂಗಿರುತ್ತೆ, ಕೆಲವು ಚಾರ್ಟ್ಸ್ ಎಲ್ಲ ಒಂದೇ ಥರ ಇದ್ದಂಗಿರುತ್ತೆ. ಆವಾಗ ಏನು ಮಾಡಬೇಕಾಗತ್ತೆ, ಅದನ್ನೆಲ್ಲ ಒಂದು ಲಿಸ್ಟ್ ಔಟ್ ಮಾಡಿ ಅದರ ಡಿಫ್ರೆನ್ಸಸ್ ನೀಟಾಗಿ ಅರ್ಥ ಮಾಡಿಕೊಂಡು ಒಂದು ಚಾರ್ಟ್ ಥರ ಮಾಡ್ಕೋಬೇಕಾಗತ್ತೆ ಓಕೆ, ಅಥವಾ ಫ್ಲೋ ಚಾರ್ಟ್ ಥರ ಮಾಡಿಕೊಂಡು ಓದಬೇಕಾಗತ್ತೆ, ಅಥವಾ ಒಂದು ಲಿಸ್ಟ್ ಮಾಡಿಬಿಟ್ಟು ಪೂರ್ತಿ ಫಾರ್ಮುಲಾಸ್ ಎಲ್ಲ, ಫಾರ್ ಎಕ್ಸಾಂಪಲ್ ಮ್ಯಾಥಮೆಟಿಕ್ಸಲ್ಲಿ ಫಾರ್ಮುಲಾಸ್ ಎಲ್ಲ ಆ ಚಾಪ್ಟರಲ್ಲಿರೋದು ಒಂದು ಲಿಸ್ಟ್ ಮಾಡಿಬಿಟ್ರೆ ಮತ್ತೆ 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 ರಿವೈಸ್ ಮಾಡ್ತಾ ಇದ್ರೆ ಅದು ತಲೆಯಲ್ಲಿ ಕೂತ್ಕೊಳ್ಳುತ್ತೆ, ಅದಾಗಿಲ್ಲ ಓಕೆ. ಅದನ್ನು ನಾವು ಮಲಗುವಂಥ ಕೋಣೆಯಲ್ಲಿ ಓಕೆ ಒಂದು ಕಡೆ ಪೇಸ್ಟ್ ಮಾಡಿಬಿಡ್ಬೇಕು, ಅದನ್ನ ಅವಾಗ ಅವಾಗ ನೋಡ್ತಾ ಇರ್ಬೇಕು. ನೀವು ಎಷ್ಟು ನೋಡ್ತೀರೋ ಅಷ್ಟು ಮೆಮೊರಿ ತಾಳಿಗೆ ಹೋಗುತ್ತೆ. ಅದು ಇಲ್ಲ ಓಕೆ, ಇನ್ನು ಅನದರ್ ಟೆಕ್ನಿಕ್ ಏನಂತಂದರೆ ಒಂದು ಇಮೇಜರಿ ಮಾಡ್ಕೋಬೇಕಾಗುತ್ತೆ ಓಕೆ. ನಿಮೋನಿಕ್ಸ್ ಅಂತೀವಿ ಅದನ್ನ, ನಿಮೋನಿಕ್ಸಲ್ಲಿ ವರ್ಕ್ ಮಾಡೋದು ತುಂಬ ಜ್ಞಾಪಕ ಇರ್ತದೆ. ಒಂದು ಅಬ್ರಿವೇಷನ್ ಇಟ್ಕೊಳ್ಳೋಂಥದ್ದು ಓಕೆ. ಒಂದು ಇವಾಗ ವಿಬ್ ಗಯಾರ್ ಇದೆ, ವಿಬ್ ಗಯ ಅಂದ್ರೆ ಎಲ್ಲ ಡಿಸ್ಪರ್ಷನ್ ಆಫ್ ಲೈಟ್ ಅಲ್ಲಿ, ಅದೇ ತರ ಅಬ್ರಿವೇಷನ್ ಇಟ್ಕೊಂಡಾಗ ಅದನ್ನು ಜ್ಞಾಪಕ ಇರುತ್ತೆ. ಅಥವಾ ಒಂದು ಸ್ಟೋರಿ ಲೈನ್ ಮಾಡುವಂಥದ್ದು ಓಕೆ, ಅದನ್ನು ಇಟ್ಕೊಂಡು ಇದೆಲ್ಲ ಮಾಡಿದಾಗ ಏನಾಗುತ್ತೆ, ಮೆಮೊರಿ ಈಸಿಯಾಗಿ ನಿಲ್ಲುತ್ತೆ ಓಕೆ. ಬಿಕಾಸ್ ಅವರ್ ಮೆಮೊರಿ, ಅವರ್ ಬ್ರೈನ್ ಕ್ಯಾನ್ ಟೇಕ್ ಸೋಷಿಯಲ್ ಲೈಫ್ ಈಸಿಲಿ ದ್ಯಾನ್ ಎ ಫ್ಯಾಕ್ಚುಯಲ್ ಥಿಂಗ್ಸ್ ಓಕೆ. ಒಂದು ಫ್ಯಾಕ್ಟ್ಸ್ನ ನಮ್ಮ ಮೆಮೊರಿ ಬೇಗನೆ ಹಿಡಿಯಲ್ಲ, ಅದು ಜಾರು ಹೋಗುತ್ತೆ, ಒಳಗೆ ಹೋದಷ್ಟು ಜಾರ್ಕೊಂಡು ಹೋಗ್ತಾ ಇರುತ್ತೆ. ಸೊ ಇದನ್ನು ಟೆಕ್ನಿಕ್ಸ್ನ ಟೀಚರ್ಸ್ ಯಾವಾಗ ಸ್ಟೂಡೆಂಟ್ಸ್ಗೆ ಪ್ರಾಕ್ಟೀಸ್ ಮಾಡಿಸ್ತಾರೋ, ಈಸಿ ಟೆಕ್ನಿಕ್ ಹೇಳ್ಕೊಡ್ತಾರೋ, ಅವಾಗ ಓದಲ್ಲಿ ಇಂಟ್ರೆಸ್ಟ್ ಇಲ್ಲದೆ ಇರೋವಂಥ ಹುಡುಗರು ಕೂಡ ಮೆಮೊರಿ ಇಟ್ಕೊಳ್ಳೋಕೆ ಶುರು ಮಾಡ್ತಾರೆ. ಅವಾಗ ಇಟ್ಸ್ ಬಿಕಮ್ ಎ ಫನ್, ಲರ್ನಿಂಗ್ ಈಸ್ ಎ ಫನ್, ಖುಷಿ ಕೊಡುತ್ತೆ ಓಕೆ. ಇದನ್ನೇ ನಾನು ತುಂಬ ಸತಿ ಹೇಳುವಂಥದ್ದು ವಿದ್ಯಾರ್ಥಿಗಳಿಗೆ, ಕಷ್ಟ ಬೀಳಬೇಡಿ, ಅದನ್ನು ಖುಷಿಯಾಗಿ ಮಾಡಿ ಓಕೆ, ಮೆಮೊರೈಸ್ ಮಾಡಿ, ಆಮೇಲೆ ಚೆನ್ನಾಗಿ ಇದನ್ನು ಪ್ರಾಕ್ಟೀಸ್ ಮಾಡಿ, ಮತ್ತೆ ಮತ್ತೆ ರೈಟಿಂಗ್ ಪ್ರಾಕ್ಟೀಸ್ ಮಾಡಿ,
ಓಕೆ ಓದೋ ಕೂತ್ಕೊಂಡಾಗ ಒಂದು ಕಾನ್ಸಂಟ್ರೇಷನ್ ಇಟ್ಕೊಂಡು ಕೆಲಸ ಮಾಡಿ. ಈಗ ಏನಾಗಿದೆ ಮೇಜರ್ಲಿ ಈ ಸೋಷಿಯಲ್ ಮೀಡಿಯಾ ಎಫೆಕ್ಟ್ ಮೊಬೈಲ್ ಬಂದು ನಮ್ಮ ಕಾನ್ಸಂಟ್ರೇಷನ್ ಕೆಪಾಸಿಟಿ ಕಮ್ಮಿ ಆಗಿದೆ. ವಿ ವಿಲ್ ಡೂ ಮೆನಿ ಥಿಂಗ್ಸ್ ಅಟ್ ಎ ಟೈಮ್. ಓಕೆ ಮಲ್ಟಿ ಟಾಸ್ಕಿಂಗ್ ಏನಾಗುತ್ತೆ, ಮಲ್ಟಿ ಟಾಸ್ಕಿಂಗ್ ವಿಲ್ ಡಿಮಿನಿಷ್ ಯುವರ್ ಕಾನ್ಸಂಟ್ರೇಷನ್. ತುಂಬ ಜನ ಏನು ಕೊಡ್ತಾರೆ, ನಾನು ಒಂದೇ ಸತಿ 10 ಕೆಲಸ ಮಾಡಿದಾಗ ನಾನು ಎಲ್ಲ ಕಡೆಯೂ ನೋಡಬಲ್ಲೆ ಅಂತ ಇಲ್ಲ, ಡಿಮಿನಿಷ್ ಆಗುತ್ತೆ. ಒಂದು ಟೈಮಲ್ಲಿ ಒಂದು ಕೆಲಸ ಮಾಡುವಂಥದ್ದು ಫಸ್ಟ್ ಕಲ್ತ್ಕೋಬೇಕು. ಹೌದು, ಮಲ್ಟಿ ಟ್ಯಾಲೆಂಟೆಡ್ ಬೇರೆ, ಮಲ್ಟಿ ಟಾಸ್ಕಿಂಗ್ ಬೇರೆ. ಓಕೆ, ಅದನ್ನ ಕಲ್ತ್ಕೊಂಡಾಗ ಏನಾಗುತ್ತೆ, ನಾವು ಫೋಕಸ್ಡ್ ಆಗಿ ಕೆಲಸ ಮಾಡ್ತೀವಿ. ಓಕೆ, ಸಬ್ಜೆಕ್ಟ್ ಕಲಿಯೋದು ಸುಮ್ಮನೆ ಹೆಂಗೋ ಆಟ ಆಡ್ಕೊಂಡು ಕಲ್ತಂಗಲ್ಲ, ಫೋಕಸ್ಡ್ ಆಗಿ ಕೆಲಸ ಮಾಡಿದಾಗ, ಫೋಕಸ್ಡ್ ಆಗಿ ಕಲಿತಾಗ, ಓಕೆ ಅದಕ್ಕೊಂದು ಟೆಕ್ನಿಕ್ ಇಟ್ಕೊಂಡು ನಾವು ಕೆಲಸ ಮಾಡಿದಾಗ, ಮೆಮೊರಿ ಟೆಕ್ನಿಕ್ಕು, ಮೆಮೊರಿ ಚೆನ್ನಾಗಿ ಹೋಗುತ್ತೆ. ಆವಾಗ ಮತ್ತೆ ಮತ್ತೆ ರಿವಿಷನ್ಸ್ ಮಾಡಿದ್ಮೇಲೆ ಎಕ್ಸಾಮಲ್ಲಿ ಎಷ್ಟೇ ಟೆನ್ಷನ್ ಇದ್ರು ಇಟ್ ವಿಲ್ ಬಿ ಇನ್ ಪರ್ಮನೆಂಟ್ ಮೆಮೊರಿ, ವಿ ಕ್ಯಾನ್ ರಿಟ್ರೀವ್ ದ ಡಾಟಾ. ಖಂಡಿತ ಸರ್, ನೀವು ಕೆಮಿಸ್ಟ್ರಿನಲ್ಲೇ ಒಂದು ಎಮ್ ಎಸ್ ಸಿ ಮಾಡ್ಕೊಂಡು ಡಿಗ್ರಿ ರಿಸರ್ಚ್ ಮಾಡ್ಕೊಂಡಿದ್ದೀರಾ. ಸೊ ಕೆಮಿಸ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಬಂದರೆ ಸುಮಾರು ಜನಕ್ಕೆ ರಿಯಾಕ್ಷನ್ಗಳು, ಆ ಫಾರ್ಮುಲಾಗಳು, ಈಕ್ವೇಷನ್ಗಳು ಬರೋದೇ ಇಲ್ಲ. ಸೊ ಅದನ್ನ ಯಾವ ರೀತಿ ಸುಲಭವಾಗಿ ಮಾಡೋದು ನಮ್ಮ ಕೆಮಿಸ್ಟ್ರಿ ವಿದ್ಯಾರ್ಥಿಗಳಿಗೆ ಕೊಡಿ? ಕೆಮಿಸ್ಟ್ರಿ ವಿದ್ಯಾರ್ಥಿಗಳಿಗೆ ಏನು ಹೇಳೋದು ಅಂದ್ರೆ, ಫಸ್ಟ್ ಪಾಯಿಂಟ್, ಎಷ್ಟೋ ವಿದ್ಯಾರ್ಥಿಗಳಿಗೆ ಫಾರ್ಮುಲಾನೇ ಗೊತ್ತಿರಲ್ಲ. ಹೌದು, ಓಕೆ, ಎನ್ ಎ ಸಿ ಎಲ್ಗೂ ಕ್ಯಾಲ್ಸಿಯಂ ಕ್ಲೋರೈಡ್ಗೂ ಏನ್ ಡಿಫ್ರೆನ್ಸು? ಸೋಡಿಯಂ ಕ್ಲೋರೈಡ್ ಅಲ್ಲಿ ಎನ್ ಎ ಸಿ ಎಲ್ ಇದೆ, ಅದ್ರ ಮೇಲೆ ಎಷ್ಟು ಅಯಾನ್ಸ್ ಇದಾವೆ. ಓಕೆ, ಕ್ಯಾಲ್ಸಿಯಂ ಕ್ಲೋರೈಡ್ ಅಲ್ಲಿ ಎಷ್ಟು ಬರಬೇಕು, ಎಷ್ಟು ಕ್ಲೋರಿನ್ ಬರಬೇಕು, ಸಿ ಎ ಸಿ ಎಲ್ ಟು ಅನ್ನೋದು ಗೊತ್ತಿರಲ್ಲ. ಓಕೆ, ಅದನ್ನ ಬೇಸಿಕ್ಸ್ ಕೆಲವು ಪಾಯಿಂಟ್ಸ್ನ ಕಲ್ತ್ಕೊಂಡ್ರೆ, ಕೆಲವು ಫಾರ್ಮುಲಾಸ್ನ ಕಲ್ತ್ಕೊಂಡ್ರೆ, ಕೆಲವು ಕಾನ್ಸೆಪ್ಟ್ಸ್ನ ಅರ್ಥ ಮಾಡಿಕೊಂಡ್ರೆ ಆ ಪೂರ್ತಿ ಕಾನ್ಸೆಪ್ಟ್ ಈಸಿಯಾಗಿ ಅರ್ಥ ಆಗಿಬಿಡುತ್ತೆ. ನ್ಯೂಕ್ಲಿಯೋಫೈಲ್, ಎಲೆಕ್ಟ್ರೋಫೈಲ್ ಏನಂತ ಗೊತ್ತಿಲ್ಲದೆ ಇರೋರಿಗೆ, ಓಕೆ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಹೆಂಗೆ ನಾಪಕ ಇರುತ್ತೆ, ಅದು ನೆಗೆಟಿವ್ಲಿ ಚಾರ್ಜ್ಡ್ ಏನಕ್ಕೆ ನೆಗೆಟಿವ್ ಚಾರ್ಜ್ ಬಂತು, ಅದು ಅಟಾಮಿಕ್ ಲೆವೆಲ್ವರೆಗೆ ಎಲ್ಲ ಎಲೆಕ್ಟ್ರಾನಿಕ್ ಲೆವೆಲ್ವರೆಗೆ ಹೋಗಿ ಅದು ಅರ್ಥ ಮಾಡ್ಕೊಂಡಿರಬೇಕು. ಅದು ಟೀಚರ್ ಕರ್ತವ್ಯ. ಅದನ್ನು ಬೇಸಿಕ್ಸ್ ಕೊಟ್ಟರೆ, ಬೇಸಿಕ್ಸ್ ಚೆನ್ನಾಗಿ ಅವ್ರು ಕೊಟ್ಟರೆ ಅವ್ರು ಬಿಲ್ಡಪ್ ಮಾಡ್ಕೊತಾರೆ. ಆಮೇಲೆ ಬೇಸಿಕ್ಸ್ ಫೌಂಡೇಶನ್ ಇಲ್ದಿರೋ ಎಷ್ಟೋ ಮಕ್ಕಳು ಓದ್ತಾ ಇರ್ತಾರೆ, ಅವ್ರಿಗೆ ಹೇಳ್ಕೊಟ್ರು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಎಷ್ಟೋ ಟೀಚರ್ಗಳು ಅದ್ರ ಬಗ್ಗೆ ಅದನ್ನ ಹೇಳ್ಕೊಡ್ಬೇಕು ಅದೆಲ್ಲ ಮುಂಚೆ ಕಲ್ತಿದಾರಲ್ಲ ಅಂತ ಹೇಳಿ ಬಿಟ್ಬಿಡ್ತಾರೆ. ಹಾಗಾಗಿ ಏನಾಗುತ್ತೆ, ಆ ಡಿಫ್ರೆನ್ಸ್ ಹಂಗೇ ಬೆಳೀತಾ ಬರುತ್ತೆ. ಅವ್ರು ಸುಮ್ಮನೆ ಏನು ಹಂಗಿದೆಯೋ ಅಲ್ಲಿ ಮಕ್ಕಿ ಕಾ ಮಕ್ಕಿ ಓದ್ತಾ ಇರ್ತಾರೆ, ಅದು ಶಾರ್ಪಾಗಿ ಅರ್ಥ ಮಾಡ್ಕೊಳ್ಳಲ್ಲ. ಅದು ಅರ್ಥ ಮಾಡ್ಕೊಂಡಿಲ್ಲ ಅಂತಂದರೆ ಆನ್ಸರ್ಸ್ ಅವ್ರು ಏನು ಬರೀತಾರೋ ಅದು ತುಂಬ ಕನ್ಫ್ಯೂಸಿಂಗ್ ಆಗಿರುತ್ತೆ. ಅಂಥ ಆನ್ಸರ್ಸ್ ಇಲ್ಲ ಅಂತಂದರೆ, ಅಂಥ ಶಾರ್ಪ್ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತಂದರೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಅವ್ರು ಖಂಡಿತವಾಗಿ ಪಾಸ್ ಆಗೋದಿಲ್ಲ. ಓಕೆ, ಸಿ ಇ ಟಿ ಆಗಲಿ, ನೀಟ್ ಆಗಲಿ, ಓಕೆ ಅದರಲ್ಲಿ ದೇ ವಿಲ್ ಜಡ್ಜ್ ದೇರ್ ಶಾರ್ಪ್ನೆಸ್, ದೇರ್ ಕ್ಲಾರಿಟಿ ಆಫ್ ಅಂಡರ್ಸ್ಟ್ಯಾಂಡಿಂಗ್. ಕ್ಲಾರಿಟಿ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಅದು ಬೇಸಿಕ್ಸಿಂದ ಸಾಧ್ಯ. ಖಂಡಿತ. ಮತ್ತು ಈಗ ಹೆಚ್ಚು ಕಡಿಮೆ ಒಂದು 10-12 ದಿನಗಳು ಬಾಕಿ ಇದೆ ಅಂತ ಅಂದ್ಕೊಂಡ್ರೆ, ಈ ಒಂದು ಸಮಯದಲ್ಲಿ ಒಬ್ಬ ಮಾದರಿ ಪಿ ಯು ಸಿ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಯಾವ ರೀತಿ ಒಂದು ರೆಡಿ ಇರಬೇಕು, ಯಾವ ರೀತಿ ಅಲರ್ಟ್ ಆಗಿರಬೇಕು ಹೇಳಿ ಸರ್. ಸಿ, ಈ ಸಂದರ್ಭದಲ್ಲಿ ಅವರು ಹೆಚ್ಚಿನ ಟೈಮ್ ವೇಸ್ಟ್ ಮಾಡಬಾರ್ದು. ಓಕೆ, ಇವಾಗ ಸ್ಟ್ರೆಸ್ ಔಟ್ ಆಗಿಬಿಟ್ಟು ಕೆಲವು ಮಕ್ಕಳು ಏನು ಮಾಡಿಬಿಡ್ತಾರೆ, ಫೋಕಸ್ ಮಾಡೋದೇ ಇಲ್ಲ. ಅಪ್ಪ ಅಮ್ಮ ಅದಕ್ಕೆ ದೊಡ್ಡ ಜಗಳಗಳೇ ನಡೀತಾ ಇರುತ್ತೆ ಮನೆಯಲ್ಲಿ. ಓದು ಅಂತ ಹೇಳ್ತಾರೆ, ಅವ್ರು ಓದಕ್ಕೆ ಇಷ್ಟಪಡ್ತಾ ಇಲ್ಲ, ಅವ್ರಿಗೇನೋ ಒಂದು ಸ್ಟ್ರೆಸ್ ಆಗಿಬಿಟ್ಟಿರುತ್ತೆ. ಅಂಥ ಟೈಮಲ್ಲಿ ಪೇರೆಂಟ್ಸೇ ಅವ್ರಿಗೆ ಸ್ವಲ್ಪ ಕೌನ್ಸಿಲ್ ಮಾಡಿ ಕೂಡಿಸ್ಬೇಕಾಗತ್ತೆ. ನಿಮ್ಕೇಲಿ ಎಷ್ಟಾಗುತ್ತೆ ಅಷ್ಟು ಓದು, ಪರವಾಗಿಲ್ಲ, ನೀನು ತುಂಬ ಸ್ಟ್ರೆಸ್ ಮಾಡ್ಕೊಂಡು ರಿಲ್ಯಾಕ್ಸ್ ಆಗು, ಸ್ವಲ್ಪ ಓದೋದು ನೋಡ್ಕೊ ಅಂತೇಳಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕಾಗತ್ತೆ. ಅದಾದಮೇಲೆ ಆದಷ್ಟು ನೀವು ಈ ಮೊಬೈಲ್ ಗೇಮ್ಸ್ ಆಡೋದಂತಾಗಲಿ, ಅಥವಾ ನಮ್ಮ ಫೇವ್ರೇಟ್ ಪ್ರೋಗ್ರಾಮ್ಸ್ ನೋಡೋದಂತಾಗಲಿ, ಓಕೆ ಅಥವಾ ಹರಟೆ ಹೊಡೆಯೋದು, ಫ್ರೆಂಡ್ಸ್ ಜೊತೆ ಮಾತಾಡೋದು, ಓಕೆ ವಾಟ್ಸಪ್ಪಲ್ಲಿ, ಫೇಸ್ಬುಕ್ಕಲ್ಲಿ ಇಂಥದ್ರಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡೋದು, ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಟ್ಲೀಸ್ಟ್ ಈ ಟೈಮಲ್ಲಿ. ಎಕ್ಸಾಮ್ ಆದಮೇಲೆ ನಿಮ್ಗೆ ಸಫಿಷಿಯಂಟ್ ಟೈಮ್ ಇರುತ್ತೆ, ನೀವು ಎಷ್ಟು ಬೇಕಾದ್ರೆ ಎಂಜಾಯ್ ಮಾಡ್ಬೋದು. ಈ ಟೈಮಲ್ಲಿ ಎಲ್ಲ ಪಕ್ಕಕ್ಕೆತ್ತಿಟ್ಟು, ಏನೇನು ನಿಮ್ಮನ್ನು ಡಿಸ್ಟ್ರಾಕ್ಟ್ ಮಾಡುತ್ತೋ ಅದನ್ನೆಲ್ಲ ಪಕ್ಕಕ್ಕಿಟ್ಟು, ಓಕೆ ಬುಕ್ಸಿನ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಓಕೆ, ಎಷ್ಟು ಸಾಧ್ಯ ಇದೆ ಕೂಲಾಗಿ ಕಾಮಾಗಿತ್ತು, ಓಕೆ ಬ್ರೈನ್ನ ಕರೆಕ್ಟಾಗಿ ಆರಾಮಾಗಿ ಇಟ್ಕೊಂಡು ನಿರಂಬಳವಾಗಿರ್ಬೇಕು, ಏನು ಪ್ರಾಬ್ಲಮ್ ಇದೆ ಅದೇ ಅಂತ ಹೇಳ್ಬಿಟ್ಟು ಅನ್ಸ್ಕೋಬಾರ್ದು. ಇಟ್ಕೊಂಡು ಓದಕ್ಕೆ ಕೂತ್ಕೊಳ್ಳಿ, ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ರಿವಿಷನ್ಸ್ ಮಾಡ್ಕೊಳ್ಳಿ. ಇದು ಟೈಮು ಫಾರ್ ರಿವೈಸಿಂಗ್. ಈ ಟೈಮ್ ತುಂಬ ಹೊಸ ಹೊಸ ಡಿಫಿಕಲ್ಟ್ ಕಾನ್ಸೆಪ್ಟ್ನ ಕಲಿಯೋದಲ್ಲ. ಓಕೆ, ಕಲ್ತಿರೋದನ್ನೇ ಮತ್ತಷ್ಟು ಪರ್ಫೆಕ್ಟ್ ಮಾಡ್ಕೋಬೇಕು. ನಾನು ಹೇಳ್ದಂಗೆ ರಿವಿಷನ್ ಮಾಡಿದಾಗೆ ನಮಗೆ ಜಾಸ್ತಿ ಮೆಮೊರಿ ಫಾರ್ಮ್ ಆಗುತ್ತೆ, ಪರ್ಮನೆಂಟ್ ಮೆಮೊರಿಗೆ ಹೋಗುತ್ತೆ. ಈವನ್ ನಿದ್ದೆ ಹೇಳಿದ್ರು ನಿಮ್ಮ ನೆಪ್ಸೋದ್ರು ಹೇಳೋ ಪರಿಸ್ಥಿತಿಲಿ ಇರ್ತೀರ, ಆ ಲೆವೆಲ್ಗೆ ಹೋಗಬೇಕಾಗತ್ತೆ. ಮತ್ತು ಆದಷ್ಟು ಹೊರಗಡೆ ತಿನ್ನಬಾರ್ದು. ಓಕೆ, ಊಟ ಮತ್ತು ನಿದ್ದೆ ತುಂಬ ಇಂಪಾರ್ಟೆಂಟು. ಎಕ್ಸಾಮ್ ಹತ್ತಿರ ಬರ್ತಾ ಬರ್ತಾ ತುಂಬ ಜನ ಏನು ಮಾಡ್ಬಿಡ್ತಾರೆ, ಸ್ಟಾರ್ಟಿಂಗಲ್ಲಿ ಚೆನ್ನಾಗಿ ನಿದ್ದೆ ಮಾಡಿ ಎಕ್ಸಾಮ್ ಹತ್ತಿರ ಬರ್ತಾ 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 ತುಂಬ ಕಡಿಮೆ ನಿದ್ದೆ ಮಾಡ್ತಾರೆ. ಅದು ತಪ್ಪು. 6-7 ಗಂಟೆ ಹೊತ್ತು ನಿದ್ದೆ ಬೇಕಾಗತ್ತೆ, ನಿಮ್ಮ ಬ್ರೈನ್ ವರ್ಕ್ ಆಗದೆ ಚೆನ್ನಾಗಿ ನಿದ್ದೆ ಮಾಡಿದಾಗ. ಓಕೆ, ಅದು ಮತ್ತು ಊಟ, ಎಸ್ಪೆಷಲಿ ಕೆಲವರು ತಿನ್ನೋದೇ ಇಲ್ಲ,
ಬರೀ ಓದು 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 ಅಂತ ಹೇಳ್ಬಿಟ್ಟು ತುಂಬಾ ನಿಶಕ್ತಿ ಆಗ್ಬಿಡ್ತಾರೆ, ಎಸ್ಪೆಷಲಿ ಹೆಣ್ಮಕ್ಳು. ಓಕೆ, ಅಥವಾ ಕೆಲವರು ಏನ್ ಮಾಡ್ಬಿಡ್ತಾರೆ, ಓವರ್ ಈಟಿಂಗ್, ಅದು ಒಂದು ಅದೇನ ಹೇಳ್ತಾರೆ, ಅದು ಒಂದು ಸ್ಟ್ರೆಸ್ ಆಕ್ಟಿವಿಟಿ. ಓಕೆ, ಯಾರಿಗೆ ಸ್ಟ್ರೆಸ್ ಇರುತ್ತೋ ಅವ್ರು ಹೆಚ್ಚಿಗೆ ತಿಂತಾರತ್ತೆ, ಪರಿಣಾಮ ಅದು. ಓಕೆ, ಅದು ಮಾಡಬಾರ್ದು. ಹೆಚ್ಚಿಗೆ ಓವರ್ ಆಗಿ ತಿನ್ನೋದು ಅಥವಾ ಹೊರಗಡೆ ಹೋಗಿ ತಿನ್ನೋದು ಅಂತ ಅಥವಾ ಜಂಕ್ ಫುಡ್ ತಿನ್ನೋದು ಎಲ್ಲ ಮಾಡಬೇಡಿ. ಆದಷ್ಟು ಮಾಡ್ರೇಟ್ ಫುಡ್ ತಿನ್ನಿ. ಓಕೆ, ಆರೋಗ್ಯ ಚೆನ್ನಾಗಿ ಇಟ್ಕೊಳ್ಳಿ. ಯುವರ್ ಫಿಸಿಕಲ್ ಹೆಲ್ತ್ ಅಂಡ್ ಮೆಂಟಲ್ ಹೆಲ್ತ್ ಬೋತ್ ಆರ್ ಇಂಪಾರ್ಟೆಂಟ್. ಚೆನ್ನಾಗಿ ನಿದ್ದೆ ಮಾಡಿ. ಓಕೆ, ಸಫಿಷಿಯಂಟ್ ಟೈಮ್ ಇರುತ್ತೆ, ಯಾಕಂದರೆ ಸ್ಟಡಿ ಹಾಲಿಡೇಸ್ ಕೊಟ್ಟಿರ್ತಾರೆ, ಮನೇಲೇ ಕೂತಿರ್ತಾರೆ, ಮನೇಲೇ ಕೂತ್ಕೊಂಡು ಚೆನ್ನಾಗಿ ಓದಿ, ಅಥವಾ ಕಾಲೇಜ್ಗೆ ಹೋಗ್ತೀರಾ ಹೋದರೆ ಡೌಟ್ಸ್ ಕ್ಲಾರಿಫೈ ಮಾಡ್ಕೊಳ್ಳಿ ಟೀಚರ್ಸ್ ಹತ್ರ. ಫ್ರೆಂಡ್ಸ್ ಜೊತೆ ಇದ್ದೀರಾ, ಫ್ರೆಂಡ್ಸ್ ಜೊತೆ ಡಿಸ್ಕಷನ್ ಮಾಡಿ. ಯಾವತ್ತು ಏನು ಹೇಳ್ತಾರೆ, ಈ ಒಬ್ಬರಿಗೊಬ್ರು ಹೇಳ್ಕೊಳ್ಳೋದಿಲ್ಲ ಮಕ್ಕಳು, ಕೆಲವರು ನಾನೇನು ಓದಿದ್ದೀನಿ ಅಂತ ಹೇಳ್ಕೊಳ್ಳೋರು, ಇದೇನೋ ಒಂದು ಸೀಕ್ರೆಟ್ ಇರುತ್ತೆ, ಅದು ತಪ್ಪು. ನೀವು ಇನ್ನೊಬ್ಬರಿಗೆ ಟೀಚ್ ಮಾಡಿದಾಗ ಯು ವಿಲ್ ಲರ್ನ್ ಇಟ್ ಬೆಟರ್. ಹೌದು. ಓಕೆ, ಸಿ ಇಟ್ ಈಸ್ ಟೀಚಿಂಗ್ ಈಸ್ 3 times ಬೆಟರ್ ಲರ್ನಿಂಗ್ ದನ್ ನಾರ್ಮಲ್ ಥಿಂಗ್. ಓಕೆ, ಸೊ ನಿಮಗೆ ಇನ್ನೊಬ್ರು ನಿಮ್ಮ ಫ್ರೆಂಡ್ಗೆ ಒಂದು ಟಾಪಿಕ್ ಅರ್ಥ ಮಾಡಿಸಿ, ಅವಾಗ ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಅಥವಾ ನಿಮ್ಮ ಫ್ರೆಂಡ್ಗೆ ಹೇಳಿ, ನಿಮಗೊಂದು ಟಾಪಿಕ್ ಅರ್ಥ ಮಾಡಿಸೋದಕ್ಕೆ. ಆ ರೀತಿ ಗ್ರೂಪ್ ಡಿಸ್ಕಷನ್ ಮಾಡಿ, ಫ್ರೆಂಡ್ಸ್ನ ಯೂಸ್ ಮಾಡಿಕೊಂಡು. ಓಕೆ, ಅನ್ವಾಂಟೆಡ್ ಆಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಿದ್ದೀರಾ, ಅಥವಾ ಎಲ್ಲೋ ಹೋಗೋದು, ಇನ್ನೆಲ್ಲೋ ಬಿದ್ದು ಬರೋದು ಇದೆಲ್ಲ ಮಾಡಿದ್ದೀರಾ, ಅಥವಾ ರ್ಯಾಶ್ ಡ್ರೈವಿಂಗ್ ಬೈಕ್ ಡ್ರೈವಿಂಗ್ ಮಾಡೋದು ಇದೆಲ್ಲ ಮಾಡಿಬಿಡಿ. ಆರಾಮ್ಸೆ ಇದ್ದು ಓದ್ಕೊಂಡು ಓಕೆ ಸ್ಟ್ರೈಟ್ ಅವೇ ಎಕ್ಸಾಮ್ ಹೋಗಿ ಎಕ್ಸಾಮ್ ಬರೆದು ಬಂದಿ. ಖಂಡಿತ. ಈಗ ಪೋಷಕರ ಪಾತ್ರ ಏನು ಸರ್? ಪೋಷಕರು ಯಾವ ರೀತಿ ಮುನ್ನೆಚ್ಚರಿಕೆ ತಗೋಬೇಕು ಅಂದರೆ, ಮಕ್ಕಳು ಈ ಥರ ರೆಡಿ ಆಗ್ತಿರುವಾಗ ವಿದ್ಯಾರ್ಥಿಗಳು, ಪೋಷಕರ ಒಂದು ಪಾತ್ರ ಏನಿರುತ್ತೆ? ಮೇಡಮ್, ಪೋಷಕರ ಪಾತ್ರನೇ ಇಲ್ಲಿ ತುಂಬ ಇಂಪಾರ್ಟೆಂಟ್. ಓಕೆ, ತುಂಬ ಸತಿ ನೋಡಿದ್ದೀನಿ, ಎಸ್ಪೆಷಲಿ ವಿಜ್ಞಾನ ವಿದ್ಯಾರ್ಥಿಗಳಲ್ಲಿ, ಸೈನ್ಸ್ ಸ್ಟೂಡೆಂಟ್ಸ್ಗೆ ಪೇರೆಂಟ್ಸ್ ಪ್ರೆಷರ್ ಇಸ್ ಟೂ ಮಚ್. ಪೇರೆಂಟ್ಸು ಅವರ ಪಕ್ಕದ ಮನೆಯವರು, ಅವ್ರ ರಿಲೇಟಿವು, ಇನ್ನೊಬ್ಬ ಅಣ್ಣ ತಮ್ಮನ ಮಕ್ಕಳು, ಇನ್ಯಾರನ್ನೋ ನೋಡಿಬಿಟ್ಟು ನೀನು ಅವ್ರ ಥರನೇ ಆಗಬೇಕು ಅಂತ ಹೇಳಿ ಮಕ್ಕಳ ಮೇಲೆ ಪ್ರೆಷರ್ ಆಗ್ತಾ ಇರ್ತಾರೆ. ಓಕೆ, ಇದು ತಪ್ಪು. ನಿಮ್ಮ ಮಗಳ ಅಥವಾ ಮಗನ ಎಬಿಲಿಟಿ ನೋಡಿ, ಟೇಸ್ಟ್ ನೋಡಿ. ಓಕೆ, ಒಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾರೆ ಅಂತ ಇನ್ನೊಬ್ಬರು ಅದೇ ಆಗಬೇಕು ಅಂತ ಏನೂ ಇಲ್ಲ. ಓಕೆ, ಒಬ್ಬರು ಡಾಕ್ಟರ್ ಆಗಿದ್ದಾರೆ ಅಂದರೆ ನಿಮ್ಮ ಫ್ಯಾಮಿಲಿ ಎಲ್ಲರೂ ಡಾಕ್ಟರ್ ಆಗಬೇಕು ಅಂತ ಏನೂ ಇಲ್ಲ. ಗಿವ್ ದೆಮ್ ಎ ಚಾನ್ಸ್. ಓಕೆ, ಅವರ ಚಾಯ್ಸ್ಗೆ, ಅವರ ಇದಕ್ಕೆ ಟೇಸ್ಟ್ಗೆ ತಕ್ಕಂಗೆ ಬಿಡಿ. ಓಕೆ, ಇದೇ ಮಾಡಬೇಕು ಅಂತಂದಾಗ ಆವಾಗ ಸ್ಟ್ರೆಸ್ ಶುರುವಾಗುತ್ತೆ, ಆವಾಗ ಮನೆಯಲ್ಲಿ ಜಗಳಗಳು ಕದನಗಳೆಲ್ಲ ಶುರುವಾಗಿ ಅವರು ಅವರೊಂದು ರೂಟಲ್ಲಿ ಹೋಗ್ತಾ ಇರ್ತಾರೆ, ಪೇರೆಂಟ್ಸ್ ಒಂದು ರೂಟಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ, ಇದಾಗಬಾರ್ದು. ಓಕೆ, ಅದಕ್ಕೆ ನಾನು ಏನು ಹೇಳ್ತೀನಿ, ಪೇರೆಂಟ್ಸ್ ಆದವರು ಫಸ್ಟ್ ಪಾಯಿಂಟು ವಿದ್ಯಾರ್ಥಿ, ಅವ್ನು ನಿಮ್ಮ ಮಗ ಅಥವಾ ನಿಮ್ಮ ಮಗಳು, ಅವರ ಟೇಸ್ಟ್ನ ಅರ್ಥ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಂಡು ಅದು ನಮ್ಮ ಮಗು. ಓಕೆ, ನಾವು ಅವ್ರನ್ನ ನಂಬಬೇಕು. ಓಕೆ, ಎಷ್ಟೋ ಸತಿ ಅವ್ನು ನಂಬಲ್ಲ, ಅವ್ರು ಕೂತ್ಕೊಂಡು ಓದ್ತಾ ಇರ್ತಾರೆ, ಇಲ್ಲ ನೀನು ಟೈಮ್ ಪಾಸ್ ಮಾಡ್ತಾ ಇರ್ತೀಯಾ ಅಂತ ಹೇಳ್ತಾರೆ, ಸುಮ್ಮನೆ ಆರ್ಗ್ಯುಮೆಂಟ್. ಅವಾಗ ಏನಾಗ್ಬಿಡುತ್ತೆ, ಮಕ್ಕಳು ನಾನು ಎಷ್ಟು ಓದಿದ್ರು ಇಷ್ಟೇ, ನಮ್ಮ ಅಪ್ಪ ಬೈತಾರೆ, ನಮ್ಮ ಅಮ್ಮ ಬೈತಾರೆ ಅನ್ನೋ ಒಂದು ಕಾನ್ಸೆಪ್ಟ್ ಬಂದ್ಬಿಡ್ತಾರೆ, ಆ ಥರ ಮಾಡ್ಬೋದು. ಅವಾಗ ಅದು ರೆಬೆಲ್ ಆಗ್ಬಿಡ್ತಾರೆ, ಯಾಕಂದ್ರೆ ಅಡೋಲೆಸೆಂಟ್ ಮಕ್ಕಳು ಹೇಳಿ ಕೇಳಿ ಆ ಏಜಲ್ಲಿ ಸ್ವಲ್ಪ ಇದು ರೆಬೆಲಿಂಗ್ ನೇಚರ್ ಜಾಸ್ತಿ ಇರುತ್ತೆ. ಅಂಥ ಟೈಮಲ್ಲಿ ನಾವು ಹೆಚ್ಚಿಗೆ ಅವ್ರನ್ನ ಇದು ಮಾಡ್ಬೋದು, ಪ್ರೆಷರ್ ಹಾಕ್ಬಾರ್ದು. ಅವ್ರಿಗೆ ನ್ಯಾಚುರಲ್ ಆಗಿ ಅದ್ರ ಮೇಲೆ ಲೈಕಿಂಗ್ ಬರೋಂಗೆ ಮಾಡಬೇಕು, ಸ್ವಲ್ಪ ಬಿಟ್ಟು ಹಿಡಿಬೇಕಾಗತ್ತೆ. ಓಕೆ, ಅವ್ರನ್ನ ಸ್ವಲ್ಪ ಆಯಿತು ನೀನು ರಿಲ್ಯಾಕ್ಸ್ ಆಗ್ತೀಯ ಆಗು ಅಂತ ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ಆಮೇಲೆ ಮತ್ತೆ ಓದ್ಕೊಳಪ್ಪ ಓದ್ಕೊಳಪ್ಪ ಅಂತ ಹೇಳೋದ್ರಲ್ಲಿ ಅರ್ಥ ಇರುತ್ತೆ. ಈ ಪ್ರತಿ ಕ್ಷಣವೂ ಅವ್ರನ್ನ ಅವ್ರ ಹಿಂದೆ ನಿಂತ್ಕೊಂಡು ಮಾನಿಟರ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಓಕೆ, ತುಂಬ ಪೇರೆಂಟ್ಸ್ ತುಂಬ ಓವರ್ ಪ್ರೆಷರ್ ಹಾಕ್ಬಿಡ್ತಾರೆ, ಹಾಕಬೇಡಿ, ಓವರ್ ಪ್ರೆಷರ್ ಹಾಕಬೇಡಿ ಮಕ್ಕಳ ಮೇಲೆ. ಓಕೆ, ಆಮೇಲೆ ಪೇರೆಂಟ್ಸ್ ಆದವರು ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕಾಗತ್ತೆ ಫ್ರೆಂಡ್ಸ್ ಥರ, ಎಸ್ಪೆಷಲಿ ಎಕ್ಸಾಮ್ ಟೈಮಲ್ಲಿ, ಯಾಕಂದರೆ ಅವ್ರಿಗೆ ಇವಾಗಲೇ ಸ್ಟ್ರೆಸ್ ಆಗಿರೋದ್ರಿಂದ ನೀವು ಸ್ಟ್ರೆಸ್ನ ಕಮ್ಮಿ ಮಾಡಬೇಕಾಗತ್ತೆ. ಅವ್ರ ಜೊತೆ ಕೂತ್ಕೊಂಡು ಎಷ್ಟು ಓದಿದ್ಯಾ ಏನು ಅಂತ ಕೇಳ್ಕೋಬೇಕಾಗತ್ತೆ, ಅಥವಾ ಅದು ಮಾತಾಡೋಕ್ಕೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಬೇರೆ ಏನಾದ್ರು ನೋಡು ಅಂತ ನೀವೇ ಹೇಳಬೇಕಾಗತ್ತೆ, ಅಥವಾ ಏನು ತಿನ್ನೋದಕ್ಕೆ ಏನೋ ಕೊಡುವಂಥದ್ದು, ಆ ಥರದ್ದೆಲ್ಲ ಮಾಡಿ ಅವ್ರನ್ನ ಹ್ಯಾಪಿಯಾಗಿಟ್ಟು. ಓಕೆ, ಮತ್ತೆ ಅವ್ರಿಗೆ ರಿವಿಷನ್ ಮಾಡೋದಕ್ಕಾಗಲಿ ಇನ್ನೇನಕ್ಕಾಗಲಿ ಹೆಲ್ಪ್ ಬೇಕು ಅಂತಂದರೆ ಕೊಡಿ. ಓಕೆ, ಆವಾಗ ನಾವು ಅವ್ರಿಗೆ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಒಂದು, ಇನ್ನೊಂದು ಅವ್ರ ಆಹಾರದ ಬಗ್ಗೆಯೂ ಪೇರೆಂಟ್ಸ್ ನಿಗಾ ವಹಿಸ್ಬೇಕಾಗತ್ತೆ. ಆಮೇಲೆ ಅವರು ಸ್ಟೂಡೆಂಟು ಎಕ್ಸಾಮ್ಗೆ ತರತುರಿಲಿ ಹೋಗ್ತಾ ಇರುವಾಗ, ಓಕೆ ಹಾಲ್ ಟಿಕೆಟ್ ತೊಗೊಂಡಿದ್ಯಾ, ಐ ಡಿ ಕಾರ್ಡ್ ತೊಗೊಂಡಿದ್ಯಾ ಅಂತೆಲ್ಲ ಜ್ಞಾಪಿಸಿ. ಓಕೆ, ಇದೆಲ್ಲ ಪೇರೆಂಟ್ಸ್ ರೋಲ್. ಕೆಲವು ಪೇರೆಂಟ್ಸು ಎಕ್ಸಾಮ್ ಸೆಂಟರ್ಗೆ ಅಕಂಪನಿ ಮಾಡ್ತಾರೆ, ಇಟ್ಸ್ ವೆಲ್ ಆ್ಯಂಡ್ ಗುಡ್. ಓಕೆ, ಮಾಡೋಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ಫೋನಲ್ಲಿ ವಿಚಾರಿಸಿ ಹೇಗೆ ಬರೆದಿದೆಯಾ ಅಂತ ಹೇಳ್ಬಿಟ್ಟು. ಅದರ ಜೊತೆಗೆ ಹೆಚ್ಚಿಗೆ ಫ್ರೆಂಡ್ಸ್ ಜೊತೆ ಎಕ್ಸಾಮ್ ಆದಮೇಲೆ ಇರೋದನ್ನು ಅವಾಯ್ಡ್ ಮಾಡಿಸಿ. ಓಕೆ, ಪೇರೆಂಟ್ಸ್ ಆಗಿರೋ ಹೇಳಬೇಕು ತಕ್ಷಣ ಮನೆಗೆ ಬಂದು ನೆಕ್ಸ್ಟ್ ಎಕ್ಸಾಮ್ ಪ್ರಿಪೇರ್ ಆಗು ಅಂತ ಹೇಳಿಬಿಟ್ಟು ಅವ್ರನ್ನ ಕರ್ಕೊಂಡು ಬರಬೇಕಾಗತ್ತೆ. ರಿಸಲ್ಟ್ ಬಂದಾಗೂ ಅಷ್ಟೇ, ಅಥವಾ ಎಕ್ಸಾಮ್ ಬರೆದು ಬಂದಮೇಲೂ ಅಷ್ಟೇ, ಅವ್ರನ್ನ ಜಾಸ್ತಿ ಎಕ್ಸ್ಪರ್ಟ್ ಸರಿಯಾಗಿ ಬರೆದಿಲ್ಲ ಅಂದರೆ ತುಂಬ ಬೈಯೋದಂತಾಗಲಿ ಅಥವಾ ಏನು ಮಾಡಬಾರ್ದು. ರಿಸಲ್ಟ್ ಬಂದಾಗ ಅಷ್ಟೇ ವಿಪರೀತವಾಗಿ ಮಕ್ಕಳನ್ನ ಬೈಯೋದು, ಓಕೆ ಅವ್ರನ್ನ ತುಂಬ ದುಃಖಕ್ಕೆ ಇದು ಮಾಡೋದು ಮಾಡ್ದಿರ. ಓಕೆ, ಅದನ್ನು ಹೆಂಗೆ ಸಾಲ್ವ್ ಮಾಡ್ಬೋದು, ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ಬೋದು ಅಂತ ಹೋಗೋದ್ರಲ್ಲಿ ಬುದ್ಧಿವಂತಿಕೆ ಇದೆ.
ಖಂಡಿತ ವೀಕ್ಷಕರೇ, ಇಲ್ಲಿ ಇನ್ನೊಂದು ಅಂಶ, ಒಂದು ಪಾಯಿಂಟ್ ಕೊಡೋಕೆ ಇಷ್ಟಪಡ್ತೇನೆ. ದಯವಿಟ್ಟು ನಿಮ್ಮ ಮಗುವಿಗೆ ಅಂದರೆ ವಿದ್ಯಾರ್ಥಿಗೆ ಯಾವುದೇ ಒಂದು ಆಹಾರದಲ್ಲಿ ಅಲರ್ಜಿ ಇದೆ ಅಂತ ಕಂಡು ಬಂದರೆ ಅದನ್ನು ಖಂಡಿತ ಕೊಡಬೇಡಿ. ಮತ್ತು ಸ್ಟ್ರೀಟ್ ಸೈಡ್ ಫುಡ್ಸ್, ರಸ್ತೆ ಬದಿ ಏನು ಒಂದು ಫುಡ್ಡು, ಇದು ಲೈಸೆನ್ಸ್ ಇಲ್ಲದಲೇ ಅಥವಾ ಲೈಸೆನ್ಸ್ ಇದ್ದರೂ ಏನೇ ಇದ್ದರೂ ಮನೆಯಿಂದ ಆಚೆ ಏನು ತರಲೇಬೇಡಿ. ಮತ್ತು ಅಲರ್ಜಿ ಇರೋದನ್ನ ಮತ್ತು ಡಾಕ್ಟರ್ ಚೆಕಪ್ಗಳೇನಾದರೂ ಇದ್ದರೆ ಪರ್ಟಿಕ್ಯುಲರ್ ವಿಶೇಷ ವಿದ್ಯಾರ್ಥಿಗಳಿಗೆ ಆ ಟೈಮಲ್ಲಿ ಖಂಡಿತ ಮಾಡಿಸಿಟ್ಕೊಳ್ಳಿ. ಸರ್, ಇವಾಗ ಕಡೆಯದಾಗಿ ಹೇಳಬೇಕಂದ್ರೆ ವೀಕ್ಷಕರಿಗೆ ಅಂದರೆ ನಮ್ಮ ಟೋಟಲ್ ಪೋಷಕರಿಗಾಗಲಿ ವಿದ್ಯಾರ್ಥಿಗಳಿಗಾಗಲಿ ಮತ್ತು ಶಿಕ್ಷಕರಿಗೆ ಸಂಬಂಧಪಟ್ಟ ಶಿಕ್ಷಕರು ಕೆಲವರು ಪ್ರೆಷರ್ ಹಾಕ್ತಾರೆ. ಸೊ ಅಂಥ ಒಂದು ಸಂದರ್ಭದ ಶಿಕ್ಷಕರ ಒಂದು ಬಿಹೇವಿಯರ್ ಯಾವ ರೀತಿ ಇರಬೇಕು ಸರ್, ಅದು ಒಂದು ಸಲಹೆ ಕೊಡಿ. ಸಿ, ಟೀಚರ್ಸ್ ಅವರ ಒಂದು ಎಬಿಲಿಟಿ ಆಗಲಿ ಅವರ ಒಂದು ಪ್ರೋಗ್ರೆಸ್ ಆಗಲಿ ಪಿ ಯು ಸಿ ರಿಸಲ್ಟ್ ಮೇಲೆ ನಿರ್ಧರಿಸಿರುತ್ತೆ ಎಷ್ಟೋ ಕಾಲೇಜುಗಳಲ್ಲಿ, ಎಸ್ಪೆಷಲಿ ಪ್ರೈವೇಟ್ ಕಾಲೇಜಸ್ ಆಗಲಿ, ಈವನ್ ಗೌರ್ಮೆಂಟ್ ಕಾಲೇಜಲ್ಲೂ ಅಷ್ಟೇ ರಿಸಲ್ಟ್ ಮೇಲೆ ತುಂಬ ಅನಾಲಿಸಿಸ್ ನಡೆಯುತ್ತೆ. ಓಕೆ, ಹಾಗಾಗಿ ಟೀಚರ್ಸ್ ಏನು ಮಾಡ್ತಾರೆ, ಹೆಚ್ಚಿನ ಪ್ರೆಷರ್ ವಿದ್ಯಾರ್ಥಿ ಮೇಲೆ ಹಾಕ್ತಾರೆ. ಎಷ್ಟೋ ಸತಿ ನಾವು ಓದ್ದೇ ಇರೋ ವಿದ್ಯಾರ್ಥಿಗೆ ಪದೇ ಪದೇ ಪೀಡಿಸ್ತೀವಿ, ಓದು 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 ಅಂತ ಹೇಳಿ. ಆ ವಿದ್ಯಾರ್ಥಿಗೆ ಇಷ್ಟ ಇಲ್ಲ, ಅವನಿಗೆ ಓದೋ ಎಬಿಲಿಟಿ ಇಲ್ಲ ಅಥವಾ ಅವ್ನಿಗೆ ಇಂಟ್ರೆಸ್ಟ್ ಇಲ್ಲ ಅಂತಂದಾಗ ಎಷ್ಟೆಷ್ಟೋ ರೀತಿಯಲ್ಲಿ ಮನನ ಮಾಡಿರ್ತಾರೆ. ಓಕೆ, ಟೀಚರ್ಸು ಪೇರೆಂಟ್ಸು ಕರೆಸಿ ಹೇಳಿರ್ತಾರೆ. ನಮ್ಮ ಕೈಯಲ್ಲಿ ಆದ ಪ್ರಯತ್ನ ಎಲ್ಲ ಮಾಡಿ ಒಂದು ಲೆವೆಲ್ ಆದಮೇಲೆ ಅದನ್ನ ಬಿಟ್ಬಿಡ್ಬೇಕಾಗತ್ತೆ. ಓಕೆ, ಈ ಏನು ಇದು, ಇದೇನು ಎಂಡ್ ಆಫ್ ದ ವರ್ಲ್ಡ್ ಅಲ್ಲ, ಸೆಕೆಂಡ್ ಪಿ ಸಿ ಎಂಡ್ ಆಫ್ ದ ವರ್ಲ್ಡ್ ಅಲ್ಲ. ಓಕೆ, ಸೊ ಅವ್ರನ್ನ ತೀರಾ ಕಂಡಮ್ ಮಾಡುವಂಥದ್ದು ಎಲ್ಲರ ಮುಂದೆ, ಅವರ ರಿಸಲ್ಟ್ನ ಹಿಡ್ಕೊಂಡು ಅವಹೇಳನ ಮಾಡುವಂಥದ್ದಾಗಲಿ, ಓಕೆ, ಆ ವಿದ್ಯಾರ್ಥಿಗಳನ್ನ ಅತಿಯಾಗಿ ಡಿಸ್ಕರೇಜ್ ಮಾಡೋದು ಮಾಡಬಾರ್ದು. ಓಕೆ, ಚೆನ್ನಾಗಿ ಓದಿರೋ ಹುಡುಗಿನ ಅತಿ ಹುಡುಗರನ್ನ ಅತಿಯಾಗಿ ಇದು ಮಾಡಿ ಪ್ಯಾಂಪರ್ ಮಾಡಿ ಇವ್ರನ್ನ ತುಂಬ ಇದು ಮಾಡಿದಾಗ ಏನಾಗುತ್ತೆ, ಅವರು ದ್ವೇಷಿಸೋಕ್ಕೆ ಶುರು ಮಾಡ್ತಾರೆ ನಿಮ್ಮನ್ನು. ಯು ವಿಲ್ ಬಿಕಮ್ ಏನು ಎನಿಮಿ ಅಷ್ಟೇ. ಸೊ ಹಾಗಾಗಿ ಅದನ್ನು ಮಾಡ್ತೀರಾ, ಮಾಡ್ರೇಟಾಗಿ ಆ ವಿದ್ಯಾರ್ಥಿಗಳಿಗೂ ಸಪೋರ್ಟ್ ಮಾಡಿ. ಓಕೆ, ಅವರನ್ನು ಚೆನ್ನಾಗಿ ಬೆಂತಟ್ಟಿ, ಆಯಿತು ಬಿಡಪ್ಪ ಏನೋ ಆಯಿತು, ನೆಕ್ಸ್ಟ್ ನೀನು ನೋಡ್ಕೊ, ನಾನೇ ಬರ್ ನಿನ್ನ ನಂತರ ಬಾ ಹೇಳ್ಕೊಡ್ತೀನಿ ಅಂತ ಏನಾದ್ರು ಹೇಳಿದಾಗ ಅವಾಗ ಆ ವಿದ್ಯಾರ್ಥಿ ನಿಮ್ಮ ಬಗ್ಗೆ ಇರೋಂಥ ಗೌರವ ಇದನ್ನು ಜಾಸ್ತಿ ಆಗುತ್ತೆ. ಓಕೆ, ಸೊ ಟೀಚರ್ಸ್ ಪ್ಲೀಸ್ ಡೋಂಟ್ ಡಿಸ್ಕರೇಜ್ ದಮ್, ಇದು ನನ್ನ ಸಜೆಷನ್. ಸರ್, ಇವಾಗ ಸಾಕಷ್ಟು ಮಾಹಿತಿಗಳನ್ನು, ಸಲಹೆಗಳನ್ನು ನಮ್ಮ ಪೋಷಕರಿಗಾಗಲಿ, ಶಿಕ್ಷಕರಿಗಾಗಲಿ ಅಥವಾ ಒಂದು ವಿದ್ಯಾರ್ಥಿಗಳಿಗಾಗಲಿ ನೀಡಿದ್ರಿ. ಇವಾಗ ವಾಟ್ ನೆಕ್ಸ್ಟ್ ಆಫ್ಟರ್ ಸೆಕೆಂಡ್ ಪಿ ಯು ಸಿ? ಅಂದರೆ ಸೆಕೆಂಡ್ ಪಿ ಯು ಸಿ ಆದಮೇಲೆ ಇಂಜಿನಿಯರಿಂಗ್, ಮೆಡಿಕಲ್ ಇಲ್ಲ ದೊಡ್ಡ ಸಿ ಎ ಕೋರ್ಸೇ ಅಂತೇನಿಲ್ಲ, ರೆಗ್ಯುಲರ್ ಆಗಿ ಟ್ರೆಡಿಷನಲ್ ಆಗಿ ಕೆಲವು ಡಿಗ್ರಿ ಕೋರ್ಸಸ್ ಇದೆ, ಅದ್ರ ಬಗ್ಗೆನೂ ಮಾಹಿತಿ ನೀಡಿ. ಸಿ, ಇಂಜಿನಿಯರಿಂಗ್, ಮೆಡಿಕಲ್ ಮತ್ತು ಸಿ ಎ ಅಂತ ದೊಡ್ಡ ಕೋರ್ಸ್ಗಳು ಒಳ್ಳೆ ಪರ್ಸೆಂಟೇಜ್ ಇರುತ್ತೆ ಮಕ್ಕಳಿಗೆ, ಎಸ್ ಇಟ್ ವರ್ಕೌಟ್. ಓಕೆ, ಆದರೆ ಎಷ್ಟೋ ಜನ ಏನು ಮಾಡ್ತಾರೆ, ತುಂಬ ಲೋ ಪರ್ಸೆಂಟೇಜ್ ಇದ್ದರೂ ನಾನು ಇಂಜಿನಿಯರಿಂಗ್ ಓದ್ತೀನಿ ಅಥವಾ ಮೆಡಿಕಲ್ ಓದ್ತೀನಿ ಅಂತ ಹೋಗಿ ಎಷ್ಟೋ ಸತಿ ಫೇಲ್ಯೂರ್ ಆಗಿರೋದು ಇದೆ, ಸಕ್ಸಸ್ ಆಗಿರೋದು ಇದ್ದಾವೆ, ಇಲ್ಲ ಅಂತಲ್ಲ, ಅವ್ರ ಆ್ಯಪ್ಟಿಟ್ಯೂಡ್ ಮೇಲೆ ಹೋಗುತ್ತೆ, ಇನ್ನೊಂದು ಜನರಲೈಸೇಷನ್. ಆದರೆ ಅದು ಬಿಟ್ಟು ಈ ಟ್ರೆಡಿಷ್ನಲ್ ಕೋರ್ಸಸ್ಸಲ್ಲಿ ಕೂಡ ಲೈಫ್ ಇದೆ. ಫಾರ್ ಎಕ್ಸಾಂಪಲ್, ಸೈನ್ಸ್ ಸ್ಟೂಡೆಂಟ್ ಕೆನ್ ಟೇಕ್ ಅ ಪಿ ಎಸ್ ಸಿ, ಬಿ ಎಸ್ ಸಿ ಇನ್ ಕಂಪ್ಯೂಟರ್ ಸೈನ್ಸ್ ಮಾಡಿರೋರಿಗೆ ಕೂಡ ತುಂಬ ಆಪರ್ಚುನಿಟೀಸ್ ಇದ್ದಾವೆ. ಓಕೆ, ಪಿ ಸಿ ಎಂ ಕೂಡ ಇವಾಗ ಪಿಕಪ್ ಆಗ್ತಾ ಇದೆ. ಓಕೆ, ಆ್ಯಂಡ್ ಸಿ ಬಿ ಝೆಡ್. ಓಕೆ, ಮತ್ತು ಬಯೋಟೆಕ್ನಾಲಜಿ, ಬಯೋಟೆಕ್ನಾಲಜಿ ಅನ್ನೋದು ನಮ್ಮಲ್ಲಿ ಹೈಪೋಥೆಟಿಕಲ್ ಆಗಿತ್ತು. ಓಕೆ, ಆದರೆ ಅಬ್ರಾಡಲ್ಲಿ ಇಟ್ ಇಸ್ ಸ್ಟಿಲ್ ವೆರಿ ಅಲೈವ್. ಓಕೆ, ಯಾರಾದರೂ ಎಮ್ ಎಸ್ ಸಿ ಬಯೋಟೆಕ್ನಾಲಜಿ ಮಾಡ್ಕೊಂಡು ಹೋದರೆ ದೇ ವಿಲ್ ಗೆಟ್ ವೆರಿ ಗುಡ್ ಆಪರ್ಚುನಿಟೀಸ್. ಓಕೆ, ಅದಲ್ದಿರೋ ಬಿ ಎಸ್ ಸಿ ಆ ಥರ ಡಿಫ್ರೆಂಟ್ ಸೆರಿಕಲ್ಚರ್, ಓಕೆ, ಆಮೇಲೆ ಫ್ಯಾಷನ್ ಡಿಸೈನಿಂಗ್, ಓಕೆ, ಇಂಟೀರಿಯರ್ ಡಿಸೈನಿಂಗ್, ಓಕೆ, ಈ ಥರ ವೇರಿಯಸ್ ಹೊಸ ಹೊಸ ಆಪ್ಷನ್ಸ್ ಬರ್ತಾ ಇದ್ದಾವೆ. ಓಕೆ, ಅವುಗಳನ್ನೆಲ್ಲ ಆಪ್ಟ್ ಮಾಡೋದು ಒಳ್ಳೆಯದು. ಓಕೆ, ಎಲ್ಲರೂ ಹೋಗುವಂಥ ಟ್ರೆಡಿಷ್ನಲ್ ಕೋರ್ಸಸ್ಸೇ ಮಾಡೋ ಬದಲು ನಿಮ್ಮ ಟೇಸ್ಟ್ಗೆ, ಅಕಸ್ಮಾತ್ ನೀವು ವಿತ್ ಜರ್ನಲಿಸಮ್, ಯು ಆರ್ ಗುಡ್ ಅಟ್ ರೈಟಿಂಗ್, ನೀವು ಜರ್ನಲಿಸಮ್ ತೊಗೋಬೇಕು ಅಂತ ಹೇಳಿ ತೊಗೊಳ್ಳಿ, ದಟ್ಸ್ ವೆರಿ ಗುಡ್. ಓಕೆ, ಅಥವಾ ಯು ಆರ್ ಗುಡ್ ಅಟ್ ಅನಲೈಸಿಂಗ್ ಹ್ಯೂಮನ್ ನೇಚರ್, ಟೇಕ್ ಎ ಸೈಕಾಲಜಿ. ಓಕೆ, ಸೈಕಾಲಜಿಗೂ ತುಂಬ ಡಿಮ್ಯಾಂಡ್ ಇದೆ. ಓಕೆ, ಅದೇ ಥರ ಬಿ ಕಾಮ್ ಈಸ್ ಆಲ್ಸೋ ಸ್ಟಿಲ್ ಯುನೋ ವೆರಿ ಅಟ್ರಾಕ್ಟಿವ್ ಕೋರ್ಸ್. ಬಿ ಕಾಮ್ ಮಾಡಿಕೊಂಡಂಥ ಒಳ್ಳೆ ಪರ್ಸೆಂಟೇಜ್ ಇರುವಂಥ ವಿದ್ಯಾರ್ಥಿಗಳು ಬಹುಬೇಗ ಕೆಲಸಕ್ಕೆ ಸಿಗುತ್ತೆ ಅವರೆಲ್ಲ. ಓಕೆ, ಬಿ ಕಾಮ್ ಒಂದು ಕಡೆ ಇದ್ದಾರೆ, ಬಿ ಬಿ ಎ ಆಲ್ಸೋ ಈಕ್ವಲಿ ಅಟ್ರಾಕ್ಟಿವ್. ಓಕೆ, ಮ್ಯಾನೇಜ್ಮೆಂಟ್ ಆಫ್ ಥಿಂಗ್ಸ್ ಅಥವಾ ಬಿಸ್ನೆಸ್ ನಡೆಸಬೇಕು ಅಂತಂದರೆ ಓಕೆ, ಬಿ ಬಿ ಎ ಇಸ್ ಬೆಸ್ಟ್. ಅಥವಾ ನನಗೆ ಮ್ಯಾಥಮೆಟಿಕ್ಸ್ ಜಾಸ್ತಿ ಬೇಡ, ಕಂಪ್ಯೂಟರ್ ಸೈನ್ಸೇ ಎಕ್ಸ್ಕ್ಲೂಸಿವ್ ಆಗಿ ಓದಬೇಕು ಅಂದರೆ ಬಿ ಸಿ ಎ ಇಸ್ ಬೆಟರ್ ಆಪ್ಷನ್, ವೇರ್ ದೇರ್ ಇಸ್ ಎ ಮಿನಿಮಮ್ ಮ್ಯಾಥಮೆಟಿಕ್ಸ್. ಓಕೆ, ಇಲ್ಲ ಅಂತಿಲ್ಲ, ಸ್ವಲ್ಪ ಇದೆ. ಓಕೆ, ಬಟ್ ಪ್ರೋಗ್ರಾಮಿಂಗ್ ಜಾಸ್ತಿ ಫೋಕಸ್ ಆಗುತ್ತೆ, ಕಂಪ್ಯೂಟರ್ ಲ್ಯಾಂಗ್ವೇಜಸ್ ಮೇಲೆ ಜಾಸ್ತಿ ಫೋಕಸ್ಡ್ ಆಗುತ್ತೆ. ಬಿ ಸಿ ಎ ಮಾಡಿ ಎಮ್ ಸಿ ಎ ಮಾಡಿದ್ರೆ ಒಳ್ಳೆ ಲೈಫ್ ಇದೆ. ಬಿ ಎಂ ಟೆಕ್ಗೆ ಈಕ್ವಲೆಂಟ್ ಅದು. ಓಕೆ, ಅದಲ್ದಿರ ಆರ್ಟ್ಸ್ ಸ್ಟೂಡೆಂಟ್ಸು ಬಿ ಎ ಜರ್ನಲಿಸಮ್, ಬಿ ಎ ಸೈಕಾಲಜಿ, ಬಟ್ ಬಿ ಎ
ಆಪ್ಷನಲ್ ಇಂಗ್ಲಿಷ್ ಇಂಗ್ಲಿಷ್ ಈಸ್ ವೆರಿ ಇಂಪಾರ್ಟೆಂಟ್ ಲ್ಯಾಂಗ್ವೇಜ್ ಓಕೆ ಇವಾಗ ಅವತ್ತಿಂದನೂ ಇವತ್ತವರೆಗೂ ಇಂಗ್ಲೀಷ್ ಓದಿರೋಂಥವರು ಎಷ್ಟೊಂದು ಜಾಬ್ಸಲ್ಲಿ ಎಸ್ಪೆಷಲಿ ಎಮ್ ಎನ್ ಸಿಗಳಲ್ಲಿ ಕಂಟೆಂಟ್ ರೈಟಿಂಗ್ ಆಗಲಿ ಸ್ಕ್ರಿಪ್ಟ್ ರೈಟಿಂಗ್ಗಳಲ್ಲಿ ತುಂಬ ಅವ್ರಿಗೆ ಬೆಲೆ ಇದೆ ಓಕೆ ಎಮ್ ಇ ಇಂಗ್ಲೀಷ್ ಮಾಡಿದವ್ರಿಗೆ ಎಮ್ ಎನ್ ಸಿಗಳಲ್ಲಿ ಒಳ್ಳೆ ಬೆಲೆ ಸಿಗ್ತಾ ಇದೆ ಬರೀ ಟೀಚಿಂಗೇ ಅಂತಲ್ಲ ಓಕೆ ಅದಲ್ದಿರ ರೆಗ್ಯುಲರ್ ಡಿಗ್ರಿ ಕೋರ್ಸಸ್ ಇದ್ದಾವೆ ಓಕೆ ಅದನ್ನು ಮಾಡ್ಕೋಬೋದು ಕನ್ನಡ ವಿದ್ಯಾರ್ಥಿಗಳಿಗೆ ಕನ್ನಡ ಮೀಡಿಯಂ ಓದಿರುವಂಥ ವಿದ್ಯಾರ್ಥಿಗಳು ಬಿ ಎ ಮಾಡಿಕೊಂಡು ಎಷ್ಟೊಂದು ಜನ ಗೌರ್ಮೆಂಟ್ ಆಫೀಸ್ಗಳಲ್ಲಿ ಸೇರ್ಕೊಂಡಿರ್ತಾರೆ ಓಕೆ ಬಟ್ ಏನಾದರೂ ಜೊತೆಗೆ ಕಂಪ್ಯೂಟರ್ಸ್ ನಾಲೆಡ್ಜ್ ಸ್ವಲ್ಪ ಇತ್ತು ಅಂದರೆ ಕನ್ನಡನೇ ಕಲ್ತ್ಕೊಳ್ಳಿ ಕನ್ನಡ ಜೊತೆಗೆ ಕನ್ನಡ ಕಂಪ್ಯೂಟರ್ ನಾಲೆಡ್ಜ್ ಇತ್ತು ಅಂದರೆ ಯಾವುದೋ ಒಂದು ಆಫೀಸಲ್ಲಿ ಸೆಟ್ಲ್ ಆಗ್ಬೋದು ಗೌರ್ಮೆಂಟ್ ಆಫೀಸಸ್ಸಲ್ಲಿ ಎಸ್ಪೆಷಲಿ ಓಕೆ ಅವ್ರಿಗೆ ಒಳ್ಳೆ ಆಪರ್ಚುನಿಟೀಸ್ ಇದ್ದಾವೆ ಓಕೆ ಸೊ ಡಿಗ್ರಿ ಬಿ ಎ ಅಂತ ಹೇಳಿದ್ರೆ ಪ್ರೊಫೆಷ್ನಲ್ ಕೋರ್ಸಸ್ ಆಗೋದಿಲ್ಲ ಥಿಯರಿ ಕೋರ್ಸಸ್ ಆಗುತ್ತೆ ಓಕೆ ನಮಗೆ ಹೆಚ್ಚಿನ ಇದು ಓದೋಕ್ಕಾಗೋದಿಲ್ಲ ಅಂತಂದಾಗ ಬಿ ಎನು ತೊಗೋಬೋದು ಅಥವಾ ಆರ್ಟ್ಸ್ ಸ್ಟೂಡೆಂಟ್ಸ್ ಅವ್ರ ರಿಲೇಟೆಡ್ ತೊಗೋಬೋದು ಕಾಮರ್ಸ್ ಸ್ಟೂಡೆಂಟ್ಸ್ ಬಿ ಕಾಮ್ ಬಿ ಬಿ ಎ ತೊಗೋಬೋದು ಓಕೆ ಸೈನ್ಸ್ ಸ್ಟೂಡೆಂಟ್ಸ್ ಆಗಲಿ ಬಿ ಎಸ್ ಸಿ ಬಿ ಸಿ ಎ ಓಕೆ ವೇರಿಯಸ್ ಇದು ತೊಗೋಬೋದು ಇಂಜಿನಿಯರಿಂಗಲ್ಲಿ ಕೂಡ ಅಷ್ಟೇ ಇಂಜಿನಿಯರಿಂಗಲ್ಲಿ ಬರೀ ಐ ಟಿ ಕಂಪ್ಯೂಟರ್ ಸೈನ್ಸ್ ಟೆಲಿಕಾಮ್ ಈ ಥರದ್ದೇ ತೊಗೊಳ್ತೀರಾ ಹೊಸ ಹೊಸ ಸಬ್ಜೆಕ್ಟ್ಸ್ಗಳಿದ್ದಾವೆ ಓಕೆ ಬಯೋಟೆಕ್ನಾಲಜಿ ಆಗ್ಬೋದು ಅಥವಾ ಡಿಸೈನಿಂಗ್ ಆಗ್ಬೋದು ಕೆಮಿಕಲ್ ಇಂಜಿನಿಯರಿಂಗ್ ಆಗ್ಬೋದು ಇದೆಲ್ಲ ಸೋ ಮೆನಿ ಥಿಂಗ್ಸ್ ನ್ಯೂ ಥಿಂಗ್ಸ್ ವಿಚ್ ಆಗ್ತಾವೆ ಮೆಷಿನರಿ ಆಗ್ಬೋದು ಏಕೆಂದರೆ ರೋಬೋಟಿಕ್ಸ್ ಎಲ್ಲ ತುಂಬ ಇಂಪಾರ್ಟೆಂಟ್ ಇವಾಗ ಹೆಚ್ಚಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಸೊ ಹಾಗಾಗಿ ಅದನ್ನೆಲ್ಲನೂ ಮಾಡ್ಕೋಬೋದು ಓಕೆ ಪ್ಲಸ್ ಡಿಗ್ರಿ ಮಾಡಿಕೊಂಡು ಒಂದು ಪಿ ಜಿ ಮಾಡಿಕೊಂಡಾಗ ಅವರಿಗೆ ಇನ್ನೂ ಹೆಚ್ಚಿನ ಬೆಲೆ ಸಿಗುತ್ತೆ ಓಕೆ ಸೊ ಅವರು ಪ್ರೊಫೆಷನ್ಸ್ ವೇರಿಯಸ್ ಪ್ರೊಫೆಷನ್ಸ್ ತೊಗೋಬೋದು ಮುಂಚೆ ಥರ ಏನು ಬರೀ ಟೀಚಿಂಗೇ ಹೋಗಬೇಕು ಅಂತ ಏನೂ ಇಲ್ಲ ಓಕೆ ಇವಾಗ ಬೇರೆ ಬೇರೆ ಅವೆನ್ಯೂಸ್ ಓಪನ್ ಅಪ್ ಆಗ್ತದೆ ಇವತ್ತಿಗೆ ಇನ್ನು ಮುಂದೆ ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಹೆಚ್ಚು ಅವೆನ್ಯೂಸ್ ಓಪನ್ ಆಗ್ಬೋದು ಇವಾಗ ಫೋಟೋಗ್ರಫಿ ಕೂಡ ಒಂದು ಇದಾಗ್ತಾ ಇದೆ ಓಕೆ ಪ್ರೊಫೆಷನ್ ಆಗ್ತಾ ಇದೆ ಅದ್ರ ಜೊತೆಗೆ ಅನಿಮೇಷನ್ ಇದ್ದಾವೆ ಓಕೆ ಗ್ರಾಫಿಕ್ ಡಿಸೈನಿಂಗ್ ಇದ್ದಾವೆ ಓಕೆ ಎಲ್ಲದೂ ಪ್ರೊಫೆಷನ್ ಮಾಡ್ಕೋಬೋದು ವೆಬ್ ಡಿಸೈನಿಂಗ್ ಓಕೆ ಕ್ಲೌಡ್ ಕಂಪ್ಯೂಟಿಂಗ್ ಡಾಟ್ ಇನ್ ಡಾಟ್ ಮ್ಯಾಟ್ರಿಕ್ಸ್ ಎಲ್ಲದನ್ನು ತೊಗೋಬೋದು ಖಂಡಿತ ಸರ್ ಇನ್ನೊಂದು ಡೌಟು ನೀವು ಪಿ ಯು ಸಿ ಮತ್ತು ಡಿಗ್ರಿ ಎರಡಕ್ಕೂ ಪ್ರಿನ್ಸಿಪಾಲ್ ಆಗಿರೋದ್ರಿಂದ ಒಂದು ಸಂದೇಹ ಏನಂದರೆ ಪಿ ಯು ಸಿನಲ್ಲಿ ಸೈನ್ಸ್ ತಗೊಂಡಿರ್ತಾರೆ ಅವರು ಡಿಗ್ರಿನಲ್ಲಿ ಕಾಮರ್ಸ್ ಕೋರ್ಸ್ಗೆ ಸ್ವಿಚ್ ಆನ್ ಆಗ್ಬೋದಾ ಸ್ವಿಚ್ ಆನ್ ಆಗ್ಬೋದು ಅದು ಅವಕಾಶ ಇದೆ ಅವಕಾಶ ಇದೆ ಯಾವ ಕರ್ನಾಟಕದ ಯಾವ ಇದು ಸೈನ್ಸ್ ಓದಿರೋರು ಬಿ ಕಾಮ್ ಬಿ ಬಿ ಎ ಬಿ ಸಿ ಎ ಮೂರನ್ನು ತಗೋಬಹುದು ಯು ಜಿ ಸಿಂದೇ ರೂಲ್ಸ್ ಹಾಕಿದೆ ಓಕೆ ಯಾಕಂದ್ರೆ ಸೈನ್ಸ್ ಓದಿ ಅದ್ರಲ್ಲಿ ತಾವು ಸಕ್ಸಸ್ಫುಲ್ ಆಗಲ್ಲ ಅಂತ ಅವ್ರಿಗೆ ಮನವರಿಕೆ ಆದಾಗ ಅವರು ಕಾಮರ್ಸ್ ಸ್ಟ್ರೀಮ್ಗೆ ಹೋಗ್ಬೋದು ಅದೇ ಕಾಮರ್ಸ್ ಹುಡುಗರು ಸೈನ್ಸ್ ತಗೊಳಕ್ ಬಿ ಎಸ್ ಸಿ ತಗೊಳಕ್ ಬರಲ್ಲ ಓಕೆ ವೆರಸ್ ಓಕೆ ಸೈನ್ಸ್ ಸ್ಟೂಡೆಂಟ್ಗೆ ಇದು ಓಪನ್ ಅಪ್ ಆಗಿದೆ ಆರ್ಟ್ಸ್ ಸ್ಟ್ರೀಮ್ಗೆ ಹೋಗ್ಬೋದು ಆರ್ಟ್ಸ್ ಸ್ಟ್ರೀಮ್ಗೂ ಹೋಗ್ಬೋದು ಅದೇ ರೀತಿ ಕಾಮರ್ಸ್ ನವರು ಯಾವ್ದಕ್ಕೆ ಸ್ವಿಚ್ ಓವರ್ ಆಗ್ಬೋದು ಕಾಮರ್ಸ್ ಅವರು ಐದರ್ ದೇ ಕ್ಯಾನ್ ಗೋ ಟು ಆರ್ಟ್ಸ್ ಆರ್ ದೇ ಹ್ಯಾವ್ ಟು ರಿಟೈನ್ ವಿತ್ ಕಾಮರ್ಸ್ ಸೈನ್ಸ್ ಹೋಗಿ ಬರಲ್ಲ ಖಂಡಿತ ಸರ್ ಕಡೆಯದಾಗಿ ನಮ್ಮ ವೀಕ್ಷಕರಿಗೆ ತಾವೇನಾದರೂ ಈ ದ್ವಿತೀಯ ಪಿ ಯು ಸಿ ಪರೀಕ್ಷೆ ಸಂಬಂಧಪಟ್ಟ ಒಂದು ಮಾಹಿತಿ ಅಥವಾ ಒಂದು ಸಲಹೆಗಳನ್ನು ನೀಡೋದಿದೆಯಾ ಏನಿಲ್ಲ ಎಕ್ಸಾಮ್ ಹತ್ತಿರ ಬರ್ತಾ ಇದೆ ಚೆನ್ನಾಗಿ ಫುಲ್ ಕಾನ್ಸಂಟ್ರೇಷನ್ ಇಟ್ಟು ಓದಿ ಕೂಲಾಗಿರಿ ಕಾಮಾಗಿರಿ ತುಂಬ ಗಲಿಬಿಲಿ ಮಾಡ್ಕೊಳ್ತೀರಾ ಕೋಪ ಅಥವಾ ದುಃಖ ಅಥವಾ ಯಾವುದೇ ರೀತಿ ಉದ್ರೇಕಕ್ಕೆ ಒಳಗಾಗ್ದಿರಾ ತುಂಬ ಪೇಷನ್ಸ್ ಆಗಿತ್ತು ಅಂದರೆ ನೀವು ಆರಾಮಾಗಿ ಎಕ್ಸಾಮ್ ಫೇಸ್ ಮಾಡ್ಬೋದು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾವು ಬರೆದು ಬರ್ತೀನಿ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಹೋಗಿ ಓಕೆ ತುಂಬ ಎಲ್ಲರಿಗೂ ಯಾರಿಗೂ ಏನು ರೋಸಿ ಪಿಕ್ಚರ್ ಕೊಡ್ತೀರಾ ಓಕೆ ನಾರ್ಮಲ್ಲಾಗಿ ನಾನು ಇಷ್ಟೇ ಬರೆದಿದ್ದು ನಾನು ಇಷ್ಟೇ ಮಾಡೋಕ್ಕಾಗೋದು ಅನ್ನೋದನ್ನ ಹೇಳ್ಕೊಂಡ್ಬಿಟ್ರೆ ಮುಂದೆ ಬರೋ ರಿಸಲ್ಟಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಅದು ಎಲ್ಲರೂ ಸಹಿಸ್ಕೊತಾರೆ ಓಕೆ ತುಂಬ ಪ್ರಾಮಿಸಿವ್ ಆಗಿ ಹೇಳ್ಬಿಟ್ಟು ಎಷ್ಟೋ ಪರ್ಸೆಂಟೇಜ್ ಬರುತ್ತೆ ಅಂತ ಹೇಳ್ಬಿಟ್ಟು ಆಮೇಲೆ ಬಂದಿಲ್ಲ ಅಂದಾಗ ನಿಮಗೂ ಸ್ಟ್ರೆಸ್ ಆಗುತ್ತೆ ಅವ್ರಿಗೂ ಡಿಸಪಾಯಿಂಟ್ಮೆಂಟ್ ಆಗುತ್ತೆ ಆ ಥರ ಮಾಡ್ಕೋಬೇಡಿ ಆದಷ್ಟು ಪ್ರಯತ್ನ ಮಾಡಿ ಅಕಸ್ಮಾತ್ ಈ ಫಸ್ಟ್ ಪ್ರಯತ್ನದಲ್ಲಿ ಸೋತರೆ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ ಎರಡನೇ ಪ್ರಯತ್ನದಲ್ಲಿ ಗೆದ್ದು ಬರಲೇಬೇಕು ಓಕೆ ಫಸ್ಟಿಂದನೇ ಪ್ರಯತ್ನ ಮಾಡಿದ್ರೆ ಚೆನ್ನಾಗಿರುತ್ತೆ ಓಕೆ ಒಂದೂವರೆ ಎರಡು ತಿಂಗಳು ನಿಮಗೆ ಟೈಮ್ ಇರುತ್ತೆ ಅದರಲ್ಲಿ ಪ್ರಯತ್ನ ಮಾಡ್ಕೊಂಡು ಬನ್ನಿ ಓಕೆ ಎಲ್ಲೋದ್ರೂ ನಮಗಂತ ಒಂದು ದಾರಿ ಇರುತ್ತೆ ಓಕೆ ಹಾಗಂತ ತೀರಾ ಮನಸ್ಸಿಗೆ ಇದು ಮಾಡ್ಕೊಳ್ಳೋದೇನು ಬೇಕಿಲ್ಲ ಓಕೆ ಚೆನ್ನಾಗಿ ಓದಿ ಚೆನ್ನಾಗಿ ಬರೀರಿ ಓಕೆ ನಿಮ್ಮ ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊಳ್ಳಿ ಓಕೆ ಲೈಫ್ ವಿಲ್ ಟೇಕ್ ಕೇರ್ ಖಂಡಿತ ವೀಕ್ಷಕರೇ ಇನ್ನೊಂದು ಮಾಹಿತಿ ನೀಡೋದಾದರೆ ಒಂದು ನನ್ನ ಒಂದು ಸಲಹೆ ಏನಂದರೆ ಅವಕಾಶದ ಒಂದು ಬಾಗಿಲು ಮುಚ್ಚಿದ್ರೂ ನೂರು ಬಾಗಿಲುಗಳು ತೆಗೆದುಕೊಳ್ಳುತ್ತವೆ ಹಾಗಾಗಿ ಯಾವುದನ್ನು ಸೀರಿಯಸ್ ಆಗಿ ತಗೋಬೇಡಿ ಖಂಡಿತ ನೀವು ಕೂಲಾಗಿ ಒಂದು ಕ್ಯಾಶುವಲ್ ಆಗಿ ಇದನ್ನು ಒಂದು ಜೀವನದಲ್ಲಿ ಒಂದು ಹಂತ ಅಂತ ತಿಳ್ಕೊಂಡು ಮಾಡಿ ಹೆಚ್ಚಿಗೆ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ಕೆ ಹೋಗಬೇಡಿ
ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮ ತಮಗೆ ತುಂಬ ಉಪಯೋಗ ಆಗಿದೆ ಅಂತ ಭಾವಿಸ್ತೇನೆ. ಜೊತೆಗೆ ಈ ಒಂದು ಬಹಳಷ್ಟು ಮಾಹಿತಿಯನ್ನು ಕೊಟ್ಟಿರುವಂತಹ ನಾಗರಾಜ್ ಅವರಿಗೆ ನಮ್ಮ ಬಸವ ಟಿವಿ ತಂಡದ ಪರವಾಗಿ ಧನ್ಯವಾದಗಳು. ನಮಸ್ಕಾರ, ಥ್ಯಾಂಕ್ ಯು. ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಇದೇ ರೀತಿ ಬೇರೆ ಬೇರೆ ವಿಷಯಗಳೊಂದಿಗೆ ಮತ್ತೆ ಬರ್ತಾ ಇರ್ತೇವೆ. ಅಲ್ಲಿಯವರೆಗೂ ನಿರಂತರವಾಗಿ ನೋಡುತ್ತೀರಿ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.